ಹಾಯ್, ಬರ್ತಾ ಇದೆ. ಓಕೆ ಓಕೆ ಹಾ ಓಕೆ ಓಕೆ ವೆಲ್ಕಮ್ ಟು ದ ಕ್ಲಾಸ್ ಅಗೇನ್ ಅಗೇನ್ ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರೂ ಬಂದಿದ್ದೀರಲ್ಲ, ಊಟ ಎಲ್ಲ ಏನಿಲ್ಲ? ಓಕೆ ಸರ್, ಊಟ ಎಲ್ಲ ಏನಿಲ್ಲ, ಸ್ವಲ್ಪ ಇಲ್ಲಿ ಕರೆಕ್ಟ್ ಆಗಿ PDF ಬರ್ತಾ ಇರಲಿಲ್ಲ ಅಷ್ಟೇ, ಮತ್ತೇನಿಲ್ಲ. ಓಕೆ ಸೊ ಬಹಳ ಜನ ಊಟ ಮಾಡಕ್ ಹೋದ್ರ ಅಂತ ಅನ್ಕೊಂಡಿದ್ರೆ ಕಾಣಿಸ್ತಿತ್ತು. ಹೌದಾ, ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರೂ ಇದೀರಲ್ಲ, ಬಜೆಟ್ ಸೆಷನ್ ಹೆಂಗಿತ್ತು ಆಗಲೇ 9 ರಿಂದ 10 ಗಂಟೆ? ಹಾ, ಹ್ಯಾಪಿ ಬರ್ತ್ಡೇ ಏನ್ ಬೇಡ. ಓಕೆ, 1 ಮಿನಿಟ್. ಓಕೆ ಸೊ ಅದನ್ನ ಸ್ಲೈಡ್ ಅನ್ನ ತಗೊಂಡ್ಬಿಡೋಣ. ಓಕೆ, ಮತ್ತೆ ಹೆಂಗಿತ್ತು ಆಗಳೇದು? ಓಕೆ ಸೊ ಹೌ ವಾಸ್ ದ ಕ್ಲಾಸ್, ಹೌ ವಾಸ್ ದ ಬಜೆಟ್ ಕ್ಲಾಸ್? ಸೊ ಈಗ ಇನ್ನೂ ಸ್ವಲ್ಪ ಬಜೆಟ್ ಪಾರ್ಟ್ 2 ಇದೆ, ಇದು ಮುಗಿದ್ಮೇಲೆ ನಾವು ಡೈರೆಕ್ಟ್ ಆಗಿ ಯುರೋಪ್ ಅನ್ನ ಶುರು ಮಾಡ್ತೀವಿ. ಓಕೆ ಸೊ ಹೌ ವಾಸ್ ದ ಬಜೆಟ್ ಕ್ಲಾಸ್? ಹಾ, ಈಗ ಯುರೋಪ್ ಶುರು ಮಾಡೋಕ್ಕಿಂತ ಮೊದಲು, ಓಕೆ ಸೊ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಜೆಟ್ ಉಳಿದಿದೆ, ಸ್ವಲ್ಪ ಇದೆ, ಬಹಳ ಏನಿಲ್ಲ. ಸೊ ಅದನ್ನ ಮುಗಿಸಿ ನೆಕ್ಸ್ಟ್ಗೆ ಹೋಗೋಣ. ಓಕೆ, ಹಾ, 1 ಮಿನಿಟ್. ಓಕೆ ಸೊ ಇದು PDF ಇಟ್ಟಿದ್ದೀನಿ, ಬರ್ತಾ ಇದೆ. ಓಕೆ ಸೊ 1 ಮಿನಿಟ್ ವೇಟ್ ಮಾಡ್ರಿ, 1 ಮಿನಿಟ್, ಇಟ್ ವಿಲ್ ಕಮ್, ಇಟ್ ವಿಲ್ ಕಮ್ ಇನ್ 1 ಮಿನಿಟ್. ಹಾ, ವೆಲ್ಕಮ್ ಟು ದ ಕ್ಲಾಸ್, ಎಲ್ಲರಿಗೂ ವೆಲ್ಕಮ್. ಶಿವ್, ದರ್ಶನ್, ಸಲ್ಮಾನ್, ವಿಠಲ್, ಸುಪ್ರಿಯಾ, ಓಕೆ ಸೊ ಶಿವರಾಜ್, ಓಕೆ ಸೊ ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ಸ್ವಾಮಿ, ಸತೀಶ್ ಕುಮಾರ್, ರಘು, ಚರಣ್, ಸುನಿತಾ, ಓಕೆ ಸೊ ಕಿರಣ್ ಗೌಡ, ಬಾಲು, ಬಾಬುರಾವ್, ಲಕ್ಷ್ಮಿ, ದೇವೇಂದ್ರ, ಸಚಿನ್, ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ವೆಲ್ಕಮ್ 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 ಟು ದ ಕ್ಲಾಸ್. 1 ಮಿನಿಟ್. ಓಕೆ ಸೊ ಸ್ವಲ್ಪ PDF ಲೋಡ್ ಆಗ್ತಾ ಇದೆ ಅದು. ಓಕೆ ಸೊ ಯಾಕೋ PDF ಜಲ್ದಿ ಲೋಡ್ ಆಗ್ತಾ ಇಲ್ಲ. ಓಕೆ ಸೊ ಇಟ್ ಈಸ್ ನಾಟ್ ಲೋಡಿಂಗ್, 1 ಮಿನಿಟ್. ನೆಟ್ವರ್ಕ್ ಇದೆ, ನೆಟ್ವರ್ಕ್ ಇದೆ. ಓಕೆ ಸೊ ಸ್ವಲ್ಪ PDF ಆಗೋದು ಲೇಟ್ ಆಗ್ತಾ ಇದೆ. ಹಾ, ವೆಲ್ಕಮ್. ಓಕೆ ಸೊ ವಿಲ್ಕಮ್, ಇಟ್ ಕಮ್ಸ್. ಓಕೆ ಸೊ ಬಂತಲ್ಲ. ಓಕೆ ಸೊ ಬರ್ತಾ ಇದೆ, ಇಮೇಜ್ ಬರ್ತಾ ಇದೆ. ಓಕೆ ಸೊ ಬಂತು, ಕಾಣಿಸ್ತಾ ಇದೆ ಎಲ್ಲರಿಗೂ? ಇಟ್ ಕೇಮ್ ಆರ್ ನಾಟ್? ಬಂತಲ್ಲ. ಓಕೆ ಓಕೆ ಓಕೆ, ವೆಲ್ಕಮ್ ವೆಲ್ಕಮ್ ಟು ದ ಕ್ಲಾಸ್. ಓಕೆ ಸೊ ಮತ್ತೆ ನಾವು ಕ್ಲಾಸ್ಗೆ ಫುಲ್ ಜೋಶಿಂದ, ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಮತ್ತೆ ಇವತ್ತಿನ ಕ್ಲಾಸ್ ಸೆಕೆಂಡ್ ಪಾರ್ಟ್ 2 ಕರ್ನಾಟಕ ಬಜೆಟ್ ಶುರು ಮಾಡಬಹುದಲ್ಲ. ಓಕೆ ಸೊ ಆರ್ ಯು ರೆಡಿ ಫಾರ್ ದ ಕ್ಲಾಸ್? ಕರ್ನಾಟಕ ಬಜೆಟ್, ಮೋಸ್ಟ್ ಎಂಥೂಸಿಯಾಸ್ಟಿಕ್, ಮೋಸ್ಟ್ ಲವೆಬಲ್ ಕ್ಲಾಸ್, ವಿಲ್ ಸ್ಟಾರ್ಟ್. ಶುರು ಮಾಡೋಣ. ಹಾ, ಎಲ್ಲರೂ ಒಂದ್ಸರಿ ಲೈಕ್ ಕೊಟ್ಬಿಡ್ರಿ, ಶುರು ಮಾಡ್ಬಿಡೋಣ. ಓಕೆ ಸೊ ಎಲ್ಲರೂ ಲೈಕ್ ಕೊಟ್ರಿ ಅಂತಂದ್ರೆ ಯು ಆರ್ ಆಲ್ ರೆಡಿ, ರೆಡಿ ಫಾರ್ ದ ಕ್ಲಾಸ್. ಓಕೆ ಸೊ ಸೈನ್ಯ ರೆಡಿ ಆಯ್ತು ಅಂತ ಅರ್ಥ. ಓಕೆ ಸೊ ನಮ್ಮ ಭಾವಿ ಅಧಿಕಾರಿಗಳ ಸೈನ್ಯ ರೆಡಿ ಆಯ್ತು. ಓಕೆ ಸೊ ನಾವು ಶುರು ಮಾಡೋಣ. ಓಕೆ ಓಕೆ ವೆಲ್ ವೆಲ್ ಓಕೆ ಸೊ ಈಗಾಗಲೇ ನಾವು ನೋಡಿದ್ವಿ ಅನ್ಅಕಾಡೆಮಿ, ಇಂಡಿಯಾಸ್ ಲಾರ್ಜೆಸ್ಟ್ ಎಜುಕೇಶನ್ ಪ್ಲಾಟ್ಫಾರ್ಮ್. ಈಗಾಗಲೇ ಇಲ್ಲಿ ಜಿಯೋಗ್ರಫಿ ಕ್ಲಾಸಸ್ ಅನ್ನ ಕೂಡ ನಾನು ಪ್ಲಸ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಪ್ಲಸ್ ಕ್ಲಾಸ್ 2 ದಿವಸ ಇರಲಿಲ್ಲ. ಓಕೆ ಸೊ ನಾಳೆ ಅಥವಾ ನಾಡಿದ್ದಿಂದ ಮತ್ತೆ ಶುರು ಆಗ್ತಾವೆ. ಇವತ್ತು ಮಧ್ಯಾಹ್ನ ಕ್ಲಾಸ್ ಕೂಡ ಇತ್ತು. ಸೊ ಇವತ್ತು ಮಧ್ಯಾಹ್ನ ಓಕೆ ಸೊ ಟೆಸ್ಟ್ ಕೂಡ ಇತ್ತು ಅವರಿಗೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ ಅಂತ ಅನ್ಕೋತಾ ಇದ್ವಿ. ಟೆಸ್ಟ್ ಚೆನ್ನಾಗಿ ಬರೆದಿದ್ದೀರಿ ಎಲ್ಲರೂ? ಪ್ಲಸ್ ಕ್ಲಾಸ್ ಅವರೆಲ್ಲ ಚೆನ್ನಾಗಿ ಬರೆದಿದ್ದೀರಿ? ಓಕೆ ಓಕೆ ಹಾ, ವೆರಿ ಗುಡ್ ವೆರಿ ಗುಡ್. ಹಾ, ಸೊ ಎಲ್ಲಿ ಮಟ್ಟ ಹೋಗಿದ್ವಿ ನಾವು ಆಗಲೇ? ಎಲ್ಲಿವರೆಗೆ ಹೋಗಿದ್ದೀವಿ? ಲಾಸ್ಟ್ ಸ್ಲೈಡ್. ಬರ್ತೀನಿ ಬರ್ತೀನಿ, ಯಾಕೋ ಒಂದು ಸ್ವಲ್ಪ ಸ್ಲೋ ಆಗ್ತಾ ಇದೆ ಇಂಟರ್ನೆಟ್ಟು, ದೇರ್ ಇಸ್ ಸಮ್ ಇಶ್ಯೂ ಐ ಥಿಂಕ್. ಓಕೆ, ಬರೋಣ ಬರೋಣ, ಅಲ್ಲಿಗೆ ಬರೋಣ. ವೇಟ್ 1 ಮಿನಿಟ್. ಹಾ, ವನಿತಾ ಯೋಜನಾ ಲಾಸ್ಟ್. ವನಿತಾ ಯೋಜನಾ ಏನ್ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಿ? ಓಕೆ ಸೊ ವನಿತಾ ಯೋಜನಾ, ಹಾ ವನಿತಾ ಯೋಜನಾ ಬಂತ್ ನೋಡ್ರಿ. ಓಕೆ, ವನಿತಾ ಯೋಜನಾ ಗಾರ್ಮೆಂಟ್ ಉದ್ಯಮದಲ್ಲಿ ಕೆಲಸ ಮಾಡುವಂತ ಮಹಿಳಾ ಕಾರ್ಮಿಕರಿಗೆ BMTC ಮೂಲಕ ಬೃಹತ್ ಬೆಂಗಳೂರು ಸಾರಿಗೆ. ಓಕೆ ಸೊ ಅದ್ರ ಮೂಲಕ ಏನಂತಂದ್ರೆ ಒಂದು ಬಸ್ ಪಾಸ್ ಅನ್ನ ವಿತರಣೆ ಮಾಡುವಂತ ಒಂದು ಯೋಜನೆ. ಇದಾದ್ಮೇಲೆ ಶಿಶು ಪಾಲನಾ ಗೃಹ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ
ಶಿಶು ಪಾಲನಾ ಗೃಹ ಇದನ್ನು ಕೂಡ ಮಾಡಿದ್ವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ವಿ ಇನೋವೇಷನ್ ನಿರ್ಮಾಣ, ಇನೋವೇಷನ್ ಗಾಗಿ ಓಕೆ ಸೊ 4 ಕೋಟಿ ರೂಪಾಯಿ ಇಲ್ಲಿ ವೆಚ್ಚವನ್ನ ಮಾಡ್ತಾ ಇದ್ದೀರಾ. ಓಕೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾ ಪವಿತ್ರ ಕುಮಾರ್ ಥ್ಯಾಂಕ್ ಯು ಥ್ಯಾಂಕ್ ಯು, ಸ್ಮೈಲ್ ಕಿಂಗ್ ನೀವು ಅಂತ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಸ್ಮೈಲ್ಗೆ ನೀವೇ ಕಾರಣ ಅಲ್ಲ ಹೌದಲ್ಲಿ. ಓಕೆ ಹಾ ಇಲ್ಲ ಏನೇನಿಲ್ಲ. ಓಕೆ ಸೊ ರಾಜ್ಯದ ಜಿ ಐ ಟ್ಯಾಗ್ ನೆಕ್ಸ್ಟ್ ಮುಂದರ ನೋಡ್ರಿ. ಇನ್ನು ಮುಂದೆ ಇನ್ನು ಬಹಳ ಬಹಳ ಓಕೆ ಸೊ ಫ್ಯಾಂಟಾಸ್ಟಿಕ್ ಇದೆ. ಇವತ್ತು ನಮ್ಗೆ ಲಾಸ್ಟ್ ಬಿಜಾಪುರದಲ್ಲಿ ಯಾಕೆ ಇನ್ಫೋಸಿಸ್ ಕಂಪನಿಗಳು ಇಲ್ಲ ಇಲ್ಲಿ ಒಂದು ಕೇಳ್ತಾರೆ ಬಿಜಾಪುರ. ಓಕೆ ಸೊ ನಮ್ಮ ವಿಜಯಪುರ. ಓಕೆ ಸೊ ನಮ್ಮ ವಿಜಯಪುರ ಏನಿದೆ ಅಂತಂದ್ರೆ ಇಲ್ಲಿ ಯಾಕೆ ಇನ್ಫೋಸಿಸ್ ಕಂಪನಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಇನ್ಫೋಸಿಸ್ ಕಂಪನಿ ಅನ್ನೋ ಬದಲು ಯಾವುದೇ ಸಾಫ್ಟ್ವೇರ್ ಕಂಪನಿಗಳು, ಇದಕ್ಕೆ ಒಂದು ಪಾಯಿಂಟ್ ಹೇಳಿ ನಾನು ಹೋಗ್ತೀನಿ. ಯಾವುದೇ ಸಾಫ್ಟ್ವೇರ್ ಕಂಪನಿಗಳು ಬರ್ಬೇಕಂತಂದ್ರೆ ನಮಗಲ್ಲಿ ಏನ್ ಬೇಕಂತಂದ್ರೆ ಮೂಲಭೂತ ಸೌಕರ್ಯಗಳು ಬೇಕು. ಸಾಫ್ಟ್ವೇರ್ ಕಂಪನಿ ಬರ್ಬೇಕಂದ್ರೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಏನ್ ಬೇಕು, ರೋಡ್ ಬೇಕು. ಓಕೆ ಸೊ ನಮ್ಗೆ ಕನೆಕ್ಟಿವಿಟಿ ಬೇಕು ರೋಡ್ ಕಿಂತ ಏನಂತಂದ್ರೆ. ಹಾ ಸುದರ್ಶನ್ ವಿಶ್ ಹ್ಯಾಪಿ ಬರ್ತ್ಡೇ. ಓಕೆ ಸೊ ಇನ್ಫೋಸಿಸ್ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಸೊ ಅಲ್ಲಿ ಕನೆಕ್ಟಿವಿಟಿ ಬೇಕು, ಏರ್ಪೋರ್ಟ್ ಬೇಕು. ಓಕೆ ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನ್ಯಾಷನಲ್ ಏರ್ಪೋರ್ಟ್, ಡೊಮೆಸ್ಟಿಕ್ ಏರ್ಪೋರ್ಟ್, ಈ ರೀತಿ ನಮ್ಗೆ ಏರ್ಪೋರ್ಟ್ಗಳು ಬೇಕು. ಏರ್ಪೋರ್ಟ್ಗಳು ಇದ್ವು ಅಂತಂದ್ರೆ ಏನಾಗ್ತೈತೆ ಅಂದ್ರೆ ಕನೆಕ್ಟಿವಿಟಿ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಸಿಟಿ ಇದೆ. ಸೊ ಈಗ ಬೆಂಗಳೂರಿಂದ ಎಷ್ಟೋ ಜನ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಂಪನಿಗೆ ನ್ಯೂಯಾರ್ಕ್ ಇಂದ ಬರ್ತಾರ, ಮತ್ತೆ 2 ದಿವಸದಲ್ಲಿ ಮತ್ತೆ ನ್ಯೂಯಾರ್ಕ್ ಹೋಗ್ತಾರೆ. ಇನ್ನು ಕೆಲವು ಜನ NRIs ನಾನ್ ರೆಸಿಡೆಂಟ್ಸ್ ಇಂಡಿಯನ್ಸ್ ಇದ್ದಾರೆ. ನಿಮ್ಗೆ ಇನ್ನೂ ಗೊತ್ತಿರಬೇಕು ನಮ್ಮ ಬೆಂಗಳೂರಲ್ಲಿ ಮತ್ತೆ ಮುಂಬೈಯಲ್ಲಿ ಕೆಲವು ಜನ ಮುಂಜಾನೆ ಸಿಂಗಾಪುರ್ಗೆ ಹೋಗಿ ಡ್ಯೂಟಿ ಮಾಡಿ ಮತ್ತೆ ವಾಪಸ್ ಇಂಡಿಯಾಗೆ ಬರ್ತಾರೆ. ಪ್ರತಿ ದಿವಸ ಸಿಂಗಾಪುರ್ ಕೂಡ ಕೆಲವು ಜನ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂದ್ರೆ ಅಷ್ಟು ಅವ್ರಿಗೆ ಅದು ವರ್ಕೌಟ್ ಕೂಡ ಆಗುವಂಥದ್ದು. ಮತ್ತೆ ಅದಕ್ಕೆ ಫೆಸಿಲಿಟಿ ಬೇಕು. ಪ್ರತಿ ದಿವಸ ಸಿಂಗಾಪುರ್ಗೆ ಹೋಗಿ ವಾಪಸ್ ಬರ್ತಾ ಅಂದ್ರೆ ಅಷ್ಟು ಫ್ರೀಕ್ವೆಂಟ್ ಆಗಿ ಫ್ಲೈಟ್ಸ್ ಬೇಕು. ವಾರಕ್ಕೆ 1, 2, 3 ಫ್ಲೈಟು ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟನೇ ಇರಲಿಲ್ಲ ಅಂತಂದ್ರೆ ಇವೆಲ್ಲ ಆಗೋದಿಲ್ಲ. ಸಾಫ್ಟ್ವೇರ್ ಬೆಳಿಬೇಕಂತಂದ್ರೆ ಮೊದಲು ಏನಿರ್ಬೇಕು, ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಮೂಲ ಸೌಕರ್ಯಗಳು. ಇದ್ರ ಜೊತೆಗೆ ಏನಿರ್ಬೇಕು, ಒಂದ್ ಸ್ವಲ್ಪ ಓಕೆ ಸೊ ಕೂಲ್ ವಾತಾವರಣ ಇರಬೇಕು. ಸ್ವಲ್ಪ ಆದಷ್ಟು ತಂಪು ವಾತಾವರಣ ಇದ್ರೆ ಅಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಹೆಚ್ಚಾಗಿ ಹೋಗ್ತವೆ. ನಿಮ್ಗೂ ಗೊತ್ತಿದೆ ಎಲ್ಲಾ ಸಾಫ್ಟ್ವೇರ್ ನಮ್ಮ ಎಲ್ಲಾ ಸರ್ವರ್ಗಳು ವರ್ಕ್ ಆಗ್ಬೇಕಂದ್ರೆ ಒಂದ್ ಸ್ವಲ್ಪ ಏನಿರ್ಬೇಕಂತಂದ್ರೆ ಕೂಲ್ ಆದಂತ ವಾತಾವರಣ ಇರ್ಬೇಕು. ಅದಕ್ಕೆ ಹೆಚ್ಚಾಗಿ AC ರೂಮ್ ಗಳನ್ನ ಮಾಡ್ತಾರೆ. ಓಕೆ ಸೊ ಇವೆಲ್ಲ ಅಂದ್ರೆ ಇವೆಲ್ಲ ಇರಬೇಕು. ಮತ್ತಲ್ಲಿ ಹೂಡಿಕೆ ಸ್ನೇಹಿ ಇರಬೇಕು. ಮತ್ತಲ್ಲಿ ಸುತ್ತಮುತ್ತ ಏನಿರ್ಬೇಕು, ಸಾಕಷ್ಟು ಎಂಜಿನಿಯರಿಂಗ್ ಕಾಲೇಜಸ್ ಗಳಿರ್ಬೇಕು, ಕನೆಕ್ಟಿವಿಟಿ ಇರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇನ್ಫೋಸಿಸ್ ಮಾಡಿದ್ರೆ ಹೈದರಾಬಾದ್ ಇಂದ ಬರ್ತಾರ, ಚೆನ್ನೈಯಿಂದ ಬರ್ತಾರ, ಮುಂಬೈಯಿಂದ ಬರ್ತಾರ, ನಮ್ಮ ಉತ್ತರ ಭಾರತದಿಂದ ಬರ್ತಾರ, ಕರ್ನಾಟಕದ ಎಲ್ಲಾ ಊರುಗಳಿಂದ ಹೋಗ್ತಾರೆ. ಓಕೆ ಸೊ ಈಗ ವಿಜಯಪುರದಲ್ಲಿ ಇನ್ಫೋಸಿಸ್ ಕಂಪನಿ ಮಾಡ್ಬೋದು, ಬಟ್ ಮಾಡ್ಬೇಕಂತಂದ್ರೆ ಮೂಲ ಸೌಕರ್ಯಗಳು ಬೇಕು. ಈಗ ಹುಬ್ಳಿಯಲ್ಲಿ ಏರ್ಪೋರ್ಟ್ ಆಗಿದೆ, ಏರ್ಪೋರ್ಟ್ ಪಕ್ಕದಲ್ಲೇ ಇನ್ಫೋಸಿಸ್ ಇದೆ, ಹೌದಾ? ಸೊ ಏರ್ಪೋರ್ಟ್ ಇನ್ನು ಚೆನ್ನಾಗಿ ಡೆವಲಪ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಕಂಪನಿಗಳು ಬರ್ತವೆ. ಓಕೆ ಸೊ ಕಂಪನಿಗಳು ಬರ್ತಾವ, ಬೆಳಿತಾವ, ಇದೆಲ್ಲ. ಓಕೆ ಸೊ ಇದೆಲ್ಲ ಒಂದ್ ಸ್ವಲ್ಪ ಅಂದ್ರೆ ಜಿಯೋಗ್ರಫಿ, ಎಕನಾಮಿ ಎರಡೂ ಬಹಳ ರೋಲ್ ಅನ್ನ ಪ್ಲೇ ಮಾಡ್ತವೆ. ವಿಜಯಪುರದಲ್ಲಿ ಮಾಡಕ್ಕೇನಿಲ್ಲ, ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಏನಾಗಬೇಕಂದ್ರೆ ಡೆವಲಪ್ ಆಗ. ಮತ್ತೆ ಅಲ್ಲಿ ಇರ್ತಕ್ಕಂಥ ಓಕೆ ಸೊ ಜನಪ್ರತಿನಿಧಿಗಳು, ಓಕೆ ಸೊ ಮಿನಿಸ್ಟರ್ಗಳು, MLA ಅವರು ಕೂಡ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಅವಾಗ ಏನಾಗೋದು ಅಂತಂದ್ರೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಗಳು ಅಲ್ಲಿ ಬರ್ತವೆ. ಅರ್ಥ ಸಿಗ್ತಲ್ಲ ನಿಮ್ಗೆ? ಓಕೆ ಸೊ ಎಲ್ಲಾ ಕಡೆ ಕಲಬುರಗಿ ಇರ್ಬೋದು, ವಿಜಯಪುರ ಇರ್ಬೋದು, ಬೆಳಗಾಂ ಇರ್ಬೋದು, ಓಕೆ ಸೊ ಹುಬ್ಳಿ ಇರ್ಬೋದು, ಇವನ್ ಹುಬ್ಳಿಯಲ್ಲಿ ಕೂಡ ಯಾವುದೇ ಅಂತ ದೊಡ್ಡ ಕಂಪನಿಗಳು ಇಲ್ಲ. ಓಕೆ ಓಕೆ ಅಂತ ದೊಡ್ಡ ಕಂಪನಿಗಳು ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಇನ್ಫೋಸಿಸ್ ಓಕೆ ಸುಧಾಮೂರ್ತಿ ಅವರು ನಮ್ಮ ಉತ್ತರ ಕರ್ನಾಟಕದವರನ್ನೇ, ಆದ್ರೂ ಕೂಡ ಓಕೆ ಸೊ ಅಷ್ಟು ಇಲ್ಲಿ ಏನಾಗಿಲ್ಲ ಅಂತಂದ್ರೆ ಇನ್ನು ಬಂದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಬೇಕು. ಓಕೆ ಎಲ್ಲಾ ಕಡೆ. ಹಾ ಕೇಳಿಸ್ತಾ ಇದೆ ಎಲ್ಲರಿಗೂ? ಕೇಳಿಸ್ತಾ ಇದೆ ಅಲ್ಲ ಎಲ್ಲರಿಗೂ? ಸೇಮ್ ಸೇಮ್ ಬಳ್ಳಾರಿ ಇರ್ಬೋದು, ಎಲ್ಲ ಕಡೆ ಸೇಮ್ ಕೇಳಿಸ್ತಾ ಇದೆ. ಕರೆಕ್ಟ್ ಆಗಿ ಬರ್ತಾ ಇದೆ. ಓಕೆ ಹಾ ವೆರಿ ಗುಡ್ ವೆರಿ ಗುಡ್. ಹಾ ಬರ್ತಾ ಇದೆ. ಸೊ ನೆಕ್ಸ್ಟ್ GI ಟ್ಯಾಗ್. ಹಾ IoT ಬಗ್ಗೆ ಹೇಳ್ತೀನಿ ನಾನು. ಓಕೆ ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ ಹೇಳ್ತೀನಿ, ಇದು ಮುಗಿಲ್ ಮೊದಲು. ಓಕೆ ಸೊ ಇಲ್ಲಿ ನೋಡ್ರಿ, ರಾಜ್ಯದೊಳಗಡೆ GI ಟ್ಯಾಗ್. GI ಅಂತಂದ್ರೆ ಏನು? GI. ಓಕೆ ಸೊ ಇಲ್ಲಿ ನೋಡ್ರಿ, ಇದನ್ನ ಮೊದಲು ತೆಗೆದ್ಬಿಡೋಣ, ಎಲ್ಲಾ ಎರೇಸ್ ಮಾಡೋಣ. GI ಅಂತಂದ್ರೆ ಇಂಗ್ಲಿಷ್ ಒಳಗಡೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ಎಲ್ಲಾ ಎಕ್ಸಾಮ್ ಅಲ್ಲೂ ಕೇಳ್ತಾ ಇದ್ದಾರೆ. GI ಅಂತಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್. ಓಕೆ ಸೊ ಜಿಯೋಗ್ರಾಫಿಕಲ್ ಇಂಡಿಕೇಶನ್, ಇದಕ್ಕೆ ಕನ್ನಡದಲ್ಲಿ ಓಕೆ ಸೊ ಭೌಗೋಳಿಕ
ಸೂಚ್ಯಂಕ ಅಂತ ಕರೀತಾರೆ. ಭೌಗೋಳಿಕ ಸೂಚ್ಯಂಕ ಅಥವಾ ನೀವು ಭೌಗೋಳಿಕ ಗುರುತು ಅಂತಲೂ ಕೆಲವು ಪೇಪರ್ ಅವರು ಬರೆದಿರ್ತಾರೆ. ಭೌಗೋಳಿಕ ಸೂಚ್ಯಂಕ ಅಂತಲೂ ಕರಿಬಹುದು, ಭೌಗೋಳಿಕ ಗುರುತು ಅಂತಲೂ ಕರಿಬಹುದು, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕೂಡ ಕರಿಬಹುದು. ಓಕೆ, ಸೊ ಯಾವುದೇ ಹೆಸರಿನಿಂದ ಅದನ್ನ ಕರಿಬಹುದು. ಯಾವ ಸರಿವು ಯಾವು ಅಂತಂದ್ರೆ ಕೆಲವೊಂದು ಆಯಾ ಸ್ಥಳಗಳಿಗೆ, ಓಕೆ, ಸೊ ಆಯಾ ಸ್ಥಳಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಧಾರವಾಡದಲ್ಲಿ ಪೇಡ ಇದೆ, ಮೈಸೂರಲ್ಲಿ ವಿಳ್ಳೆದೆಲೆ ಇದೆ, ಇದಕ್ಕೆ ಬೀಟಲ್ ಲೀಫ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗಡೆ. ಬೀಟಲ್ ಲೀಫ್ ವಿಳ್ಳೆದೆಲೆ ಇರ್ಬೋದು, ಮೈಸೂರು ಪೇಟ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ಮೈಸೂರು ಗಂಧದ ಎಣ್ಣೆ ಇರ್ಬೋದು, ಓಕೆ, ಸೊ ಸ್ಯಾಂಡಲ್ವುಡ್ ಆಯಿಲ್, ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು, ಹಾ, ಕಲಬುರಗಿ ಒಳಗಡೆ ತೊಗರಿ ತುರ್ ದಾಳ್ ತೊಗರಿ ಬೇಳೆ ಇರ್ಬೋದು, ಓಕೆ, ಸೊ ಬ್ಯಾಡಗಿ ಒಳಗಡೆ ಚಿಲ್ಲಿ ಇರ್ಬೋದು, ಓಕೆ, ಸೊ ಆಮೇಲೆ ಮೊಳಕಾಲ್ಮೂರು ಸೀರೆ ನಮ್ಮ, ಓಕೆ, ಸೊ ಯಾವುದು ಇಳಕಲ್ ಸ್ಯಾರಿ ಇರ್ಬೋದು, ಅಥವಾ ಚನ್ನಪಟ್ಟಣ ಗೊಂಬೆಗಳಿರ್ಬೋದು, ಅಥವಾ ಬೆಂಗಳೂರಲ್ಲಿ ಕಪ್ಪು ದ್ರಾಕ್ಷಿ ಇರ್ಬೋದು, ಓಕೆ, ಸೊ ಇವೆಲ್ಲ ಏನಂತಂದ್ರೆ, ಓಕೆ, ಸೊ ಜಿಯೋಗ್ರಫಿಕಲ್ ಇಂಡಿಕೇಶನ್, ಓಕೆ, ಹಾ, ಓಕೆ, ಸೊ ಮೈಸೂರು ಸಿಲ್ಕ್ ಇರ್ಬೋದು, ಇವೆಲ್ಲ ಏನಂತಂದ್ರೆ, ಹಾ, ಗೋಕಾಕ್ ಕರೆದಂತೂ ಪ್ರಸಿದ್ಧ ಇದೆ, ಬಟ್ ಅದನ್ನ ಇನ್ನೂ ಜಿ ಐ ಟ್ಯಾಗ್ ಅಲ್ಲಿ ಆಡ್ ಮಾಡಿಲ್ಲ, ಬಹುಶಃ ಸದ್ಯದರಲ್ಲೇ ಅದನ್ನ ಮಾಡ್ತಾರೆ, ಸದ್ಯದರಲ್ಲೇ ಅದನ್ನ ಡೆಫಿನೆಟ್ಲಿ ಮಾಡ್ತಾರ. ಹಾ, ಬಿದಿರಿಯ, ಓಕೆ, ಸೊ ಕಲೆ, ಬಿದಿರಿಯ ಕಲೆ ಇರ್ಬೋದು, ಬಿದಿರಿ ವೇರ್ ಅಂತ ಕರೀತಾರೆ, ಅದು ಬಹಳ ಪ್ರಸಿದ್ಧಿ ಇದೆ, ಓಕೆ, ಸೊ ಇವೆಲ್ಲ ಏನಂತಂದ್ರೆ, ಸೊ ಬಹಳ ಪ್ರಸಿದ್ಧವಾದಂಥವು, ಇಂಥವನ್ನೆಲ್ಲ ಅಂದ್ರೆ ಆಯಾ ಪರಿಸರದಲ್ಲಿ ಬಹಳ ಪ್ರಸಿದ್ಧ ಇರುವಂತವು. ಸೊ ಇಂಥವನ್ನ ನಾವು ಭೌಗೋಳಿಕ ಸೂಚ್ಯಂಕ ಅಂತ ಮಾಡ್ತೀವಿ. ಅಥವಾ ಈಗ ನಮ್ಮ ಉತ್ತರ ಭಾರತದಲ್ಲಿ ಪಂಜಾಬ್ ಮತ್ತೆ ಹರಿಯಾಣದೊಳಗಡೆ ಬಾಸ್ಮತಿ ರೈಸ್ ಇರ್ಬೋದು, ನಾಗಪುರ ಆರೆಂಜ್ ಇರ್ಬೋದು, ಅಥವಾ ಪಶ್ಮಿನಾ ಶಾಲ್ ಇರ್ಬೋದು, ನಮ್ಮ ಎಲ್ಲಿ ಕುಲ್ಲು ಮನಾಲಿ ಶಿಮ್ಲಾದಲ್ಲಿ, ಓಕೆ, ಸೊ ಶಿಮ್ಲಾದೊಳಗಡೆ ಪಶ್ಮಿನಾ ಅಂತಕ್ಕಂಥ ಒಂದು ಕುರಿಯ ಉಣ್ಣೆಯಿಂದ ಮಾಡಿರ್ತಕ್ಕಂಥ ಒಂದು ಶಾಲು, ನರೇಂದ್ರ ಮೋದಿ ಅವರು ಬಹಳ ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ ಆ ಶಾಲ್ ಅನ್ನ ಹಾಕೊಂಡಿರ್ತಾರೆ, ಹೆಚ್ಚಾಗಿ ಪ್ರೈಮ್ ಮಿನಿಸ್ಟರ್ಗಳು, ಓಕೆ, ಸೊ ಪ್ರೆಸಿಡೆಂಟ್ಸ್ ಅವರೆಲ್ಲ ಹಾಕೊಂಡಿರ್ತಾರೆ, ಬಹಳ ಕಾಸ್ಟ್ಲಿ ಅವು, ಚಳಿಗಾಲದಲ್ಲಿ ಚಳಿ ಆಗದೇ ಇರೋ ನೋಡ್ಕೊತಾವ, ಬೇಸಿಗೆ ಕಾಲದಲ್ಲಿ ಬಿಸಿ ಆಗದಂಗ್ ನೋಡ್ಕೊತಾವ, ಟೂ ಇನ್ ಒನ್, ಅದು ಎರಡು ಚಳಿಗಾಲ ಬೇಸಿಗೆ ಕಾಲ ಎರಡೂ ಕಾಲದಲ್ಲಿ ನೀವು ಹಾಕೋಬಹುದು. ಹಾ, ತಿಪ್ಪಟೂರು ಕೊಬ್ಬರಿ ಇರ್ಬೋದು, ಓಕೆ, ಸೊ ಯಾದಗಿರಿ ಭತ್ತ, ಸೊ ಇವೆಲ್ಲ ಏನಂತಂದ್ರೆ, ಓಕೆ, ಸೊ ಯಾದಗಿರಿ ಭತ್ತ ಇನ್ನೂ ಅದು ಬಹುಶಃ ಸೇರಿಸಿಲ್ಲ ಅಂತ ನಾನು ಅನ್ಕೋತೀನಿ, ಓಕೆ, ಸೊ ಇವೆಲ್ಲ ಏನಿರ್ಬೋದು ಅಂತಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್, ಓಕೆ, ಸೊ ಅದು ಪಶ್ಮಿನ ಶಾಲ್ ಬಗ್ಗೆ ಹೇಳ್ತಾ ಇದ್ದೆ, ಎಲ್ಲಿ ನಮ್ಗೆ ಆರಾಮಾಗಿ ಕುತ್ಕೊಂಡು ಕೇಳ್ರಿ, ಓಕೆ, ಸೊ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ, ಓಕೆ, ಆರಾಮಾಗಿ ಕುತ್ಕೊಂಡು ಕೇಳ್ರಿ. ಹಾ, ಅಸ್ಸಾಂ ಟೀ, ಡಾರ್ಜಿಲಿಂಗ್ ಟೀ, ಕರ್ನಾಟಕದಲ್ಲಿ ರೋಬಸ್ಟಾ ಮತ್ತೆ ಅರೇಬಿಕಾ ಕಾಫಿ ಇರ್ಬೋದು, ಫಂಟಾಸ್ಟಿಕ್. ಇವನ್ನೆಲ್ಲ ಏನಂತಂದ್ರೆ ನಾವು ಭೌಗೋಳಿಕ ಗುರುತುಗಳು ಅಂತ ಕರಿತೀವಿ. ಪಶ್ಮಿನ ಶಾಲ್ ಅಂತ ಬರ್ತವೆ, ಅವು ಬಹಳ ಕಾಸ್ಟ್ಲಿ ಶಾಲ್ಗಳು, ಅವು ಸ್ಟಾರ್ಟಿಂಗ್ ರೇಟ್ ಅನ್ನ 25-30 ಸಾವಿರ ರೂಪಾಯಿಗೆ ಒಂದು ಶಾಲ್, ಬಹಳ ದೊಡ್ಡ ದೊಡ್ಡ, ಹಾ, ರಸಬಾಳೆ ಇರ್ಬೋದು, ಓಕೆ, ಸೊ ಬಹಳ ಬಹಳ ಕಡೆ, ಕೊಲ್ಲಾಪುರ್ ಚಪ್ಪಲ್ ಇರ್ಬೋದು, ತಿರುಪತಿ ಲಡ್ಡು ಇರ್ಬೋದು, ಓಕೆ, ಸೊ ಇವೆಲ್ಲ ಏನಂತಂದ್ರೆ, ಓಕೆ, ಸೊ ಬಹಳ ಪ್ರಸಿದ್ಧವಾದಂಥವು. ಸೊ ಇಂಥವು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದ್ರೆ ಆಯಾ ಸ್ಥಳದಲ್ಲಿ ಅವು ಬಹಳ ಪ್ರಾಮುಖ್ಯತೆ ಇರ್ತದೆ, ಅರ್ಥ ಆಗ್ತಾ ಇದ್ದೇನೆ ಹೇಳಿದ್ದು, ಓಕೆ, ಸೊ ಆಯಾ ಸ್ಥಳದಲ್ಲಿ. ಈಗ ಮೈಸೂರು ವಿಳ್ಳೆದೆಲೆ ಅಂತಂದ್ರೆ ಮೈಸೂರು ವಿಳ್ಳೆದೆಲೆನೆ, ಅದನ್ನ ನೀವು ಮಡಿಕೇರಿಯಲ್ಲೇನು ವಿಳ್ಳೆದೆಲೆ ಬೆಳಿಬಹುದು, ಬಟ್ ಅದು ಬಹಳ ಡಿಫ್ರೆಂಟ್ ಆಗ್ತದೆ, ಜಿಯೋಗ್ರಫಿಕಲಿ ಡಿಫ್ರೆಂಟ್ ಆಗುತ್ತೆ, ಓಕೆ, ಸೊ ಮೈಸೂರು ಗಂಧದ ಎಣ್ಣೆ, ಮೈಸೂರು ಸಿಲ್ಕು, ಮೈಸೂರು ಸಿಲ್ಕ್ ಅನ್ನೇ ಬೇರೆ, ಕಾಂಚೀವರಂ ಸಿಲ್ಕ್ ಅನ್ನೇ ಬೇರೆ, ಧರ್ಮಾವರಂ ಸಿಲ್ಕ್ ಅನ್ನೇ ಬೇರೆ, ಪ್ರತಿಯೊಂದ್ರಲ್ಲೂ ಏನ್ ಹಾಕೊಂತ ಹೋಗ್ತೈತೆ ಅಂದ್ರೆ, ಓಕೆ, ಸೊ ಚೇಂಜಸ್ ಹಾಕೊಂತ ಹೋಗ್ತೀವಿ. ಇವಕ್ಕೆಲ್ಲ ನಾವು ಜಿ ಐ ಟ್ಯಾಗ್ ಅಂತ ಕರಿತೀವಿ. ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಜಿ ಐ ಟ್ಯಾಗ್ ಅನ್ನ ಕೊಟ್ರು, ಭೌಗೋಳಿಕ ಸೂಚ್ಯಂಕವನ್ನ ಕೊಟ್ರು, ಜಿ ಐ ಟ್ಯಾಗ್ ಇತ್ತೀಚೆಗೆ ಕರ್ನಾಟಕದಲ್ಲಿ ಎಲ್ಲಿ ಕೊಟ್ರು, ಯಾರು ಹೇಳ್ತೀರಿ ನೋಡೋಣ, ಯಾರು ಹೇಳ್ತೀರಿ ಹೇಳಿ. ಧಾರವಾಡ ಪೇಡ ಅಲ್ಲ, ಧಾರವಾಡ ಪೇಡ ಕೊಟ್ಟು 25 ವರ್ಷ ಆಯ್ತು, ಯಾವ್ದು ಕೊಟ್ಟಿದಾರ ಇತ್ತೀಚೆಗೆ? ವೆರಿ ಗುಡ್, ವೆರಿ ಗುಡ್, ಶಿರ್ಸಿ ಸುಪಾರಿಗೆ ಕೊಟ್ಟಿದಾರ, ವೆರಿ ಗುಡ್, ವೆರಿ ಗುಡ್. ಸುದರ್ಶನ್, ಬಹಳ ಜನ ಕೇಳ್ತಾ ಇದ್ದಾರೆ, ಶಿರ್ಸಿ ಸುಪಾರಿ, ಸುಪಾರಿ ಅಂತಂದ್ರೆ ಶಿರ್ಸಿಯಲ್ಲಿ ಬೆಳೀತಾ ಇರ್ತಕ್ಕಂತ ಸ್ಥಳೀಯ ಅಡಿಕೆ. ಹಾ, ಓಕೆ, ಸೊ ಸ್ಥಳೀಯ ಅಡಿಕೆ ಶಿರ್ಸಿ ಸುಪಾರಿಗೆ ಕೊಟ್ಟಿದ್ದಾರೆ ಇತ್ತೀಚೆಗೆ, ಓಕೆ, ಸೊ ಅದು ಆರೋಗ್ಯ ದೃಷ್ಟಿಕೋನದಿಂದ ಬಹಳ ಒಳ್ಳೇದು. ಮೊದಲೇನಾಯ್ತು ಅಂತಂದ್ರೆ ಅಡಿಕೆ ತಿನ್ನಬಾರದು ಅಂತ ಎಬ್ಬಿಸ್ಬಿಟ್ಟಿದ್ರು, ಸುಮ್ಮನೆ ಕಾಳಿ ಸುದ್ದಿ, ಯಾರು ಅಡಿಕೆ ತಿಂತಾರ ಅವ್ರಿಗೆಲ್ಲ ಏನಂತಂದ್ರೆ ಕ್ಯಾನ್ಸರ್ ಬರ್ತೈತೆ ಅಂತೇಳಿ. ಏನ್ ಕ್ಯಾನ್ಸರ್ ಇಲ್ಲ, ಏನೂ ಇಲ್ಲ, ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ, ಅದ್ರೊಳಗಡೆ ತಂಬಾಕ್ ಹಾಕೋದ್ರಿಂದ ಮಾತ್ರ ಏನ್ ಬರೋದು, ಕ್ಯಾನ್ಸರ್ ಬರೋದು, ಇದು ಸುಳ್ಳಿದೆ. ಅಡಿಕೆ ಒಳಗಡೆ ಸಾಕಷ್ಟು ರೋಗಗಳಿಗೆ ಔಷಧ ಗುಣ ಇದೆ, ಓಕೆ, ಸೊ ನೇಚರ್ ಕೊಡೋದು ಅಡಿಕೆಯನ್ನು. ಸೊ ಅಂತ ಒಂದು ಒಳ್ಳೆ ಅಡಿಕೆಯನ್ನ ಬೆಳೆದು ಇವತ್ತು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅದ್ರೊಳಗಡೆ ನಮ್ಮ ಶಿರ್ಸಿ ಬಹಳ ಮುಂದಿದೆ, ಓಕೆ, ಸೊ ಶಿರ್ಸಿ, ಓಕೆ, ಸೊ ಅಡಿಕೆ, ಓಕೆ, ಸೊ ಇನ್ನೊಂದು ನೆಕ್ಸ್ಟ್ ಒಡಿಶಾದಲ್ಲಿ ರಸಗುಲ್ಲಾಗೂ ಕೊಟ್ರು, ನಾವು ಹೆಂಗೆ ಮೈಸೂರು ಪಾಕ್ ಕೊಟ್ಟಿದ್ವಿ ಹಂಗೆ ಒರಿಸ್ಸಾದಲ್ಲಿ ರಸಗುಲ್ಲ ಕೊಟ್ರು, ವೆರಿ ಫೇಮಸ್, ಓಕೆ, ಸೊ ಒಡಿಸ್ಸಾ ರಸಗುಲ್ಲ. ಸೊ ಈ ರೀತಿ ಏನಂತಂದ್ರೆ, ಸೊ ಬೇರೆ ಬೇರೆ ಕಡೆಗಳಲ್ಲಿ ಏನ್ ಕೊಡ್ತಾ ಬರ್ತಾರ,
ಸೊ ಜಿ ಐ ಟ್ಯಾಗ್ ಅನ್ನ ಕೊಡ್ತಾ ಬರ್ತಾರೆ. ಓಕೆ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ ಸರ್? ಜಿಯೋಗ್ರಾಫಿಕಲ್ ಇಂಡಿಕೇಶನ್. ಅಂಡರ್ಸ್ಟುಡ್? ಅರ್ಥ ಆಗಿದೆ? ಅರ್ಥ ಆಗೈತಲ್ಲ? ಬಹಳ ಎಕ್ಸಾಮ್ಗೆ ಬರ್ತಾವ ಇವು, ಡೆಫಿನೆಟ್ಲಿ ಎಕ್ಸಾಮ್ಗೆ ಬರ್ತಾವ. ಸ್ವಲ್ಪ ಕರೆಕ್ಟ್ ಆಗಿ ನೋಡಿ ಇಟ್ಕೊಂಡಿರಕ್ ಸಾಧ್ಯ ಆಗಿರ್ಬೇಕು. ಅಂಡರ್ಸ್ಟುಡ್? ತಿಳಿತಾ ಇದೇನ ಇಲ್ಲೋ? ಹಾ, ನೀವು ಕೊಡೋ ಲೈಕ್ ಮೇಲೆ ಗೊತ್ತಾಗ್ತೈತೆ ಅದು. ಓಕೆ, ಹಾ, ವೆರಿ ಗುಡ್, ವೆರಿ ಗುಡ್. ಬಹಳಷ್ಟು ಜನ ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅವ್ರ ಊರ ಸಮೀಪ ಯಾವ್ಯಾವ ಇದಾವ ಅವನ್ನೆಲ್ಲ ಟೈಪ್ ಮಾಡ್ಕೊಂಡ್ ಕುತ್ಕೊಂಡಿದಾರೆ. ಇಲ್ಲಿ ಗೊತ್ತಾಗ್ತಾ ಇದೆ ಎಲ್ಲರೂ ಅವ್ರವ್ರ ಊರಿಂದ ಒಂದೊಂದು ಸ್ಪೆಷಲ್ ಹಾಕೊಂಡ್ ಕುಂತ್ ಬಿಡೋದು. ನಾನು ಸ್ವಲ್ಪ ಹೊತ್ತಿಗೆ ಅವ್ರ ಹೆಸರ ಹಾಕ್ಬಿಡ್ತಾರ ಅವ್ರು. ಓಕೆ, ಹಾ, ಇರ್ಲಿ ಇರ್ಲಿ, ಇನ್ನ ಅದನ್ನ ಬಿಡ್ರಿ, ಈ ಕಡೆ ನೋಡ್ರಿ. ಓಕೆ, ಸೊ ಕಂಪ್ಲೀಟ್ಲಿ ನಿಮ್ಮ ಲಕ್ಷ್ಯ ಈ ಕಡೆ ಇರಬೇಕು. ಓಕೆ, ಆಮೇಲೆ ನಾನು ಹೇಳ್ತೀನಿ. ಓಕೆ, ಜಿ ಐ ಟ್ಯಾಗ್ ಮಾಡೋದ್ರಿಂದ ಏನ್ ಯೂಸ್ ಇದೆ? ಇದು ನೆಕ್ಸ್ಟ್ ಕ್ವಶನ್, ಜಿ ಐ ಟ್ಯಾಗ್. ಸೊ ಜಿ ಐ ಟ್ಯಾಗ್ ಮಾಡೋದ್ರಿಂದ ಏನ್ ಯೂಸ್ ಇದೆ ಅಂತಂದ್ರೆ, ಭೌಗೋಳಿಕವಾಗಿ ಅದಕ್ಕೊಂದು ಸ್ಥಾನಮಾನ ಬರ್ತದೆ. ಫಾರ್ ಎಕ್ಸಾಂಪಲ್, ಈಗ ಧಾರವಾಡ ಪೇಡ, ಧಾರವಾಡಕ್ಕೆ ಬಂದವರು, ಓಕೆ, ಸೊ ಬರೋರು ಪೇಡೆ ವೈದ ವೈತಾರೆ ಅಂದ್ರೆ ಇಲ್ಲಿ ಜನರಿಗೆ ಆರ್ಥಿಕವಾಗಿ ಲಾಭ ಆಗೋದು, ಮತ್ತೆ ಪೇಡ ಅನ್ನೋ ಹೆಸರಿನಿಂದ ಧಾರವಾಡ ಊರು ಕೂಡ ಪ್ರಸಿದ್ಧಿಯನ್ನ ಪಡ್ಕೊಳ್ಳೋದು. ಓಕೆ, ಸೊ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ಎಕ್ಸ್ಪೋರ್ಟ್ ಮಾಡಕ್ಕೂ ನಮ್ಗೆ ಇದು ಯೂಸ್ ಆಗುತ್ತೆ. ಸ್ಥಳೀಯ ಜನರಿಗೆ ಇದರಿಂದ ಆರ್ಥಿಕವಾಗಿ ಲಾಭ ಸಿಗೋದು, ಮತ್ತೆ ಸ್ಥಳೀಯ ಪ್ರದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾನ್ಯತೆ ಸಿಗುತ್ತೆ. ಇವೆರಡು ಏನಂತಂದ್ರೆ ಇದರಿಂದ ಇರ್ತಕ್ಕಂತ ಲಾಭಗಳು. ಓಕೆ, ಸೊ ಇದನ್ನ ಜಿ ಐ ಟ್ಯಾಗ್ ಅಂತ ಕರಿತೀವಿ. ನೋಡಿ, ಜಿ ಐ ಟ್ಯಾಗ್ ಅನ್ನ ಯಾರಿಗೆ ಕೊಡ್ತಾರ ಅಂತಂದ್ರೆ, ಒಂದು ಪ್ರದೇಶಕ್ಕೆ ಕೊಡ್ತಾರ, ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಕೊಡ್ತಾರೆ. ಓಕೆ, ಸೊ ಈಗ ಧಾರವಾಡ ಪೇಡ ಅಂತ ಕೊಡ್ತಾರ ಅಷ್ಟೇ. ಓಕೆ, ಅಥವಾ ನೀವು ಯಾವ ಪೇಡ ಯಾವ ಕಂಪನಿ ಅವ್ರು ಮಾಡ್ತಾ ಇದ್ರೆ, ಕಂಪನಿ ಕೊಡೋದಿಲ್ಲ. ಮೈಸೂರು ಸ್ಯಾಂಡಲ್ ಸೋಪ್ ಯಾವ ಕಂಪನಿ ಮಾಡ್ತಾ ಇದ್ರೆ ಅವ್ರಿಗೆಲ್ಲ, ಓನ್ಲಿ ಸ್ಯಾಂಡಲ್ ಸೋಪ್ ಆ ಪ್ರದೇಶದಲ್ಲಿ ಸಿಗುವಂತದ್ದು. ಅರ್ಥ ಆಗ್ತಾ ಇದನ್ನ ಹೇಳಿದ್ದು? ಓಕೆ, ಸೊ ಈ ರೀತಿ ಪ್ರದೇಶಕ್ಕೆ ಕೊಡೋದು, ಮತ್ತೆ ವ್ಯಕ್ತಿಗತವಾಗಿ ಕೊಡೋದಿಲ್ಲ ಏನ್ ಸರ್? ವ್ಯಕ್ತಿಗತವಾಗಿ ಯಾವ್ದು ಕೊಡ್ತಾರ? ಕಾಪಿ ರೈಟ್ಸ್ ಅನ್ನ ಕೊಡ್ತಾರೆ. ಕಾಪಿ ರೈಟ್ಸ್, ನೀವೊಂದು ಬುಕ್ ಬರ್ದಿದ್ದೀರಿ, ನೀವೊಂದು ಹಾಡ ಹಾಡಿ ಕ್ಯಾಸೆಟ್ ಮಾಡಿದ್ದೀರಿ, ಓಕೆ, ಸೊ ಇದಕ್ಕೆಲ್ಲ ನಿಮ್ಗೆ ಕಾಪಿ ರೈಟ್ ಕೊಡೋದು. ಓಕೆ, ಸೊ ಅಥವಾ ನೀವೊಂದು ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡಿದಿರಿ, ಇವಕ್ಕೆಲ್ಲ ಏನಂತಂದ್ರೆ ನಿಮ್ಗೆ ಏನ್ ಕೊಡೋದು? ಓಕೆ, ಸೊ ಕಾಪಿ ರೈಟ್ ಕೊಡೋದು. ಇನ್ನು ಕೆಲವೊಂದು ಕಂಪನಿಗಳಿಗೆ ಏನ್ ಕೊಡ್ತಾರ ಅಂತಂದ್ರೆ, ಲೋಗೋಗಳನ್ನ ಕೊಡ್ತಾರ, ಲೋಗೋ ಅಥವಾ ಟ್ರೇಡ್ ಮಾರ್ಕ್ ಅನ್ನ ಕೊಡ್ತಾರ. ಒಂದು ಓಕೆ, ಸೊ ಕೆಳಗಡೆ ಏನ್ ಕೊಡ್ತಾರೆ? ಟ್ರೇಡ್ ಮಾರ್ಕ್ ಕೊಡ್ತಾರ, ಒಂದು ಡೆಫಿನೇಷನ್ ಕೊಡ್ತಾರೆ. BSNL, BSNL ಅಂತ ಬರೋದು ಕನೆಕ್ಟಿಂಗ್ ಪೀಪಲ್, ಕನೆಕ್ಟಿಂಗ್ ಪೀಪಲ್. ಅದನ್ನ ನೀವು ಏರ್ಟೆಲ್ ಅಂತ ಬರೋದು ಕನೆಕ್ಟಿಂಗ್ ಪೀಪಲ್ ಅಂತ ಕೊಡಂಗಿಲ್ಲ. ಓಕೆ, ಸೊ ಈ ರೀತಿ ಏನಂತಂದ್ರೆ ಕೆಲವೊಂದು ಟ್ಯಾಗ್ ಲೈನ್ಗಳನ್ನ ಕೂಡ ಕೊಡ್ತಾರೆ. ಸೊ ಕಂಪನಿಗಳಿಗೆ ಕೊಡೋದು ಲೋಗೋ ಕೊಡ್ತಾರ. ಆಪಲ್ ದ ಲೋಗೋ ಬೇರೆ ಇದೆ, ಆಡಿದ ಲೋಗೋ ಬೇರೆ ಇದೆ. ಓಕೆ, ಸೊ ನೆಕ್ಸ್ಟ್ ಸ್ಯಾಮ್ಸಂಗ್ ಲೋಗೋ ಬೇರೆ ಇದೆ. ಓಕೆ, ಸೊ ಒಂದೊಂದಕ್ಕೊಂದೊಂದು ಹುಂಡೈ ಬೇರೆ ಇದೆ, ಶವರ್ಲೆಟ್ ಬೇರೆ ಇದೆ, ಬೆಂಜು, BMW, ಈ ರೀತಿ ಬೇರೆ 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 ಕೊಡ್ತಾ ಬರ್ತಾರೆ. ಓಕೆ, ಸೊ ಈ ರೀತಿ ಬರ್ತಾರೆ. ಸೊ ಲೋಗೋ, ಟ್ರೇಡ್ ಮಾರ್ಕ್ ಇವೆಲ್ಲ ಕಂಪನಿಗಳಿಗೆ ಕೊಡೋದು, ವ್ಯಕ್ತಿಗತವಾಗಿ ಕೊಡೋದು ಕಾಪಿ ರೈಟ್ಸ್ ಅನ್ನ ಕೊಡೋದು. ಅರ್ಥ ಆಗ್ತಾ ಇದೆ? ಓಕೆ, ಸೊ ಜಿ ಐ ಟ್ಯಾಗ್ ಅನ್ನ ನಮ್ಮಲ್ಲೇನೆ ರಿಜಿಸ್ಟ್ರಾರ್ ಜನರಲ್ ಅವರು ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಅದಕ್ಕೆ ಒಂದು ಸಂಸ್ಥೆ ಇದೆ, ಅವರು ಕೊಡ್ತಾ ಹೋಗ್ತಾರೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಇದೆ, ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕೊಡ್ತಾ ಹೋಗ್ತಾರೆ. ಅಂಡರ್ಸ್ಟು? ಜಾಗತಿಕವಾಗಿ ಬ್ರ್ಯಾಂಡ್ ಬರ್ತದೆ. ಓಕೆ, ಸೊ ಇತ್ತೀಚಿನ ದಿನಗಳಲ್ಲಿ ಇದನ್ನ ಕ್ವಶನ್ ಬಹಳ ಕೇಳ್ತಾ ಇದ್ದಾರೆ. ಯಾಕಂದ್ರೆ 2000 15 KPSCL, ಓಕೆ, ಸೊ KPSC, ಓಕೆ, ಸೊ ಪ್ರಿಲಿಮ್ಸ್ ಅಲ್ಲಿ 2015 KPSCL ಏನ್ ಮಾಡ್ದ, ಯಾವ ಕ್ವಶನ್ ಕೇಳಿದ 2015 KPSC ಒಳಗಡೆ? ಸೊ ಓಕೆ, ಸೊ ಬ್ಯಾಡಗಿ ಚಿಲ್ಲಿ ಬಗ್ಗೆ ಕ್ವಶನ್ ಕೇಳಿದ. ಓಕೆ, ಸೊ ಬ್ಯಾಡಗಿ ಚಿಲ್ಲಿ ಮತ್ತೆ ಗುಂಟೂರು ಚಿಲ್ಲಿ ಬಗ್ಗೆ ಕ್ವಶನ್ ಬಂತು. ಮೊನ್ನೆ 2017 KPSC ಪ್ರಿಲಿಮ್ಸ್ ಅಲ್ಲಿ ಗೋಕಾಕ್ ಕರದಂಟ ಬಗ್ಗೆ ಕ್ವಶನ್ ಬಂತು. ಇಲ್ಲೂ ಜಿ ಐ ಟ್ಯಾಗ್ ಕೇಳಿದಾನ, ಇನ್ನು ಕೇಳಿದಾನೆ. ಅಂದ್ರೆ ಈ ವರ್ಷ 2020 ಪ್ರಿಲಿಮ್ಸ್ ಅಲ್ಲಿ ಡೆಫಿನೆಟ್ಲಿ ಒಂದು ಜಿ ಐ ಟ್ಯಾಗ್ ಬಗ್ಗೆ ಪಕ್ಕಾ ಕ್ವಶನ್ ಬರ್ತದೆ, ಡೆಫಿನೆಟ್ಲಿ ಇದು ವರ್ಷ ಬರ್ತದೆ. ಓಕೆ, ಸೊ ಮೂರು ಸರಿ ರಿಪೀಟ್ ಆಗ್ತದೆ. ಇದಾದ್ಮೇಲೆ 2021-22 ಫಿಲಿಮ್ಸ್ ಅನ್ನಕತ್ತ ಎಲ್ಲರೂ ಓದ್ಕೊಂಡು ಹೋಗಿರ್ತಾರ, ಕ್ವಶನ್ ಬರೋದಿಲ್ಲ. ವಿಶ್ ಹ್ಯಾಪಿ ಬರ್ತಾರೆ ಟು ಆಲ್ ಆಫ್ ಯು. ಓಕೆ, ಸೊ ಅವಾಗ ಕ್ವಶನ್ ಬರೋದಿಲ್ಲ. ಸೊ ಈ ಸರಿ ಕ್ವಶನ್ ಬರೋದು 99% ಗ್ಯಾರಂಟಿ ಇದೆ. ಎಲ್ಲಾ ಜಿಯೋಗ್ರಫಿಕಲ್ ಇಂಡಿಕೇಶನ್ ಗಳನ್ನ ನೋಡ್ಕೊಂಡಿರ್ಬೇಕು. ಒಂದು ಕ್ಲಾಸ್ ಅಲ್ಲಿ ಟೋಟಲ್ ಎಷ್ಟು ನಮ್ಮ ಜಿ ಐ ಟ್ಯಾಗ್ ಗಳನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಓಕೆ, ಆಮೇಲೆ ಇನ್ನೊಂದು ಏನಂತಂದ್ರೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಇಡೀ ನಮ್ಮ ದೇಶದಲ್ಲಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಭೌಗೋಳಿಕ ಸೂಚ್ಯಂಕಗಳನ್ನ ಹೊಂದಿದ ರಾಜ್ಯ ಅಂತಂದ್ರೆ ಕರ್ನಾಟಕ ರಾಜ್ಯ. ಬಹಳ ಹೆಮ್ಮೆ ಇದೆ ನಮಗೆ. ಕರ್ನಾಟಕ ಇಸ್ ದ ಸ್ಟೇಟ್ ವಿಚ್ ಹ್ಯಾಸ್ ಹೈಯೆಸ್ಟ್ ಜಿಯೋಗ್ರಫಿಕಲ್ ಇಂಡಿಕೇಟೆಡ್ ಪ್ರೊಡಕ್ಟ್ಸ್ ಇನ್ ಎಂಟೈರ್ ಕಂಟ್ರಿ, ಇಡೀ ದೇಶದೊಳಗಡೆ. ಓಕೆ, ಸೊ ಇಡೀ ದೇಶದೊಳಗಡೆ ಅತಿ ಹೆಚ್ಚು ಜಿ ಐ ಟ್ಯಾಗ್ ಗಳನ್ನ ಹೊಂದಿದಂತ ಒಂದು ರಾಜ್ಯ ಅಂತಂದ್ರೆ ದಟ್ ಇಸ್ ಕರ್ನಾಟಕ. ಬಹಳ ಇದು ಕರ್ನಾಟಕದಲ್ಲಿ, ಅದರದೊಂದು ಲಿಸ್ಟ್ ನಾನು PDF ಕೂಡ ಮಾಡಿ ಹಾಕ್ತೀನಿ. ಅಂಡರ್ಸ್ಟುಡ್? ಅರ್ಥ ಆಗಿದೆ ಎಲ್ಲರಿಗೂ? ಅರ್ಥ ಆಗ್ತಾ ಇದೇನ ಇಲ್ಲೋ? ಹಾ, ಕೇಂದ್ರ ಸರ್ಕಾರ ಕೊಡೋದಿದೆ, ರಾಜ್ಯ ಸರ್ಕಾರ ಕೊಡೋದಿಲ್ಲ.
ಓಕೆ ಸೊ ಡಿಪಾರ್ಟ್ಮೆಂಟ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅವರು ಕೊಡುವಂಥದ್ದು. ಅಂಡರ್ಸ್ಟುಡ್? ನೆಕ್ಸ್ಟ್ ಜಿ ಐ ಟ್ಯಾಗ್ ಹೊಂದಿರುವಂತಹ, ಇನ್ನು ನಮ್ಮ ಬಜೆಟ್ಗೆ ಬರೋದು, ಜಿ ಐ ಟ್ಯಾಗ್ ಅನ್ನ ಹೊಂದಿರುವಂತಹ ಓಕೆ ಸೊ ಕೈಮಗ್ಗ ಬಟ್ಟೆ ಉತ್ಪನ್ನಗಳಿಗೆ ಪ್ರತಿಷ್ಠಿತ ಪ್ರಿಯದರ್ಶಿನಿ ಬ್ರ್ಯಾಂಡ್ ಓಕೆ ಸೊ ಮೂಲಕ ಮಾರುಕಟ್ಟೆ ಸೌಲಭ್ಯವನ್ನ ಒದಗಿಸ್ತೀವಿ. ಪ್ರಿಯದರ್ಶಿನಿ ಅಂತ ಹೇಳಿ ಗೌರ್ಮೆಂಟ್ ಅದನ್ನೇ ಒಂದು ಬ್ರ್ಯಾಂಡ್ ಓಕೆ ಸೊ ಈ ಪ್ರಿಯದರ್ಶಿನಿ ಬ್ರ್ಯಾಂಡ್ ಮೂಲಕ ಸೊ ನಾವು ಅವುಗಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಮಾರ್ಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಕೂಡ ಇಲ್ಲಿ ಗೌರ್ಮೆಂಟ್ ಹೇಳ್ತಾ ಇದ್ದಾರೆ. ಓಕೆ ಸೊ ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಅಂದ್ರೆ ಜಿ ಐ ಟ್ಯಾಗ್ ಹೊಂದಿದವರಿಗೆ ಶಿರ್ಸಿ ಸುಪಾರಿ ಇರ್ಬೋದು, ಮೈಸೂರು ಒಳ್ಳೆಯದೆಲ್ಲ ಇರ್ಬೋದು, ಇಂಥವಕ್ಕೆಲ್ಲ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕಕ್ಕನ್ನ ಈಗ ಕಲ್ಯಾಣ ಕರ್ನಾಟಕ ಅಂತ ಕರೀತಾ ಇದ್ದಾರೆ. ಓಕೆ ಸೊ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಕೇಳಿರ್ಬೇಕಲ್ಲ ನೀವು, ಬಸವಣ್ಣನವರ ನಾಡು ಕಲ್ಯಾಣ ಕರ್ನಾಟಕ, ಕಲ್ಯಾಣದಣ್ಣ ಬಸವಣ್ಣ ಅಂತ ಕೇಳಿರ್ಬೇಕು ನೀವು. ಓಕೆ ಸೊ ಕಲ್ಯಾಣ ಕರ್ನಾಟಕ ಅಂತೇಳಿ ಕರಿತೀವಿ. ಓಕೆ ಸೊ ಹಾ ಸೊ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 1500 ಕೋಟಿ ರೂಪಾಯಿ ಏನ್ ಕೊಡ್ತಾ ಇದಾರೆ ಅಂತಂದ್ರೆ ಓಕೆ ಸೊ ಅನುದಾನವನ್ನ ಕೊಡ್ತಾ ಇದ್ದಾರೆ, ಕೊಡಬೇಕು. ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಬಹಳ ಅನುದಾನ ಬೇಕು, ಯಾಕಂದ್ರೆ ಶೈಕ್ಷಣಿಕವಾಗಿ ಜಿಲ್ಲೆಗಳು ಇನ್ನೂ ಬಹಳ ಹಿಂದುಳಿದಿದ್ದಾವ. ಒಳ್ಳೆಯ ಕಾಲೇಜಸ್ಗಳು, ಒಳ್ಳೆಯ ಸ್ಕೂಲ್ಗಳು, ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ಅಲ್ಲಿ ಹೋಗ್ಬೇಕು. ಸಂಪನ್ಮೂಲ ವ್ಯಕ್ತಿಗಳು ಅಲ್ಲಿ ಹೋದಾಗ ಆ ಒಂದು ಓಕೆ ಸೊ ರೀಜನ್ ಏನಂತಂದ್ರೆ ಇನ್ನೂ ವೇಗವಾಗಿ ಬೆಳಕ್ಕೆ ಸಾಧ್ಯ. ವೇಗವಾಗಿ ಬೆಳೆದ್ರೆ ಜನರ ಆದಾಯ ಜಾಸ್ತಿ ಆಗೋದು, ಜನರಿಗೆ ಎಜುಕೇಶನ್ ಸಿಗೋದು, ಅದರಿಂದ ಮುಂದಿನ ಎಲ್ಲಾ ಪೀಳಿಗೆ ಏನಂತಂದ್ರೆ ಬಹಳ ಅಭಿವೃದ್ಧಿಯನ್ನ ಕಾಣಕ್ ಶುರು. ಈಗಾಗಲೇ ಅಭಿವೃದ್ಧಿ ಆಗ್ತಾ ಇದೆ, ಬಟ್ ಇನ್ನು ಸಮಗ್ರ ದೃಷ್ಟಿಕೋನದಿಂದ ಅಭಿವೃದ್ಧಿ ಆಗುದು. ಕೆಲವೇ ಜನ ಅಭಿವೃದ್ಧಿ ಆಗೋದಂತಲ್ಲ, ಎಲ್ಲರೂ ಅಭಿವೃದ್ಧಿ ಆಗುದು. ಓಕೆ ಸೊ ಅಭಿವೃದ್ಧಿ ಆಗಿ ಆ ಕಡೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಮಾದರಿ ಆಗ್ಬೇಕು ನಮ್ಮ ಹೈದರಾಬಾದ್ ಕರ್ನಾಟಕ. ಸೊ ಆ ರೀತಿ ಏನಂತಂದ್ರೆ ಬೆಳೆಯಕ್ ಸಾಧ್ಯ. ಜಾಬ್ಸ್ ಕೊಡ್ತಾ ಇದಾರ, ಜಾಬ್ಸ್ ರಿಸರ್ವೇಷನ್ ಇದಾವ, ಆದ್ರೆ ಆ ಜಾಬ್ ಬೇಕಾದಂತ ಕೋಚಿಂಗ್ ಇರ್ಬೋದು, ಅದಕ್ಕೆ ಬೇಕಾದಂತ ಸ್ಕಿಲ್ಸ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಇವೆಲ್ಲ ಸಿಗ್ಬೇಕು. ಆರೋಗ್ಯ ಸಂಬಂಧಿ ಓಕೆ ಸೊ ಎಲ್ಲ ಸೌಕರ್ಯಗಳು ಸಿಗ್ಬೇಕು. ಸೊ ಅದಕ್ಕಾಗಿ 1500 ಕೋಟಿ ರೂಪಾಯಿನ ಕೊಡ್ತಾ ಇದ್ದಾರೆ. ಓಕೆ ನೆಕ್ಸ್ಟ್ ಇನ್ನ ಕೃಷಿ ಹೆಲ್ತ್ ಕ್ಲಿನಿಕ್ ಗಳನ್ನ ಮಾಡ್ತಾ ಇದ್ದಾರೆ. ಓಕೆ ಸೊ ಕೃಷಿ ಹೆಲ್ತ್ ಕ್ಲಿನಿಕ್ ಅಂತಂದ್ರೆ ರೈತರು ಇಲ್ಲಿವರೆಗೆ ಏನಾಗ್ತಾ ಇತ್ತು ಅಂದ್ರೆ ಬಹಳಷ್ಟು ರೈತರು ಅವೈಜ್ಞಾನಿಕ ಕೃಷಿ ಪದ್ಧತಿಯನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದಾರ, ಅವೈಜ್ಞಾನಿಕ ಕೃಷಿ ಪದ್ಧತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಮಣ್ಣಿನೊಳಗಡೆ ಈಗ ಒಬ್ಬ ರೈತ ಒಂದು ಬೆಳೆಯನ್ನ ಬೆಳೀತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕು, ಎಷ್ಟು ಪೊಟ್ಯಾಶ್ ಹಾಕ್ಬೇಕು, ಎಷ್ಟು ಸಾರಜನಕವನ್ನ ಹಾಕ್ಬೇಕು, ಎಷ್ಟು ಮೆಗ್ನೀಷಿಯಂ ಹಾಕ್ಬೇಕು, ಯಾವ ಗೊಬ್ಬರವನ್ನ ಹಾಕ್ಬೇಕು ಗೊತ್ತೇ ಇರೋದಿಲ್ಲ. ಓಕೆ ಸೊ ಎಷ್ಟೋ ಜನ ಪಕ್ಕದ ರೈತ, ಪಕ್ಕದ ಹೊಲದ ರೈತ ಏನ್ ಮಾಡ್ತಾ ಇದ್ದಾನೆ, ಅದೇ ಗೊಬ್ಬರ ತಗೊಂಬಂದು ಹಾಕ್ತಾರೆ. ಇನ್ನು ಕೆಲವು ಜನ ರೈತರು ಬಹಳ ಕಡಿಮೆ ರೇಟಿಗೆ ಯಾವ್ದು ಸಿಗ್ತೈತಲ್ಲ ಅದನ್ನೇ ತಗೊಂಬಂದು ಹಾಕ್ಬಿಟ್ಟಿರ್ತಾರೆ. ಇದು ತಪ್ಪು. ನಮ್ಮ ಮಣ್ಣಿನೊಳಗಡೆ ಯಾವ ಖನಿಜಗಳಿದಾವ ಯಾವ್ದಿಲ್ಲ. ಸಾರಜನಕ ಕಡಿಮೆ ಇತ್ತಂದ್ರೆ ಸಾರಜನಕ ಯುಕ್ತ ಗೊಬ್ಬರ ತರಬೇಕು, ಪೊಟ್ಯಾಶ್ ಕಡಿಮೆ ಇತ್ತಂದ್ರೆ ಪೊಟ್ಯಾಶ್ ಯುಕ್ತ ಗೊಬ್ಬರವನ್ನ ತರಬೇಕು. ಭಾರತದ ಮಣ್ಣಿನಲ್ಲಿ ಹೆಚ್ಚಾಗಿ ಸಾರಜನಕ ಕಡಿಮೆ ಇರ್ತೀವಿ, ಹೀಗಾಗಿ ನಾವು ಸಾರಜನಕ ಯುಕ್ತ ಗೊಬ್ಬರವನ್ನ ಬಹಳ ನೋಡ್ತೀವಿ ಇಂಡಿಯಾದಲ್ಲಿ, ಬಟ್ ಎಲ್ಲಾ ಕಡೆನೂ ಇದು ಟ್ರೂ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಮಣ್ಣಿನೊಳಗಡೆ ಏನೇನು ಅಂಶಗಳಿದಾವ, ಯಾವ್ಯಾವ ಅಂಶಗಳು ಇಲ್ಲ, ಯೂರಿಯಾ ಇದೇನೋ ಇಲ್ಲೋ, ಪೊಟ್ಯಾಶ್ ಇದೇನೋ ಇಲ್ಲೋ, ಇವನ್ನೆಲ್ಲ ತಿಳ್ಕೊಂಡು ಗೊಬ್ಬರವನ್ನ ಹಾಕ್ತೇವೆ. ಸೊ ಅದೆಲ್ಲದರ ಬಗ್ಗೆ ರೈತರಿಗೆ ಏನ್ ಮಾಡ್ಬೇಕು, ತಿಳುವಳಿಕೆಯನ್ನ ಕೊಡ್ಬೇಕು. ಅದಕ್ಕಾಗಿ ಓಕೆ ಸೊ ಇನ್ನು ಮುಂದೆ ರೈತರ ಮನೆ ಬಾಗಿಲಿಗೆ ಮಣ್ಣು ನೀರು ಇವುಗಳನ್ನ ಪರೀಕ್ಷೆ ಮಾಡುವಂತಹ ತಾಂತ್ರಿಕ ನೆರವನ್ನ ಕೊಡ್ತಾ ಇದಾರ. ಅದಕ್ಕಾಗಿ ಸಂಚಾರಿ ಕೃಷಿ ಹೆಲ್ತ್ ಕ್ಲಿನಿಕ್ ಓಕೆ ಸೊ ಅಂದ್ರೆ ಆ ಒಂದು ಗಾಡಿ ಒಳಗಡೆ ಈ ಕ್ಲಿನಿಕ್ ಅನ್ನೇ ತಗೊಂಡ್ಬರ್ತಾರ. ಓಕೆ ಸೊ ಕೃಷಿ ವಿಜ್ಞಾನಿಗಳು ಬರ್ತಾರೆ ಇಲ್ಲಿ, ಅವ್ರು ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಅವರು ರೈತರ ಒಂದು ಮಣ್ಣನ್ನ ಪರೀಕ್ಷೆ ಮಾಡಿ, ಅವರ ಒಂದು ಹೊಲದಲ್ಲಿ ಇರ್ತಕ್ಕಂಥ ನೀರನ್ನ ಪರೀಕ್ಷೆ ಮಾಡಿ, ಯಾವ ರೀತಿ ಕೃಷಿ ಮಾಡಬೇಕು, ಮತ್ತೆ ನಿಮ್ಮ ನೀರು ಮಣ್ಣು ಯಾವ ಬೆಳೆಗೆ ಯೋಗ್ಯ ಇದೆ ಇದನ್ನ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಎಷ್ಟೋ ದಿನ ಆಗಿ ಎಷ್ಟೋ ದಿನ ಏನಾಗಿದೆ ಅಂತಂದ್ರೆ ಆಮೇಲೆ ಮೆಸೇಜ್ ಮಾಡ್ರಿ, ಆಮೇಲೆ ಮೆಸೇಜ್ ಮಾಡೋಣ. ಬಹಳಷ್ಟು ಜನ ಸಿಕ್ಕಾಪಟ್ಟೆ ಮೆಸೇಜ್ ಮಾಡ್ತಾ ಇದಾರೆ. ಸೊ ಪ್ಲೀಸ್ ಅಬ್ಸರ್ವ್ ಕೇರ್ಫುಲಿ. ಓಕೆ ಸೊ ಎಲ್ಲರೂ ಆರಾಮಾಗಿ ಕೇಳಿಸ್ಕೊತಾ ಇದಾರೆ. ಆಮೇಲೆ ಮೇಡಮ್, ಎಸ್ ಬ್ಯಾಂಕ್ ದಿವಾಳಿ ಆಗಿದೆನಾ? ಹೌದು ಎಸ್ ಬ್ಯಾಂಕ್. ಓಕೆ ಸೊ ಆಲ್ಮೋಸ್ಟ್ ದಿವಾಳಿ ಆದಂಗನೇ ಅದು. ಓಕೆ ಸೊ ಈಗಾಗಲೇ ಸ್ವಲ್ಪ ಕಷ್ಟಗಳು ಆಗ್ತಾ ಇದಾವ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ, ನಾವು ಒಂದು ಕ್ಲಾಸ್ ಅಲ್ಲಿ ಮಾಡೋಣ ಅದು. ಓಕೆ ಸೊ ಎಸ್ ಬ್ಯಾಂಕ್ ಅಲ್ಲಿ ನೋಡ್ರಿ, ಯಾರ್ಯಾರು ದುಡ್ಡು ಇಟ್ಟಿದ್ದೀರಿ ಬೇಗ ಎ ಟಿ ಎಂ ಹೋಗಿ ತಗೊಂಡ್ಬಿಡ್ರಿ, ಅದರ್ವೈಸ್ ಓಕೆ ಸೊ ಸೆಲೆಬ್ರೇಷನ್ ಅದು. ಓಕೆ ಹಾ ಎಸ್ ಬ್ಯಾಂಕ್. ಸೊ ನಾಳೆಯಿಂದ ಪೇಪರ್ ಅಲ್ಲಿ ಬರ್ತೈತಿ, ಯಾರು ಎಸ್ ಬ್ಯಾಂಕ್ ಅಲ್ಲಿ ಯಾರು ದುಡ್ಡು ಇಟ್ಟಿದ್ದೀರಿ ಇಮ್ಮಿಡಿಯೇಟ್ಲಿ ತಕ್ಕೊಳ್ರಿ. ಓಕೆ ಸೊ ಇಮ್ಮಿಡಿಯೇಟ್ಲಿ ತಕ್ಕೊಳ್ರಿ. ಆಮೇಲೆ ಬರೋದು ಓಕೆ ಸೊ ಅಷ್ಟೇ, 1 ಲಕ್ಷದ ಒಳಗಡೆ ಇತ್ತಂದ್ರೆ ನಿಮ್ಮ ಹಣ ನಿಮ್ಗೆ ಬರ್ತದೆ, 1 ಲಕ್ಷದ ಮೇಲಿತ್ತು ಅಂತಂದ್ರೆ ಸ್ವಲ್ಪ ಡಿಲೇ ಆಗಬಹುದು ಅಥವಾ ಬರದೇನು ಇರಬಹುದು. ಓಕೆ ಸೊ ಐ ಡೋಂಟ್ ನೋ. ಓಕೆ ಸೊ ಬಟ್ ಒಂದ್ ಏನಂತಂದ್ರೆ ಅದು ಆಲ್ಮೋಸ್ಟ್ ಈಗಾಗಲೇ ಬ್ಯಾಂಕ್ರಪ್ಸಿ ಆಗಿದೆ, ಅಂದ್ರೆ ತಮ್ಮ ಸಾಮರ್ಥ್ಯಕ್ಕೂ ಮೀರಿ ಸಾಲ ಕೊಟ್ಟು ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದಾರ ತಜ್ಞರು. ಅದೇ ರೀತಿ ಆಗಿರ್ತೈತಿ, ಸಿಕ್ಕಾಪಟ್ಟೆ ಸಾಲ ಕೊಡ್ತಾರ, ಬೇರೆ ಬ್ಯಾಂಕಿಗೆ ಕಾಂಪಿಟೇಷನ್ ಮಾಡಿ ಸಾಲ ಕೊಟ್ಟಂಗ ಆಗಿರ್ತಾವ.
ಓಕೆ. ಸೊ ಅದನ್ನ ಆಮೇಲೆ ಒಂದು ಇದ್ರೊಳಗಡೆ ಡಿಸ್ಕಸ್ ಮಾಡೋಣ, ಈಗ ಅದ್ ಬೇಡ. ಓಕೆ ಸೊ ಈಗ ಈ ಕಡೆ ನೋಡಿ. ಓಕೆ ಸೊ ಎಲ್ಲರೂ ಓಕೆ, ಸೊ ಸ್ವಲ್ಪ ಅದನ್ನ ಬಂದ್ ಮಾಡಿ ಈ ಕಡೆ ನೋಡಿ. ಓಕೆ ಬಹಳ ಮಜಾ ಮಜಾ ಮೆಸೇಜ್ ಮಾಡ್ತಾರೆ. ಹಾ ಓಕೆ, ಸಿದ್ದು ಪೂಜಾರಿ ಕರೆಕ್ಟ್ ಹೇಳಿದ್ರಿ ನೋಡ್ರಿ. ಓಕೆ ಹಾ ಕರೆಕ್ಟ್. ಯುರೋಪ್ ಇದು ಮುಗಿದ್ಮೇಲೆ ನೋಡೋಣ. ಓಕೆ ಸೊ ಇದು ಮುಗಿದ್ಮೇಲೆ ಸ್ವಲ್ಪ ಇಂಟ್ರೊಡಕ್ಷನ್ ಯುರೋಪ್ ನೋಡೋಣ. ಹೆಲ್ತ್ ಕ್ಲಿನಿಕ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ ಸೊ ಕೃಷಿ ಹೆಲ್ತ್ ಕ್ಲಿನಿಕ್. ಓಕೆ ಸೊ ರೈತರಿಗೆ ಎಲ್ಲದರ ಬಗ್ಗೆ ಅರಿವನ್ನ ಮೂಡಿಸಕ್ಕೆ. ನೆಕ್ಸ್ಟ್ ಘನತ್ಯಾಜ್ಯ ನಿರ್ವಹಣೆಗೆ. ಘನತ್ಯಾಜ್ಯ ನಿರ್ವಹಣೆ ದೊಡ್ಡ ಸವಾಲು ಇದೆ ಬೆಂಗಳೂರೊಳಗಡೆ. ಯಾಕಂದ್ರೆ ಬೆಂಗಳೂರು ಜನಸಂಖ್ಯೆ ಕೋಟಿ ಗಂಟಲೆ ಆಗ್ತಾ ಇದೆ, ಬೆಂಗಳೂರು ಜನಸಂಖ್ಯೆ ಕೋಟಿ ಗಂಟಲೆ ಆಗ್ತಾ ಇದೆ, ಅದನ್ನ ಹೆಂಗ್ ಮೇಂಟೈನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಓಕೆ ಸೊ ಈಗ ಏನಾಗ್ತಾ ಇದೆ ಅಂತಂದ್ರೆ, ಸೊ ಅದನ್ನ ನಿರ್ವಹಣೆ ಮಾಡಕ್ಕೆ ಶುಭ್ರ ಬೆಂಗಳೂರು ಯೋಜನೆಯನ್ನ ತಗೊಂಡ್ಬರ್ತಾ ಇದೆ. ಬೆಂಗಳೂರು ಘನತ್ಯಾಜ್ಯದ ಬಗ್ಗೆ ನಾ ಏನ್ ಹೇಳಬೇಕಾಗಿಲ್ಲ, ನಿಮಗ್ ಗೊತ್ತಾನೆ ಇದೆ. ಸಿಕ್ಕಾಪಟ್ಟೆ ತ್ಯಾಜ್ಯ ಸಂಗ್ರಹಣೆ ಆಗ್ತಾ ಇದೆ, ಅದನ್ನ ಹೆಂಗ್ ವಿಲೇವಾರಿ ಮಾಡ್ಬೇಕು ಅನ್ನೋದು ಓಕೆ ಸೊ BBMPಗೆ ಆಗ್ತಾ ಇಲ್ಲ. ಓಕೆ ಸೊ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಓಕೆ ಸೊ ಅವ್ರಿಗೆ ಏನಾಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಇವು ಕಷ್ಟ ಆಗ್ತಾ ಇದೆ, ಅದಕ್ಕಾಗಿ ವೈಟ್ ಬೆಂಗಳೂರು ಅಥವಾ ಶುಭ್ರ ಬೆಂಗಳೂರು ಅಂತೇಳಿ ಒಂದು ಯೋಜನೆಯನ್ನ ಕೂಡ ಆರಂಭ ಮಾಡ್ಬೇಕಂತೇಳಿ ಮಾಡಿದ್ದಾರೆ. ನೆಕ್ಸ್ಟ್ ಹಾ ನೆಕ್ಸ್ಟ್ ಪರಿಸರ ಸ್ನೇಹಿ 500 ಎಲೆಕ್ಟ್ರಿಕ್ ಬಸ್ಗಳು. ಸೊ ಈಗಾಗಲೇ ನಿಮ್ಗೂ ಗೊತ್ತಿದೆ ಎಲ್ಲ, ನಾವು ಈಗಾಗಲೇ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವಾಹನದ ಕಡೆಗೆ ಹೋಗ್ತಾ ಇದ್ವಿ. ನರೇಂದ್ರ ಮೋದಿ ಅವರು ಕೂಡ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ವಾಹನಗಳಿಗೆ ಸಾಕಷ್ಟು ಉತ್ತೇಜನವನ್ನ ಕೊಡ್ತಾ ಬರ್ತಾ ಇದ್ದಾರೆ. ಸೊ ನಾವು ಕೂಡ 500 ಎಲೆಕ್ಟ್ರಿಕ್ ಬಸ್ಗಳ ಕಡೆಗೆ ಹೋಗ್ತಾ ಇದ್ವಿ, 500 ಎಲೆಕ್ಟ್ರಿಕ್ ಬಸ್ಗಳನ್ನ ತಗೋತಾ ಇದ್ವಿ. ಅಂದ್ರೆ ಇದರಿಂದ ಏನಾಗೋದು, ಸೊ ಫಾಸಿಲ್ ಫ್ಯೂಯಲ್ ಕಡಿಮೆ ಆಗೋದು, ಪೆಟ್ರೋಲ್ ಡೀಸೆಲ್ ಇವುಗಳ ಬಳಕೆ ಕಡಿಮೆ ಆಗೋದು. ಇವುಗಳ ಬಳಕೆ ಕಡಿಮೆ ಆಗೋದ್ರಿಂದ ನೆಕ್ಸ್ಟ್ ಏನಂತಂದ್ರೆ ಪರಿಸರ ಸ್ನೇಹಿ ಎಲೆಕ್ಟ್ರಿಸಿಟಿ. ಸೊ ಹಿಂಗಾಗಿ ಅದ ಕಡೆ ಹೋಗ್ತಾ ಇದೀವಿ. ಮತ್ತೆ BS6 ವಾಹನಗಳು ಬರ್ತಾ ಇದಾವೆ, ಬಟ್ ಎಲೆಕ್ಟ್ರಿಕ್ ಬಸ್ಸಸ್ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಎಲೆಕ್ಟ್ರಿಕ್ ಎಲೆಕ್ಟ್ರಿಸಿಟಿ ಮೇಲೆ ಹೋಗ್ತಾ ಇದೆ. ಓಕೆ ನೆಕ್ಸ್ಟ್ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ. ಓಕೆ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ರಾಜ್ಯದ ಮೊದಲ ಓಕೆ ಸೊ ಏನಂತಂದ್ರೆ ಕಡಲ ಉದ್ಯಾನವನ. ಓಕೆ ಸೊ ಕಡಲ ಉದ್ಯಾನವನ ಮರೈನ್ ಇಕೋ ಪಾರ್ಕ್ ಕಡಲಮ್ಮ ಅಂತ ಆಗಿದ್ದು ಕಡಲ ಉದ್ಯಾನವನ. ಕಡಲ ಉದ್ಯಾನವನ ಅಂತ ಹೇಳಿ ಓಕೆ ಸೊ ಮೊದಲ ಕಡಲ ಉದ್ಯಾನವನ. ಓಕೆ ಸೊ ಮರೈನ್ ಇಕೋ ಪಾರ್ಕ್ ಏನಂತಂದ್ರೆ, ಈಗ ನೋಡ್ರಿ ಇದೆಲ್ಲ ಸಮುದ್ರ ಇದು, ಈ ಸಮುದ್ರ ದಂಡೆ ಒಳಗಡೆ ಏನ್ ಮಾಡ್ತಾರ ಅಂತಂದ್ರೆ ಇಲ್ಲಿ ಒಂದು ಪಾರ್ಕ್ ಅನ್ನ ಮಾಡ್ತಾರೆ. ಸಮುದ್ರ ದಂಡೆ ಒಳಗಡೆ ಪಾರ್ಕ್, ಇಲ್ಲೆಲ್ಲ ಕುತ್ಕೊಳಕ್ ಮಾಡ್ತಾರ, ಜಾರು ಬಂಡಿ ಮಾಡ್ತಾರ, ಮಕ್ಕಳಿಗೆ ಆಟ ಆಡಕ್ ಪ್ಲೇಸ್ ಮಾಡ್ತಾರೆ, ಎಲ್ಲ ಮಾಡ್ತಾರ. ಆದ್ರೆ ಇಲ್ಲಿ ಇರ್ತಕ್ಕಂತ ಯಾವುದೇ ಗಿಡ ಮರಗಳನ್ನ ಹಾನಿ ಮಾಡೋದಿಲ್ಲ. ಯಾವುದೇ ಗಿಡ ಮರಗಳು ಇಲ್ಲಿ ಇರ್ತಕ್ಕಂತ ಯಾವುದೇ ಗಿಡ ಮರಗಳನ್ನ ಹಾನಿ ಮಾಡದೆ ಇಲ್ಲೆಲ್ಲೂ ಸಿಕ್ಕಾಪಟ್ಟೆ ಸಿಮೆಂಟ್ ಹಾಕದೆ ಇದು ಹೆಂಗೈತಲ್ಲ ಹಿಂಗೇನೆ ಮಾಡ್ತಾರೆ. ಮೌಳಂಗಿ ದಾಂಡೇಲಿ ಹತ್ರ ಮೌಳಂಗಿಯಲ್ಲಿ ಇಕೋ ಪಾರ್ಕ್ ಇದೆ. ಮೌಳಂಗಿ ಕೇಳಿರ್ಬೇಕು ನೀವು, ಮೌಳಂಗಿ ದಾಂಡೇಲಿ ಹತ್ರ ಮೌಳಂಗಿ ಇಕೋ ಪಾರ್ಕ್ ಇದೆಯಲ್ಲ, ಇದೇ ಒಂದು ಓಕೆ ಸೊ ಆಧಾರದ ಮೇಲೆ ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇಕೋ ಪಾರ್ಕ್ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಮರೈನ್ ಇಕೋ ಪಾರ್ಕ್ ಅನ್ನ ಮಾಡ್ತಾ ಇದಾರ. ಅಂದ್ರೆ ಜಲಚರ ಜೀವಿಗಳಿಗೆ ಮನುಷ್ಯರಿಗೆ ಯಾರಿಗೂ ತೊಂದರೆ ಆಗಿಲ್ಲ, ನಿಸರ್ಗವನ್ನ ಬಹಳ ಹಾನಿ ಮಾಡದೇನೆ ಪಾರ್ಕ್ ಅನ್ನ ಮಾಡೋದು, ಅದಕ್ಕೆ ಇಕೋ ಪಾರ್ಕ್ ಅಂತ ಕರೀತಾರೆ. ಬರೇ ಪಾರ್ಕ್ ಅಲ್ಲ, ಈಗ ನಮ್ಮೆಲ್ಲ ಊರಾಗ ಪಾರ್ಕ್ ಅದಾವಲ್ಲ, ಇವು ಬರೀ ಪಾರ್ಕ್, ಇಕೋ ಪಾರ್ಕ್ ಅಲ್ಲ. ಯಾಕಂದ್ರೆ ಇಲ್ಲಿ ಇರೋ ಬರೋ ಗಿಡ ಎಲ್ಲ ಕಡಿದು ಕೆಳಗಡೆ ಎಲ್ಲ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ಪಾರ್ಕ್ ಮಾಡಿರ್ತಾರೆ. ಇದು ಹಂಗಲ್ಲ, ಪ್ಯೂರ್ ಮಣ್ಣಿನೊಳಗಡೆ ಒರಿಜಿನಲಿ ಅಲ್ಲೇ ಹೋಗಿ ಮಾಡೋದು. ಓಕೆ ಸೊ ಅದನ್ನ ಇಕೋ ಪಾರ್ಕ್ ಅಂತೇಳಿ ಕರೀತಾರ. ನೆಕ್ಸ್ಟ್ ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಇನ್ನೊಂದು ಗಮನಿಸಬೇಕು, ಸರ್ಕಾರಕ್ಕೆ ಬರುವಂತ ಆದಾಯ ಏನಾಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸರ್ಕಾರಕ್ಕೆ ಬರುವಂತ ಆದಾಯ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಈ ಆದಾಯ ಮತ್ತೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಮತ್ತೆ ಹೆಂಗ್ ಹೆಚ್ಚ ಮಾಡೋದು ಸರ್? ಈ ಆದಾಯ ಹೆಚ್ಚು ಮಾಡಕ್ಕೆ ಗೌರ್ಮೆಂಟ್ ಕೆಲವೊಂದು ಕ್ರಮಗಳನ್ನ ಹಾಕೊಂಡಿದೆ. ಆದಾಯ ಕ್ರೋಢೀಕರಣಕ್ಕಾಗಿ, ಆದಾಯ ಕ್ರೋಢೀಕರಣಕ್ಕಾಗಿ ಮೂರು ದಾರಿಗಳನ್ನ ಗೌರ್ಮೆಂಟ್ ಹುಡ್ಕೊಂಡಿದೆ. ಯಾವ್ದ್ಯಾವ್ದು? ಒಂದೇದ್ದು ಆದಾಯ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಒಂದೇದ್ದು GST ಇಂದನೂ ಆದಾಯ ಕಡಿಮೆ ಆಗ್ತಾ ಇದೆ, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಬರುವಂತ ಆದಾಯ ಕಡಿಮೆ ಆಗಿತ್ತು. ಸೆಂಟ್ರಲ್ ಗೌರ್ಮೆಂಟ್ 3,000 ಕೋಟಿ ರೂಪಾಯಿ ಕಡಿಮೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ನಮ್ಗೆ ಅನುದಾನ ಏನ್ ಬರೋದು ಹೆಚ್ಚಾಗೋದೋಗಿ ಮತ್ತೆ ಕಡಿಮೆ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ದುಡ್ಡನ್ನ ಕಡಿಮೆ ಕೊಡ್ತಾ ಇದೆ, ಅದನ್ನ ನಿನ್ನೆ ಯಡಿಯೂರಪ್ಪನವರೇ ಓಕೆ ಸೊ ಒಪ್ಕೊಂಡಿದ್ರು. ವಾಯ್ಸ್ ಏನ್ ಬ್ರೇಕ್ ಆಗ್ತಾ ಇದೆ? ಏನಿಲ್ಲ ಅಲ್ಲ, ದೇರ್ ಇಸ್ ನೋ ವಾಯ್ಸ್ ಬ್ರೇಕ್. ಹೌದಾ? ಓಕೆ. ಕೆಲವು ಜನರಿಗೆ ಅಲ್ಲಿ ಇಂಟರ್ನೆಟ್ ಸಂಪರ್ಕ ಓಕೆ ಸೊ ಹೆಚ್ಚು ಕಡಿಮೆ ಇರೋದ್ರಿಂದ ಆತರ ಅನಿಸ್ತಾ ಇರ್ಬೋದು. ಓಕೆ, ಎಲ್ಲರಿಗೂ ಫಾಲೋ ಆಗ್ತಾ ಇದೆಯಲ್ಲ ಕರೆಕ್ಟ್ ಆಗಿ? ಇಂಟ್ರೆಸ್ಟ್ ಬರ್ತಾ ಇದೆ, ಖುಷಿ ಆಗ್ತಾ ಇದೆ ಎಲ್ಲರಿಗೂ? ಒಂದು ಲೈಕ್ ಮಾಡೋದ್ರ ಮೂಲಕ ನನಗೆ ತಿಳಿಸ್ಬೇಕು ನೀವು ಇದನ್ನ. ಓಕೆ
ವೆರಿ ಗುಡ್ ವೆರಿ ಗುಡ್. ನೀವು ಲೈಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಲೈಕ್ ಓಡಕ್ ಶುರು ಆಗ್ತವೆ, ನಿಮ್ಗೆ ಅಲ್ಲಿ 99 ಅಷ್ಟೇ ಕಾಣೋದು, ನನಗೆ ಇಲ್ಲಿ ಹಂಗೆ ದಾಟ್ತಿರ್ತಾರೆ ನೋಡ್ರಿ, 700 ದಾಟ್ತೀಗ. ಓಕೆ, ಬ್ರೇಕ್ ಅದು ಏನಿಲ್ಲ. ಓಕೆ ವೆರಿ ಗುಡ್ ವೆರಿ ಗುಡ್. ಓಕೆ ಬಹಳ ಖುಷಿ ಇದಾರೆ, ಬಹಳ ಖುಷಿ ಇದಾರ. ಓಕೆ ಇನ್ನೂ ಖುಷಿ ಆಗ್ತೀರಿ ನೀವು, ಯಾಕಂದ್ರೆ ಇನ್ನು ಒಂದೇ ವಾರದೊಳಗಡೆ ಓಲ್ಡ್ ಕರೆಂಟ್ ಅಫೇರ್ಸ್, ಓಕೆ ಸೊ ಓಲ್ಡ್ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡಿ. ಬಹಳ ಇಂಟ್ರೆಸ್ಟಿಂಗ್ ಕ್ಲಾಸ್ ನಿಮ್ಗೆ. ಓಕೆ ಯು ವಿಲ್ ಎಂಜಾಯ್ ದಟ್, ಲಾಟ್ ಆಫ್ ಎಂಜಾಯ್ಮೆಂಟ್. ಓಕೆ ಸೊ ಆಲ್ಮೋಸ್ಟ್ ನಿಮ್ಗೆ ಇಡೀ ಸಿಲೆಬಸ್ ಅನ್ನೇ ಕಂಪ್ಲೀಟ್ ಮಾಡ್ಬಿಡೋದು. ಓಕೆ ಓಕೆ ಸೊ ಕರ್ನಾಟಕದಲ್ಲಿ ಯಾವುದೇ ಕೋಚಿಂಗ್ ಸೆಂಟರ್ ಅಲ್ಲಿ ಮಾಡಬಾರ್ದು, ಹಂಗ್ ಮಾಡ್ಬಿಡೋದು. ಹೌದಲ್ಲ, ಖುಷಿ ಎಲ್ಲ ಎಲ್ಲರಿಗೂ ಫ್ರೀ. ಓಕೆ ಹೌದಾ? ಓಕೆ ಓಕೆ ಸೊ ಎಲ್ಲರಿಗೂ ಜಾಬ್ ಸಿಕ್ಕ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ, ಹೌದಿಲ್ರಿ? ಓಕೆ ಓಕೆ ಸಾಕು ಇನ್ನ. ಓಕೆ ಸೊ ಇನ್ನ ಮೆಸೇಜ್ ಇನ್ನ. ಓಕೆ ಸೊ ಸ್ವಲ್ಪ ನೀವು ಕಡಿಮೆ ಮಾಡಬೇಕು, ಮೆಸೇಜ್ ಕಡಿಮೆ ಮಾಡಿ ಈ ಕಡೆ ನೋಡಕ್ ಸಾಧ್ಯ ಆಗ್ಬೇಕು. ನೆಕ್ಸ್ಟ್ ಅಬಕಾರಿ ತೆರಿಗೆ ಹೆಚ್ಚಳ. ಓಕೆ ಸೊ ಅಬಕಾರಿ ತೆರಿಗೆಯನ್ನ ಹೆಚ್ಚಳ ಮಾಡಿದ್ದಾರೆ, ಮೆಸೇಜ್ ಸಾಕಿನ್ನ. ಓಕೆ ಸೊ ಲೈಕ್ ಗಳು ಬಹಳ ಅದು, 1000 ದಾಟಿದವ್ ಲೈಕ್ ಇನ್ ಬಿಟ್ ಬಿಡ್ರಿ. ಓಕೆ ಸೊ ಈಗ ನೋಡ್ರಿ, ಅಬಕಾರಿ ತೆರಿಗೆಯನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ, ಹೆಚ್ಚಳ ಮಾಡ್ಲಿ, ಅಬಕಾರಿ ತೆರಿಗೆ ಹೆಚ್ಚಳ ಮಾಡ್ಲಿ. ಯಾಕಂದ್ರೆ ದುಶ್ಚಟಗಳಿಂದ ಸಾಕಷ್ಟು ಜನ ಬಲಿಯಾಗ್ತಾ ಇದ್ದಾರೆ, ಅದಕ್ಕೆ ಇನ್ನೂ ತೆರಿಗೆ ಹೆಚ್ಚಿಗೆ ಮಾಡಿದ್ರು ಬಹಳ ಒಳ್ಳೇದು. ನೆಕ್ಸ್ಟ್ ಇಂಧನ ತೆರಿಗೆ ಹೆಚ್ಚು ಮಾಡ್ತಾ ಇದ್ರು ಸ್ವಲ್ಪ. ಓಕೆ ಸೊ ಮಾಡಬಾರ್ದಾಗಿತ್ತು, ಬಟ್ ಈಗಾಗಲೇ ಹೆಚ್ಚಿಗೆ ಮಾಡಿದ್ದಾರೆ. ಪೆಟ್ರೋಲ್ ಮತ್ತೆ ಡಿಸೇಲ್ ಮೇಲ್ಗಡೆ ಓಕೆ ಸೊ 1.5% ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ. ಸ್ಟೇಟ್ ಟ್ಯಾಕ್ಸ್ ಹಾಕ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತಾರ, ಸ್ಟೇಟ್ ಗೌರ್ಮೆಂಟ್ ಅನ್ನು ಟ್ಯಾಕ್ಸ್ ಹಾಕ್ತಾರೆ. ಸೊ ಇಲ್ಲಿ ಇಂಧನ ತೆರಿಗೆನ ಏನ್ ಮಾಡಿದಾರೆ ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚು ಮಾಡೋದ್ರಿಂದ ಇದೆಲ್ಲದರ ಮೇಲೆ ಪ್ರಭಾವ ಬೀರ್ತಿ. ಯಾಕಂದ್ರೆ ನಾವೊಂದು ಗಾಡಿ ಇದೆ ಸರ್, ಪೆಟ್ರೋಲ್ ಡೀಸೆಲ್ ಹಾಕ್ತಿವಿ, ಅದಕ್ಕಷ್ಟೇ ಅಂತಲ್ಲ, ಎಲ್ಲದಕ್ಕೂ ಇದೇನಾಗೋದು ಅಂತಂದ್ರೆ ಓಕೆ ಸೊ ಒಂದು ಪರಿಣಾಮವನ್ನ ಬೀರೋದು. ಫಾರ್ ಎಕ್ಸಾಂಪಲ್, ನಾವು ಇವತ್ತು ಪ್ರತಿದಿನ ಬಳಸ್ತಾ ಇರತಕ್ಕಂತ ಹಣ್ಣು ತರಕಾರಿ, ಒಂದು ಪೇಸ್ಟ್ ಇರ್ಬೋದು, ಓಕೆ ಸೊ ಒಂದು ಬಟ್ಟೆ ಇರ್ಬೋದು, ಔಷಧಿ ಇರ್ಬೋದು, ಇವೆಲ್ಲ ಬೇರೆ ಪ್ರದೇಶದಿಂದ ನಮ್ಮ ಊರಿಗೆ ಬರ್ತಾ ಇದೆ. ಸೊ ಹಿಂಗಾಗಿ ಆದಷ್ಟು ಇಲ್ಲೇನಂತಂದ್ರೆ ಸ್ವಲ್ಪ ಕಡಿಮೆ ಟ್ಯಾಕ್ಸ್ ಹಾಕ್ಬೇಕು, ಕಡಿಮೆ ಟ್ಯಾಕ್ಸ್ ಹಾಕ್ಬೇಕಾಗಿತ್ತು. ಆದ್ರೆ ಸ್ವಲ್ಪ ಇಂಧನ ತೆರಿಗೆನ ಹೆಚ್ಚಿಗೆ ಮಾಡಿದಾರೆ, ಆದಾಯ ಹೆಚ್ಚಿಗೆ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಧನ ಅಂತೂ ಎಲ್ಲಾ ಜನ ಇವತ್ತು ಯೂಸ್ ಮಾಡ್ಲೇಬೇಕು. ಪ್ರತಿ ದಿವಸ ಬೆಳಕಾತಂದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಆರಂಭ ಆಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಎಲ್ಲ ಮಾಡ್ಬೇಕಂತಂದ್ರೆ ನಮ್ಗೆ ಇಂಧನ ಬೇಕೇ ಬೇಕು. ಗಾಡಿ ಹೊರಗೆ ತೆಗಿಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ಬೇಕು, ಮಳೆ ಬರ್ಲಿ ಬರಗಾಲ ಬರ್ಲಿ ಚಳಿಗಾಲ ಬರ್ಲಿ ಅದು ಬೇಕೇ ಬೇಕು. ಹಿಂಗಾಗಿ ಅದನ್ನ ಜನ ಅಂತೂ ತಗೊಂಡೇ ತಗೋತಾರೆ. ಅದಕ್ಕಾಗಿ ಗೌರ್ಮೆಂಟ್ ಸ್ವಲ್ಪ ಇದನ್ನ ಹೆಚ್ಚಿಗೆ ಮಾಡಿದಾರೆ, ಬಟ್ ಮಾಡಬಾರ್ದಾಗಿತ್ತು, ಬಟ್ ಅದನ್ನೊಂದು ಓಕೆ ಸೊ ಕ್ರಮ ತೆಗೆದುಕೊಂಡಿದೆ. ನೆಕ್ಸ್ಟ್ ಸಾರಿಗೆ ಕ್ಷೇತ್ರದಿಂದನು ತೆರಿಗೆ ಹೆಚ್ಚು ಮಾಡಕ್ಕೆ, ಸಾರಿಗೆ ಈಗಾಗಲೇ ಜಾಸ್ತಿ ಮಾಡಿದ್ದಾರೆ ದುಡ್ಡನ್ನು. ಓಕೆ ಸೊ ಎಲ್ಲರೂ ಒಂದ್ ಸ್ವಲ್ಪ ಈ ಕಡೆ ಇದನ್ನ ಕೇಳ್ಬೇಕಷ್ಟೇ. ಓಕೆ ಸೊ ಉಳಿದಿದ್ದೇನು ಅಲ್ಲಿ ಮಾತಾಡಕ್ ಹೋಗ್ಬಿಡ್ರಿ. ಸಾರಿಗೆ ಕ್ಷೇತ್ರದ ತೆರಿಗೆಯನ್ನ ಕೂಡ ಈಗಾಗಲೇ ಏನ್ ಮಾಡಿದಾರೆ ಅಂತಂದ್ರೆ ಹೆಚ್ಚು ಮಾಡಿದಾರ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರ್ಬೇಕು. ಓಕೆ ಸೊ ಈ ಮೂರು ಆದಾಯಗಳಿಂದ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಸೊ ಗವರ್ಮೆಂಟ್ ಆಫ್ ಕರ್ನಾಟಕ ವಿಲ್ ಗೋಯಿಂಗ್ ಟು ಇನ್ಕ್ರೀಸ್ ಇಟ್ಸ್ ರೆವೆನ್ಯೂ, ತಮ್ಮ ರೆವೆನ್ಯೂ ಅನ್ನ ಹೆಚ್ಚಿಗೆ ಮಾಡ್ಕೊಳಕ್ಕೆ ಈ ಮೂರು ದಾರಿಯನ್ನ ಈಗ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಕಂಡುಕೊಳ್ತಾ ಇದೆ. ಇದಿಷ್ಟು ನಿಮ್ಗೆ ಗೊತ್ತಾಗಕ್ಕೆ ಜಾಯಿನ್ ಆಗಿ. ನೆಕ್ಸ್ಟ್, ದೇಶದ ಒಟ್ಟು ಸರಕು ಮತ್ತು ಸೇವಾ ತೆರಿಗೆಯ ಸಂಗ್ರಹಣೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ GST. ಓಕೆ ಸೊ GST ತೆರಿಗೆ ಸಂಗ್ರಹಣೆ ಒಳಗಡೆ ಕರ್ನಾಟಕ ಇವತ್ತು 2ನೇ ಸ್ಥಾನದಲ್ಲಿ. ಓಕೆ ಸೊ ಅತ್ಯಂತ ಆದಾಯವನ್ನ ಕೊಡ್ತಾ ಇದೆ. ಸೊ ಹಿಂಗಾಗಿ GST ಇಷ್ಟು ಸಂಗ್ರಹ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನನ್ನ ಒಂದು ಓಕೆ ಸೊ ಒಂದು ಏನು ಒಂದು ಪಾಯಿಂಟ್ ಏನಂತಂದ್ರೆ, ಗುಜರಾತ್ ಫಸ್ಟ್ ಅಲ್ಲಿ ಇದೆ. ಸೆಂಟ್ರಲ್ ಗವರ್ಮೆಂಟ್ ಏನಂತಂದ್ರೆ, ಇಷ್ಟೆಲ್ಲ ನಾವು GST ಹೆಲ್ಪ್ ಮಾಡ್ತಾ ಇದೀವಿ, ನಮ್ಗೆ ಇನ್ನೂ ಸ್ವಲ್ಪ ಅನುದಾನವನ್ನ ಜಾಸ್ತಿ ಮಾಡ್ಬೇಕು. ಓಕೆ ಸೊ ನಮ್ಮ ರಾಜ್ಯಕ್ಕೆ ಅನುದಾನ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ ಬರಗಾಲ ಇದೆ, ನಿರುದ್ಯೋಗ ಸಮಸ್ಯೆಗಳಿದಾವ. ಉತ್ತರ ಕರ್ನಾಟಕದಲ್ಲಿ ಮೊನ್ನೆ ಬರಗಾಲ ಆಯ್ತು, ಹೋದ ವರ್ಷ ಮಡಿಕೇರಿ ಕಡೆ. ಓಕೆ ಸೊ ಅಲ್ಲೆಲ್ಲ ಏನಾಯ್ತು, ಪ್ರವಾಹ ಬಂತು. ಸೊ ಹಿಂಗಾಗಿ ಏನಂತಂದ್ರೆ ಸ್ವಲ್ಪ ಓಕೆ ಸೊ ಸೆಂಟ್ರಲ್ ಗವರ್ಮೆಂಟ್ ಕೊಡುವಂತ ಅನುದಾನವನ್ನ ಜಾಸ್ತಿ ಮಾಡಕ್ಕೆ ಸಾಧ್ಯ. ಇದರ ಜೊತೆಗೆ ಇನ್ನೊಂದು ಯೋಜನೆ ಬಂದಿದೆ, ಸಿದ್ಧ ಸೇವೆ ಯೋಜನೆ. ಸಿದ್ಧ ಸೇವೆ, ರೆಡಿ ಸರ್ವಿಸ್. ಸೊ ಸಿದ್ಧ ಸೇವೆ ಯೋಜನೆ ಜಾರಿಗೆ ಬಂದಿದೆ. ಏನಿದು ಸಿದ್ಧ ಸೇವೆ ಯೋಜನೆ ಅಂತಂದ್ರೆ, ಜನರಿಗೆ ವಿವಿಧ ಪ್ರಮಾಣ ಪತ್ರವನ್ನ ತಕ್ಷಣ ಒದಗಿಸುವಂತ ಒಂದು ಸೇವೆ ಜಾರಿಗೆ ಬರ್ತದೆ. ಜನರಿಗೆ ವಿವಿಧ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ರೂರಲ್ ಸರ್ಟಿಫಿಕೇಟ್ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಅಥವಾ ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಮ್ಯಾರೇಜ್ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲವನ್ನ ಸಡನ್ ಆಗಿ ಒದಗಿಸಕ್ಕೆ ಸಿದ್ಧ ಸೇವೆ ಅಂತೇಳಿ ಯೋಜನೆಯನ್ನ ಜಾರಿಗೆ ಬರ್ತಾ ಇದೆ. ಸೊ ಇದು ಕರೆಕ್ಟ್ ಆಗಿ ಏನಂತಂದ್ರೆ ಅನುಷ್ಠಾನ ಆಗ್ಬೇಕು, ಮತ್ತೆ ಇಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗ್ಬೇಕು.
ಓಕೆ. ಸೊ ಇದು ಕೂಡ ಒಂದು ಸರ್ಕಾರಿ ಅಧಿಕಾರಿಗಳಿಂದ ಆಗುವಂತ ಭ್ರಷ್ಟಾಚಾರ ಕಡಿಮೆ ಆಯಿತು ಅಂತಂದ್ರೆ ಜನರಿಗೆ ಗೌರ್ಮೆಂಟ್ ಮೇಲೆ ವಿಶ್ವಾಸ ಬರುತ್ತೆ. ಓಕೆ, ಸೊ ಈ ತರ ಬರ್ತ್ಡೇ ಸರ್ಟಿಫಿಕೇಟ್ ಓಕೆ, ಹಾ ಒಟ್ಟಿನಲ್ಲಿ ಎಲ್ಲ ಬರ್ತ್ಡೇಗನ ಹೊಂಟಿದ್ರು ಒಟ್ಟು. ಓಕೆ, ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಸರ್ಕಾರಿ ನೌಕರರು. ಸೊ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದಂತ ಬಹುಮಾನವನ್ನ ಕೊಟ್ಟಿದೆ ಗೌರ್ಮೆಂಟ್, ಒಂದು ವಿಶೇಷ ಯೋಜನೆಯನ್ನ ಕೊಟ್ಟಿದೆ ಗೌರ್ಮೆಂಟ್. ಏನ್ ಮಾಡಿದೆ ಅಂತಂದ್ರೆ, ಸರ್ಕಾರಿ ನೌಕರರು ಮತ್ತೆ ಅವರ ಕುಟುಂಬದ ಸದಸ್ಯರಿಗೆ, ಓಕೆ, ಸೊ ಅವರ ಕುಟುಂಬದ ಸದಸ್ಯರಿಗೆ ನಗದು ರಹಿತ ಶಸ್ತ್ರಚಿಕಿತ್ಸೆ ಸೇವೆಯನ್ನ ಜ್ಯೋತಿ ಸಂಜೀವಿನಿ ಯೋಜನೆ ಅಡಿ ತರಲಾಗಿದೆ. ಓಕೆ, ಸೊ ಜ್ಯೋತಿ ಸಂಜೀವಿನಿ, ಓಕೆ, ಸೊ ಜ್ಯೋತಿ ಸಂಜೀವಿನಿ ಅನ್ನುವಂತ ಯೋಜನೆ, ಜ್ಯೋತಿ ಸಂಜೀವಿನಿ ಯೋಜನೆಯ ಅಡಿಯಲ್ಲಿ ಇದನ್ನ ತೆಗೆದುಕೊಂಡು ಬರ್ತಾ ಇದಾರ. ಇದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಟುಕೊಳ್ಳಕ್ ಸಾಧ್ಯ ಇರಬೇಕು. ಓಕೆ, ಸೊ ಮೊದಲಿತ್ತು. ಓಕೆ, ಸೊ ಇದನ್ನ ಸ್ವಲ್ಪ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ವಿಸ್ತರಣೆ ಮಾಡ್ತಾ ಇದಾರೆ, ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲಾ ಕಡೆ ಮಾಡ್ತಾ ಇದಾರ, ಸರ್ಕಾರಿ ನೌಕರರು ಮತ್ತೆ ಅವರ ಕುಟುಂಬದವರಿಗೆ ಜ್ಯೋತಿ ಸಂಜೀವಿನಿ. ನಾಳೆ ನೀವು ಗೌರ್ಮೆಂಟ್ ಆಫೀಸರ್ ಆದ್ಮೇಲೆ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೂ ಇದು ಅನ್ವಯ ಆಗುವಂತದ್ದು. ಓಕೆ, ಸೊ ಜ್ಯೋತಿ ಸಂಜೀವಿನಿ ಯೋಜನೆ ಅಂತ ಹೇಳಿ ಕರಿತೀವಿ. ಒಳ್ಳೇದು, ಒಳ್ಳೆ ಯೋಜನೆ ಇದು ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್ ನಮ್ಮ ಗೌರ್ಮೆಂಟ್ಗೆ ಎಷ್ಟು ದುಡ್ಡು ಬಂತು, ಓಕೆ, ಸೊ ಎಷ್ಟು ದುಡ್ಡು ಹೋಯ್ತು ಇದನ್ನೊಂದು ಸ್ವಲ್ಪ ನೋಡೋದು. ಓಕೆ, ಸೊ ಇದು ಜಮೆ ಆದಂತದ್ದು, ಇದು ವೆಚ್ಚ ಆದಂತ. ಓಕೆ, ಸೊ ಇದು ಗೌರ್ಮೆಂಟ್ ಏನಂತಂದ್ರೆ ಆದಾಯ ಬರೋದು, ಗೌರ್ಮೆಂಟ್ಗೆ ಆದಾಯ ಬರುವಂತದ್ದು, ಇದು ಗೌರ್ಮೆಂಟ್ ನ ಖರ್ಚು. ವೆಚ್ಚ ಅಂತಂದ್ರೆ ಇದು ಎಷ್ಟು ಬಂತು ಎಷ್ಟು ಹೋಯ್ತು. ಓಕೆ, ಸೊ ನೆಕ್ಸ್ಟ್, ಓಕೆ, ಸೊ ಜಮೆ ಮತ್ತೆ ವೆಚ್ಚ. ಸೊ ಇಲ್ಲಿ ಏನಂತಂದ್ರೆ, ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅತಿ ಹೆಚ್ಚು ತೆರಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿದ್ದು ತೆರಿಗೆಯಿಂದನೇ ಬಂದಿದೆ, ಆದಾಯ ಬಂದಿರೋ ತೆರಿಗೆಯಿಂದ. ಓಕೆ, ಸೊ ಅತಿ ಹೆಚ್ಚು 54%, 54 ರೂಪಾಯಿ, 1 ರೂಪಾಯಿದಾಗ 54 ಪೈಸೆ ಇಲ್ಲಿಂದ ಬಂದಿದೆ. 22 ಪೈಸೆ ಸಾಲವನ್ನ ತೆಗೆದುಕೊಂಡಿದಾರ. ನಿಮಗೆ ಆಗಲೇ ನಾನು ಹೇಳಿದ್ದೆ, ನಾವು ಎಷ್ಟು ದುಡ್ಡು ಕೊಡ್ತೀವಿ ಅದ್ರ ಮೇಲೆ ಗೌರ್ಮೆಂಟ್ ಬೇರೆ ಕಡೆಯಿಂದ ಸಾಲ ತಗೊಂಡು ನಮಗೆ ಜಾಸ್ತಿ ಕೊಡ್ತಾರಂತೆ. ನೆನಪಿದೆ, ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, 9-10 ಗಂಟೆ ವಿಡಿಯೋದಲ್ಲಿ ನೆನಪಿದೆ ಎಲ್ಲರಿಗೂ, ಸಾಲವನ್ನ ತೆಗೆದುಕೊಳ್ತಾರ, ಈ ಸಾಲ ತಗೊಂಡು ಎಕ್ಸ್ಟ್ರಾ ಕೊಡ್ತಾರಲ್ಲ ಅದಕ್ಕೆ ಏನಂತ ಕರಿತೀವಿ, ಯಾರು ಹೇಳ್ತೀರಿ ನೋಡೋಣ, ಏನಂತ ಕರಿತೀವಿ ಕ್ವಿಕ್, ಯಾರು ಹೇಳ್ತೀರಿ ನೋಡೋಣ. ಹಾ, ವೆರಿ ಗುಡ್, ವಿತ್ತೀಯ ಕೊರತೆ ಅಂತ ಕರಿತೀವಿ, ಅಥವಾ ಓಕೆ, ಸೊ ಫಿಸ್ಕಲ್ ಡೆಫಿಸಿಟ್. ಓಕೆ, ಸೊ ವಿತ್ತೀಯ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ ಅಂತ ಕೂಡ ಕರಿತೀವಿ, ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ, ನೆನ್ಪಿಟ್ಟುಕೊಳ್ಳಕ್ ಸಾಧ್ಯ ಆಗಿರ್ಬೇಕು. ಸೊ ಇಲ್ಲಿ 22 ರೂಪಾಯಿ 22 ಪೈಸೆ ಏನಾಗಿದೆ ಅಂತಂದ್ರೆ, ಈ ರೀತಿ ನಾವು ಏನ್ ಮಾಡಿದೀವಿ, ಸಾಲದ ರೂಪದೊಳಗಡೆ ತೆಗೆದುಕೊಂಡು ಬಂದಿದೀವಿ. ಇನ್ನು ನೆಕ್ಸ್ಟ್ ಕೇಂದ್ರ ತೆರಿಗೆಯ ಪಾಲು. ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ, ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಾರ. ಓಕೆ, ಸೊ 10 ರೂಪಾಯಿ ಟ್ಯಾಕ್ಸ್ ಹೋಗ್ತು ಅಂತಂದ್ರೆ ಅದ್ರೊಳಗಡೆ ಸ್ಟೇಟ್ ಗೌರ್ಮೆಂಟ್ಗೆ 5 ರೂಪಾಯಿ ಹೋಗ್ತತಿ. ಓಕೆ, ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ 5 ರೂಪಾಯಿ ಹೋಗಿರ್ತೈತಿ. ನಾವು ಕರ್ನಾಟಕದವ್ರು 5 ರೂಪಾಯಿ ಟ್ಯಾಕ್ಸ್ ಅನ್ನ ಸೆಂಟ್ರಲ್ ಕೊಡ್ತೀವಿ, ಈ 5 ರೂಪಾಯಿದಾಗ ಮತ್ತೆ 3 ರೂಪಾಯಿ ನಮಗೆ ವಾಪಸ್ ಕೊಡ್ಬೇಕಲ್ಲ, ಯಾರು ಕೇಂದ್ರ ಸರ್ಕಾರದವ್ರು, ಇದು ಕೇಂದ್ರದ ತೆರಿಗೆಯ ಪಾಲು. ಅವ್ರು ನಮಗೇನು ವಾಪಸ್ ಕೊಡ್ತಾರೆ, ಇದು 3 ರೂಪಾಯಿ ಕೊಡ್ತಾರೆ. ಇಲ್ಲಿಂದ 12 ಪೈಸೆ ಇಲ್ಲಿಂದ ಬಂದಿದೆ. ಕೇಂದ್ರ ಸರ್ಕಾರದ ಸಹಾಯ ಅನುದಾನ, ಕೆಲವೊಂದಷ್ಟು ಯೋಜನೆಗಳಿಗೆ ನಮಗೆ ಅವರು ಸಹಾಯಧನವನ್ನ ಕೊಡ್ತಾರ. ಓಕೆ, ಸೊ ಎಲ್ ಪಿ ಜಿ ಸಿಲಿಂಡರ್ ತಗೊಳಕ್ ಇರ್ಬೋದು, ಅನ್ನ ಭಾಗ್ಯ ಸ್ಕೀಮ್ ಒಳಗಡೆ ಇರ್ಬೋದು, ಓಕೆ, ಸೊ ನಲಿ ಕಲಿ ಯೋಜನೆಯಲ್ಲಿ ಇರ್ಬೋದು, ಅಥವಾ ಓಕೆ, ಸೊ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಇರ್ಬೋದು, ಇಲ್ಲೆಲ್ಲ ನಮ್ಗೆ ದುಡ್ಡು ಕೊಡ್ತಾ ಬರ್ತಾರೆ. ಸೊ ಇದು ಕೂಡ ನಮ್ಗೆ ಏನಾಗಿದೆ ಅಂತಂದ್ರೆ 3 ಪೈಸೆ ಬಂದಿದೆ. ಸಾರ್ವಜನಿಕ ಲೆಕ್ಕಪತ್ರದಿಂದ 2 ಪೈಸೆ ಬಂದಿದೆ. ಸೊ ಇವೆಲ್ಲದರಿಂದ ನಮಗೆ ಟೋಟಲ್ 1 ರೂಪಾಯಿ ಜಮಾ ಆಗಿದೆ ಅಂತ ಅರ್ಥ. ನಮ್ಮ ಗೌರ್ಮೆಂಟ್ಗೆ ದುಡ್ಡು ಬಂದಿದೆ, ಅಂದ್ರೆ ಗೌರ್ಮೆಂಟ್ಗೆ ಜಾಸ್ತಿ ದುಡ್ಡು ಬರ್ತಾ ಇರೋದ್ರಿಂದ ರಾಜ್ಯದ ತೆರಿಗೆಯಿಂದ. ಅದಕ್ಕೆ ನೀವು ನೋಡ್ಬೇಕು ಇಲ್ಲಿ. ಓಕೆ, ಸೊ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಈ ಒಂದು ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡ್ಬೇಕಂತಂದ್ರೆ ಜಾಸ್ತಿ ದುಡ್ಡು ಬರೋದು ಎಲ್ಲಿಂದ, ತೆರಿಗೆಯಿಂದ. ಅದಕ್ಕೆ ತೆರಿಗೆ ಹೆಚ್ಚು ಮಾಡಿದಾರ, ಅಬಕಾರಿ ತೆರಿಗೆ ಹೆಚ್ಚು ಮಾಡಿದಾರ, ಇಂಧನದ ಮೇಲೆ ತೆರಿಗೆಯನ್ನ ಹೆಚ್ಚು ಮಾಡಿದಾರ, ಸಾರಿಗೆ ತೆರಿಗೆಯನ್ನ ಹೆಚ್ಚು ಮಾಡಿದಾರ, ಬರೋ ತೆರಿಗೆನ ಇನ್ನೇ ಜಾಸ್ತಿ ಮಾಡಿದಾರ. ಸಾಲ ಜಾಸ್ತಿ ಮಾಡಿಲ್ಲ, ಯಾಕಂದ್ರೆ ಸಾಲ ಜಾಸ್ತಿ ಮಾಡಿದ್ರು ಅಂದ್ರೆ ನಾಳೆ ಅದಕ್ಕೆ ಬಡ್ಡಿ ತುಂಬೇಕಾಗ್ತದೆ. ಓಕೆ, ಸೊ ನಾಳೆ ಬಡ್ಡಿಗೆ ಅತಿ ಹೆಚ್ಚು ಅನಾವಶ್ಯಕವಾಗಿ ಖರ್ಚು ಹೋಗ್ತದೆ. ಸೊ ಹಿಂಗಾಗಿ ತೆರಿಗೆಯಲ್ಲೇನೆ ಹೆಚ್ಚಳ ಮಾಡಿದ್ದಾರೆ. ಆದ್ರೆ ಒಂದ್ ಸ್ವಲ್ಪ ಇದು ಬಡವರ ಮೇಲೆ, ಮಧ್ಯಮ ವರ್ಗದ ಮೇಲೆ ಸ್ವಲ್ಪ ಏನಂತಂದ್ರೆ ಎಫೆಕ್ಟು ಬೀಳುವಂತದ್ದು. ಓಕೆ, ಸೊ ಇದು ನಿಮಗೆ ಗೊತ್ತಾಗಕ್ ಸಾಧ್ಯ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವೆಚ್ಚ. ಸೊ ನಾವೇನು ಈಗಾಗಲೇ ಡಿಸ್ಬರ್ಸ್ ಮಾಡಿದೀವಿ ಮನಿ. ಓಕೆ, ಸೊ ದುಡ್ಡನ್ನ ಏನ್ ನಾವು ಕೊಡ್ತಾ ಇದೀವಲ್ಲ, ಕೊಡ್ತಾ ಇರತಕ್ಕಂತ ದುಡ್ಡದಲ್ಲಿ ಅತಿ ಹೆಚ್ಚು ದುಡ್ಡನ್ನ ಎಲ್ಲಿಗೆ ಕೊಡ್ತಾ ಇದೀವಿ ಅಂತಂದ್ರೆ, ಬಂಡವಾಳ, ಇನ್ವೆಸ್ಟ್ಮೆಂಟ್, ವೆರಿ ಇಂಪಾರ್ಟೆಂಟ್, ಇನ್ವೆಸ್ಟ್ಮೆಂಟ್ ಮುಖ್ಯವಾಗಿದ್ದು. ಅತಿ ಹೆಚ್ಚು ಯಾರಿಗೆ ನಾವು ದುಡ್ಡನ್ನ ಕೊಡ್ಬೇಕು, ಇನ್ವೆಸ್ಟ್ಮೆಂಟ್ಗೆ ಕೊಡ್ಬೇಕು. ನೋಡ್ರಿ, 20 ಪೈಸೆ ದುಡ್ಡು ಇನ್ವೆಸ್ಟ್ಮೆಂಟ್ ಬಂಡವಾಳ,
ರೋಡ್ ಮಾಡಕ್ಕೆ, ಬ್ರಿಡ್ಜ್ ಮಾಡಕ್ಕೆ, ಸ್ಕೂಲ್ ಮಾಡಕ್ಕೆ, ಹಾಸ್ಪಿಟಲ್ ಮಾಡಕ್ಕೆ, ಏರ್ಪೋರ್ಟ್ ಗಳನ್ನ ಮಾಡಕ್ಕೆ, ಕೃಷಿಗೆ, ಹೆಲ್ತ್ಗೆ, ಎಜುಕೇಶನ್ಗೆ, ಇವಕ್ಕೆಲ್ಲ ಕೊಡ್ಬೇಕು. ಇವೆಲ್ಲ ಬಂಡವಾಳ ಇವೆಲ್ಲ. ಹೌದಾ? ಇವತ್ತೊಂದು 100 ಶಾಲೆಗಳನ್ನ ನಾವು ಕಟ್ಟಿದೀವಿ ಅಂತಂದ್ರೆ, 100 ಶಾಲೆ ಕಟ್ಟಿದೀವಿ ಅಂದ್ರೆ 10 ವರ್ಷದಲ್ಲಿ ಮಿನಿಮಮ್ 1 ಲಕ್ಷ ಜನ, ಓಕೆ ಸೊ, ವಿದ್ಯಾರ್ಥಿಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೊರಗಡೆ ಬರ್ತಾರೆ. ಓಕೆ ಸೊ, ನಾವು ಒಂದು 100 ಕೋಟಿ ರೂಪಾಯಿ ಕೊಟ್ಟಿದ್ದು ನಾಳೆ ಏನಾಗ್ತದೆ, 10,000 ಕೋಟಿ ರೂಪಾಯಿ ವಾಪಸ್ ಬರ್ತದೆ. ಈಗ ಒಬ್ಬ ಓಕೆ ಸೊ, ತಂದೆ ತಾಯಿಗಳು ಒಂದು ಹುಡುಗ ಹುಟ್ಟಿದಾಗಿನಿಂದ ಓಕೆ ಸೊ, LKG ಇಂದ ಹಿಡ್ಕೊಂಡು ಡಿಗ್ರಿ ಮಟ್ಟ ಅವ್ರ ಮೇಲೆ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಫೀಸ್ ಕೊಡೋದೇ 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 ಕೊಡೋದು ಸುಮಾರು 20 ವರ್ಷ. ಓಕೆ ಸೊ, ಪ್ರತಿ ವರ್ಷ ಫೀಸ್ ತುಂಬ್ಕೊಂತಾನೆ ಬರ್ತಾರೆ. ಎಲ್ಲ ಖರ್ಚು ಅಂತ ತಿಳ್ಕೊಬಾರ್ದು, ಇದು ಇನ್ವೆಸ್ಟ್ಮೆಂಟ್. ಇದು ಏನ್, ಪ್ರತಿ ವರ್ಷ ನಾವು ಇವ್ರಿಗೆ ಸ್ಕೂಲಿಗೆ ದುಡ್ಡು ಕೊಡ್ತಾನೆ ಇದೀವಿ, ಫೀ ತುಂಬತಾನೆ ಇದೀವಿ, ಬುಕ್ಸ್ ಸ್ಟೇಷನರಿ ಎಲ್ಲ ಕೊಡಿಸ್ತಾ ಇದೀವಿ. 20 ವರ್ಷ ಆಯ್ತು. ಓಕೆ ಸೊ, ಪ್ರತಿ ವರ್ಷ ನಾವು 50,000 ಹಿಡ್ಕೊಂಡ್ರು 20 ವರ್ಷಕ್ಕೆ 10 ಲಕ್ಷ ನಾವು ಖರ್ಚು ಮಾಡಿದೀವಿ. ಇವನೇನ್ ಇನ್ನು 1,000 ರೂಪಾಯಿನೂ ತಂದಿಲ್ಲ ಅಂತ ತಂದೆ ತಾಯಿ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಅವ್ರು ದುಡ್ಡು ಕೊಡ್ತಾ ಇರೋದು ಯಾವ್ದಕ್ಕೆ, ಎಜುಕೇಶನ್. ಓಕೆ ಸೊ, ಎಜುಕೇಶನ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಆಗ್ತಾ ಇದೆ. ಓಕೆ ಸೊ, 20-22 ವರ್ಷಕ್ಕೆ ಅವನು ಡಿಗ್ರಿ ಮುಗೀತು ಅಂತಂದ್ರೆ, ಒಮ್ಮೆ ಅವನಿಗೆ ಜಾಬ್ ಸಿಕ್ತು ಅಂತಂದ್ರೆ, ಇಲ್ಲೆಲ್ಲ ಹಾಕಿದ ದುಡ್ಡು ಬಡ್ಡಿ ಸಮೇತ ವಾಪಸ್ ಬರೋದು. ನೆಕ್ಸ್ಟ್ ಅವನಿಗೆ 60 ವಯಸ್ಸಾಗುವವರೆಗೂ, ರಿಟೈರ್ಡ್ ಆಗೋವರೆಗೂ ಏನಂತಂದ್ರೆ ದುಡ್ಡು ಬರ್ತಾನೆ ಇರ್ತದೆ. ಅಲ್ಲಿ ಎಲ್ಲ 40-50 ವರ್ಷ ದುಡ್ಡು ಬರ್ಬೇಕಂದ್ರೆ 20 ವರ್ಷ ನಾವು ಬಂಡವಾಳವನ್ನ ಹೂಡಬೇಕು. ಮಾನವ ಸಂಪನ್ಮೂಲ ವ್ಯಕ್ತಿ ಆಗ್ಬೇಕು, ನಾಲೆಡ್ಜ್ ಬರಬೇಕು. ನಾಲೆಡ್ಜ್ ಬಂತು ಅಂತಂದ್ರೆ ಆ ವ್ಯಕ್ತಿಗೆ ಬೆಲೆ ಬರಕ್ ಶುರು. ಸೊ ಹಿಂಗಾಗಿ ಅದಕ್ಕೆ ಎಜುಕೇಶನ್ ಮೇಲೆ ಯಾವಾಗಿದ್ರು ಹೂಡಿಕೆ, ದಿಸ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ಪ್ಲಾನೆಟ್ ಅರ್ತ್. ಯಾವಾಗಿದ್ರು ಗಾಂಧೀಜಿ ಹೇಳ್ತಾ ಇದ್ರು, ಗಾಂಧೀಜಿ, ನೆಲ್ಸನ್ ಮಂಡೇಲಾ ಇವರೆಲ್ಲ ಏನ್ ಹೇಳೋದು ಅಂತಂದ್ರೆ, ಇಡೀ ಜಗತ್ತಿನೊಳಗಡೆ ಅತಿ ದೊಡ್ಡ ಹೂಡಿಕೆ, ಬೆಸ್ಟ್ ಇನ್ವೆಸ್ಟ್ಮೆಂಟ್, ನೀವು ಭಾರಿ ದೊಡ್ಡ ಅರ್ಥಶಾಸ್ತ್ರಜ್ಞರಿದ್ದೀರಿ ಅಂತಂದ್ರೆ, ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವ್ದ್ರ ಮೇಲೆ ಮಾಡ್ಬೇಕು, ನೀವು ಎಜುಕೇಶನ್ ಮೇಲೆ ಮಾಡ್ಬೇಕು. ನಿಮ್ಗೂ ಕೂಡ ಲಕ್ಷದಲ್ಲಿ ಇರಕ್ ಸಾಧ್ಯ ಆಗ್ಬೇಕು ಎಜುಕೇಶನ್. ಹೊಸ ಭಾಷೆಗಳನ್ನ ಕಲಿಬೇಕು, ಹೊಸ ಟೆಕ್ನಾಲಜಿ ಕಲಿಬೇಕು, ಹೊಸ ಹೊಸ ಓಕೆ ಸೊ ಗವರ್ಮೆಂಟ್ ಸ್ಕಿಲ್ ಗಳನ್ನ ಕಲಿಬೇಕು. ಓಕೆ ಸೊ, ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಕಲಿಬೇಕು. ಓಕೆ ಸೊ, ಮೆಂಟಲ್ ಎಬಿಲಿಟಿ, ಸ್ಕಿಲ್ ಎಲ್ಲ ಇವು ಬರೋದು. ರೀಸನಿಂಗ್ ಎಬಿಲಿಟಿ, ಕಮ್ಯುನಿಕೇಶನ್, ಬಿಹೇವಿಯರಲ್ ಸ್ಕಿಲ್ಸ್ ಇವೆಲ್ಲ ಇದ್ದು ಅಂತಂದ್ರೆ ನಿಮ್ಗೆ ಬಹಳ ವ್ಯಾಲ್ಯೂ. ಓಕೆ ಸೊ, ದುಡ್ಡಿಗಿಂತ ನಾಲೆಡ್ಜ್ಗೆ ಇವತ್ತಿನ ಜಗತ್ತಿನೊಳಗಡೆ ಬಹಳ ವ್ಯಾಲ್ಯೂ. ಓಕೆ ಸೊ, ಹಿಂಗಾಗಿ ಎಜುಕೇಶನ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ಪ್ಲಾನೆಟ್. ಓಕೆ ಸೊ, ಹಿಂಗಾಗಿ ಬಂಡವಾಳ ಹೂಡಿಕೆ ಒಳಗಡೆ ಓಕೆ ಸೊ, ನಮ್ಮ ಗವರ್ಮೆಂಟ್ ಜಾಸ್ತಿ ಖರ್ಚು ಮಾಡಿದ್ ಬಹಳ ಒಳ್ಳೇದು. ಓಕೆ, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಅಂಡರ್ಸ್ಟುಡ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೇನಾ ಇಲ್ಲೋ? ಸ್ಕೂಲ್ ಫೀಸ್ ಆರ್ ವೆರಿ ಹೈ. ಓಕೆ ಸೊ, ಸ್ಕೂಲ್ ಫೀ ಅಂತ ಏನಂತಂದ್ರೆ, ಗವರ್ಮೆಂಟ್ ಸ್ಕೂಲ್ ಫೀ ಕಡಿಮೆ ಇದಾವ, ಬಟ್ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ರೆ ಪ್ರೈವೇಟ್ ಅಲ್ಲಿ ಅದು ಇವತ್ತು ಬಿಸಿನೆಸ್ ಆಗ್ಬಿಟ್ಟಿದೆ ಎಜುಕೇಶನ್. ಓಕೆ ಸೊ, ಬಿಸಿನೆಸ್ ಆಗಿದೆ, ಜಾಸ್ತಿ ಫೀ ತಗೊಂಡು ಸರಿಯಾಗಿ ಕಲಿಸ್ತಾ ಇಲ್ಲ. ಸೊ ಇಂಥವು ಆಗ್ತಾ ಇದಾವೆ, ಯಾಕಂದ್ರೆ ಒಳ್ಳೆಯ ಶಿಕ್ಷಕರ ಕೊರತೆ ಇವತ್ತು ದೇಶದಲ್ಲಿ ಎದ್ದು ಕಾಣ್ತಾ ಇದೆ. ಒಳ್ಳೆಯ ಶಿಕ್ಷಕರು, ನಾಲೆಜಬಲ್ ಪರ್ಸನ್ಸ್ ಇಲ್ಲ. ಸೊ ಹಿಂಗಾಗಿ ಇವೆಲ್ಲ ಓಕೆ ಸೊ ಕಾಡ್ತಾ ಇದೆ. ಓಕೆ, ಬಹಳಷ್ಟು ಕಡೆ ಏನಾಗ್ತಾ ಇದೆ ಇವತ್ತು, ಎಜುಕೇಶನ್ ವ್ಯಾಪಾರ ಆಗ್ತಾ ಇದೆ. ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ, ಯಾಕಂತಂದ್ರೆ ನೀವು ಏನ್ ಸಣ್ಣವರಲ್ಲ, ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಮುಗಿಸಿದಿರಿ. PU ಕಾಲೇಜ್ಗಳು ಹೆಂಗಿರ್ತಾವ, ಡಿಗ್ರಿ ಕಾಲೇಜ್ಗಳು ಹೆಂಗಿರ್ತಾವ, ಸ್ಕೂಲ್ಸ್ ಹೆಂಗಿರ್ತಾವ, ಪ್ರತಿಯೊಂದು ನಿಮಗ್ ಗೊತ್ತಿದೆ. ಕೆಲವು ಜನ ಅಂತೂ ಈಗಾಗಲೇ ಓಕೆ ಸೊ ವರ್ಕ್ ಕೂಡ ಮಾಡ್ತಾ ಇರ್ಬೋದು. ಓಕೆ ಸೊ ಟೀಚರ್ಸ್ ಆಗಿ, ಪ್ರೊಫೆಸರ್ಸ್ ಆಗಿ ವರ್ಕ್ ಕೂಡ ಮಾಡ್ತಾ ಇರ್ತೀವಿ. ಸೊ ಹಿಂಗಾಗಿ ಬಹಳ ಏನಾಗ್ತಾ ಇರೋದು, ದುಡ್ಡಿನಿಂದ ಹೋಗ್ತಾ ಇದೆ. ಇರ್ಲಿ, ದುಡ್ಡು ಬೇಕು. ಓಕೆ ಸೊ, ಫ್ರೀ ಕಲಸ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದ್ರ ಜೊತೆಗೆ ಏನಿರ್ಬೇಕು, ಕ್ವಾಲಿಟಿ ಎಜುಕೇಶನ್, ಕ್ವಾಲಿಟಿ ಇರ್ಬೇಕು. ಯಾಕಂದ್ರೆ ನಾವು ಇವತ್ತಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ನಾಲೆಜ್ ಕೊಟ್ಟು ನಾವು ಅವ್ರನ್ನ ಮುಂದೆ ಕಳಿಸಿದೀವಿ ಅಂತಂದ್ರೆ, ಸೊ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗ್ತದೆ. ಅರ್ಥ ಆಗ್ತಾ ಇದೆ? ಓಕೆ ಸೊ, ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಶಿಕ್ಷಕ ವೃತ್ತಿ ಕೂಡ ಬಹಳ ಪವಿತ್ರವಾದದ್ದು. ಓಕೆ ಸೊ, ಯಾಕಂತಂದ್ರೆ ಒಬ್ಬ ಒಳ್ಳೆ ಎಂಜಿನಿಯರ್, ಒಬ್ಬ ಒಳ್ಳೆ ಡಾಕ್ಟರ್, ಒಬ್ಬ ಒಳ್ಳೆ ಪೊಲಿಟಿಷಿಯನ್, ಒಬ್ಬ ಒಳ್ಳೆ ಓಕೆ ಸೊ ಕ್ರಿಕೆಟ್ ಆಟಗಾರ ಅಥವಾ ಒಬ್ಬ ಒಳ್ಳೆ ಸೈಂಟಿಸ್ಟ್ ಇವರೆಲ್ಲ ಬರ್ಬೇಕಂದ್ರೆ ಮೊದಲು ಒಬ್ಬ ಒಳ್ಳೆ ಟೀಚರ್ ಇರ್ಬೇಕು. ಇವರೇ ಇರ್ಲಿಲ್ಲ ಅಂತಂದ್ರೆ ಇವ್ರು ಯಾರು ಬರಕ್ ಸಾಧ್ಯ, ದೇಶದ ಬೆಳವಣಿಗೆ ಆಗೋದಿಲ್ಲ. ಇದಕ್ಕೆ ಇಲ್ಲಿ ಬಹಳ ಕಾಳಜಿ ಪೂರ್ವಕವಾಗಿ ಓಕೆ ಸೊ ಮಕ್ಕಳಿಗೆ ಒಂದು ಒಳ್ಳೆಯ ನಾಲೆಡ್ಜ್ ಕೊಟ್ರೆ ಅಂತಂದ್ರೆ ದೇಶದ ಬೆಳವಣಿಗೆ ಆಗೋದ್ರೊಳಗಡೆ ಎರಡು ಮಾತು. ಅರ್ಥ ಆಗ್ತಿದೆ? ಒಪ್ಪುತ್ತೀರಿ ನಾನು ಹೇಳಿದ್ದು? ಓಕೆ, ಸರಿಯಾಗಿ ಕೆಲಸ ಮಾಡದೇ ಇರೋ ಟೀಚರ್ಸ್ ಗೌರ್ಮೆಂಟ್ ಅಲ್ಲೂ ಇದಾರೆ, ಪ್ರೈವೇಟ್ ಅಲ್ಲೂ ಇದಾರೆ. ಮತ್ತೆ ಸರಿಯಾಗಿ ಮಾಡೋರು ಗೌರ್ಮೆಂಟ್ ಅಲ್ಲೂ ಇದಾರೆ, ಪ್ರೈವೇಟ್ ಅಲ್ಲೂ ಇದೆ. ಗೌರ್ಮೆಂಟ್ ಅಲ್ಲಿ ಅವರಿಗೆ ಕರೆಕ್ಟ್ ಆಗಿ ಸ್ಯಾಲರಿ ಬರ್ಲಿಲ್ಲ ಅಂದ್ರೂ ಕೈಲಿಂದ ಖರ್ಚು ಮಾಡ್ಕೊಂಡು ಪಾಠ ಮಾಡ್ತಾ ಇದಾರೆ ಪಾಪ ಕೆಲವು ಜನ. ಅಂಥವ್ರು ಇದಾರೆ. ಓಕೆ ಸೊ, ಅಂಥವ್ರು ಇದಾರೆ ಎಲ್ಲ ಕಡೆನು, ಒಳ್ಳೆಯವರು ಇದಾರೆ, ಕೆಟ್ಟವರು ಇದಾರೆ. ಅರ್ಥ ಆಗ್ತಾ ಇದೇನ ಹೇಳಿದ್ದು? ಹಾ ಹಾ
ಓಕೆ ಓಕೆ. ಇವತ್ತು ರಾತ್ರಿ ಪೂರ್ತಿ ಪಾಠ ಮಾಡಿ ಜಾಗರಣೆ ಮಾಡೋಣ ಪ್ರಭು. ಇದು ಗೊತ್ತಾಯ್ತಲ್ಲ, ನೆಕ್ಸ್ಟ್ ನೋಡ್ ಸಾಮಾಜಿಕ ಭದ್ರತಾ. ಓಕೆ, ಸೊ ಪಿಂಚಣಿಗಳು, ಓಕೆ, ಸೊ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಸ್ವಲ್ಪ ಕೊಡ್ತಾರ, ಆಮೇಲೆ ಸ್ವಲ್ಪ ಅನುದಾನ ಕೊಡ್ತಾರ. ಪಿಂಚಣಿ ಅಂತಂದ್ರೆ ಇದೆಲ್ಲ. ಓಕೆ, ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ ಏನ್ ಕೊಡ್ಬೇಕು? ಓಕೆ, ಸೊ ಪಿಂಚಣಿ ಕೊಡ್ಬೇಕಲ್ಲ, ಪೆನ್ಷನ್ ಎಲ್ಲ ಕೊಡ್ಬೇಕಲ್ಲ, ಅದಿರ್ಬೋದು ಆಡಳಿತಾತ್ಮಕ ವೆಚ್ಚಗಳು ಇರ್ತವೆ, ಆಡಳಿತಾತ್ಮಕ ವೆಚ್ಚಗಳು. ಓಕೆ, ಸೊ ಋಣ. ಓಕೆ, ಸೊ ನೆಕ್ಸ್ಟ್ ಸಹಾಯಧನ, ಇವೆಲ್ಲ ಕೊಡ್ತಾ ಇದ್ದಾರೆ. ಈ ರೀತಿ ಗೌರ್ಮೆಂಟ್ ದುಡ್ಡನ್ನ ತಗೋತಾ ಇದೆ, ಈ ರೀತಿ ಗೌರ್ಮೆಂಟ್ ದುಡ್ಡನ್ನ ಖರ್ಚು ಮಾಡ್ತಾ ಇದೆ. ಓಕೆ, ಸೊ ಇದಿಷ್ಟು ನಿಮ್ಗೆ ಗೊತ್ತಾಗಿರ್ಬೇಕು. ಅತಿ ಹೆಚ್ಚು ನಮ್ಗೆ ಆದಾಯ ಬರೋದು ರಾಜ್ಯದ ತೆರಿಗೆಯಿಂದ, ಅತಿ ಹೆಚ್ಚು ನಾವು ಖರ್ಚು ಮಾಡೋದು ಬಂಡವಾಳ ವೆಚ್ಚ. ಇದಿಷ್ಟು ನಿಮ್ಗೆ ಗೊತ್ತಿದೆ. ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಇಲ್ಲಕ್ ಬರ್ತೈತಿ, ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಇಲ್ಲಿಲ್ಲ. ಡಿಫೆನ್ಸ್ ಬರೋದು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಆರ್ಮಿ ನೇವಿ ಏರ್ ಫೋರ್ಸ್ ಬರೋದು ಭಾರತ ಸರ್ಕಾರದಲ್ಲಿ, ಅವ್ರು ಖರ್ಚು ಮಾಡ್ತಾರೆ, ಡಿಫೆನ್ಸ್ ನಾವು ಖರ್ಚು ಮಾಡೋದಿಲ್ಲ. ಓಕೆ, ಅರ್ಥಾಗ್ತದೆ ಹೇಳಿದ್ದು. ನಮ್ಮಲ್ಲೇನು ಈಗ ಓಕೆ, ಸೊ ಯಾವುದು ರಕ್ಷಣಾ ಸಚಿವಾಲಯ ಇಲ್ಲ, ಇಲ್ಲೇನು ರಕ್ಷಣಾ ಡಿಪಾರ್ಟ್ಮೆಂಟ್ ಇರೋದಿಲ್ಲ, ಅದೆಲ್ಲ ಬರೋದು ರಕ್ಷಣಾ ಸಚಿವರು ಭಾರತದಲ್ಲಿ ಮಾತ್ರ. ಓಕೆ, ಸೊ ಭಾರತೀಯ ಸೇನೆ ಅದು, ಕರ್ನಾಟಕದ ಸೇನೆ ಅಂತಲ್ಲ. ಓಕೆ, ಸೊ ಎಲ್ಲಾ ರಾಜ್ಯಗಳದ್ದು ಪಾಲೇನು ಹೋಗಿರ್ತೈತಲ್ಲ ಇಲ್ಲಿಂದ. ಓಕೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹೋಗಿರ್ತೈತೆ, ಅದ್ರೊಳಗೆ ಸ್ವಲ್ಪ ಗೌರ್ಮೆಂಟ್ ಇಟ್ಕೊಂಡು ಅಲ್ಲೇ ಕೊಡ್ತಾರೆ. ನಮ್ಮ ಬಜೆಟ್ ಅಲ್ಲಿ ಡಿಫೆನ್ಸ್ ಕೊಡೋದಿಲ್ಲ. ಓಕೆ, ಸೊ ನೆನಪಲ್ಲಿ ಇಟ್ಕೊಂಡು ಡಿಫೆನ್ಸ್ ಕೊಡೋದಿಲ್ಲ. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ಲ. ಕಂಟಿನ್ಯೂ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಓಕೆ ಓಕೆ ಓಕೆ. ಸೊ ಇದಿಷ್ಟು ಏನಂತಂದ್ರೆ ನಮ್ಮ ಬಜೆಟ್ ಬಗ್ಗೆ 2000. ಓಕೆ, ಸೊ 2020-21 ಬಜೆಟ್. ಓಕೆ, ಸೊ 2020-21 ಬಜೆಟ್. ಓಕೆ, ಸೊ 2020-21 ಒಂದು ಬಜೆಟ್ ಇದೆ. ಇದು ಬಜೆಟ್ನ ಪ್ರಮುಖ ಅಂಶಗಳು. ಇನ್ನೇನ್ ಬರ್ತೈತೆ ಅಂತಂದ್ರೆ ಆರ್ಥಿಕ ಸಮೀಕ್ಷೆ, ಅಂದ್ರೆ ಕಳೆದ ವರ್ಷ ಆರ್ಥಿಕ ಸಮೀಕ್ಷೆ 2019-2020. ಸೊ ಹೋದ ವರ್ಷ ಮಾರ್ಚ್ ಇಂದ ಈ ವರ್ಷ ಮಾರ್ಚ್ ವರೆಗೆ ಭಾರತ ಕರ್ನಾಟಕ ಸರ್ಕಾರದ ಯೋಜನೆಗಳು ಯಾವ ರೀತಿ ನಡೀತಾ ಇದಾವ, ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡನ್ನ ಕೊಟ್ಟಿದ್ದೀವಿ, ಅಗ್ರಿಕಲ್ಚರಲ್ ಕೃಷಿ ಒಳಗಡೆ ಎಷ್ಟೆಷ್ಟು ಬೆಳೆಗಳನ್ನ ಮಾಡಿದೀವಿ, ಎಷ್ಟು ನೀರಾವರಿ ಮಾಡಿದೀವಿ, ಸೊ ಇವೆಲ್ಲವನ್ನ ಬರ್ತವೆ. ಓಕೆ, ಸೊ ಇಲ್ಲಿ 2019-20 IoT ಬಗ್ಗೆ ಹೇಳ್ತೀನಿ. ಓಕೆ, ಸೊ 10:00. ಓಕೆ, ಸೊ ಹೇಳ್ತೀನಿ. ಓಕೆ, IoT ಬಗ್ಗೆ ಹೇಳ್ತೀನಿ. ಸೊ ಇಲ್ಲಿ ಆರ್ಥಿಕ ಸಮೀಕ್ಷೆ 2019-20 ಇದು ಕೂಡ ಬಹಳ ಇಂಪಾರ್ಟೆಂಟ್. ಬಜೆಟ್ ಎಷ್ಟು ಇಂಪಾರ್ಟೆಂಟ್ ಐತಲ್ಲ, ಇದರ 10 times ಇಂಪಾರ್ಟೆಂಟ್ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆ. ಯಾಕಂದ್ರೆ KS ಅಲ್ಲಿ ನೆನ್ಪಿಟ್ಕೊಂಡ್ಬೇಕು, KS ಅಲ್ಲಿ Part 2. ಓಕೆ, ಸಾರಿ, Paper 2. KS Paper 2 ದಲ್ಲಿ ಏನಿದೆ, ಸ್ಟೇಟ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಅಲ್ಲಿ ರಾಜ್ಯಕ್ಕೆ ಸಂಬಂಧಿಸಿದಂತ ಸಾಕಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು. ಸೊ KS Paper 2 ದಲ್ಲಿ ಮಿನಿಮಮ್ ನಿಮ್ಗೆ 60 marks ವರೆಗೂ ಇದ್ರ ಬಗ್ಗೆ ಬರ್ತದೆ, ಆರ್ಥಿಕ ಸಮೀಕ್ಷೆಯಿಂದ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಹಿಂಗಾಗಿ ಅದು ಬಹಳ ಇಂಪಾರ್ಟೆಂಟ್ ಇದೆ. ಬಟ್ ಆ ಕ್ಲಾಸ್ ನ ನಾನು ಇನ್ನೊಂದು ವಾರದೊಳಗಡೆ ಮಾಡ್ತೇನೆ, ಯಾಕಂದ್ರೆ ಅದು ಒಂದು ಸುಮಾರು 1000 ಪುಟಗಳಿದವು, 1000 something ಇದೆ ಪುಟಗಳು, 1000 ಪುಟಗಳು ಇರೋದ್ರಿಂದ ಅದನ್ನ ನಾನು ಮೊದಲು ಓದ್ಬೇಕು. ಓದಿದ ಮೇಲೆ ಅದನ್ನೊಂದು ಓಕೆ, ಸೊ ಸ್ಲೈಡ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಅದನ್ನ ಕ್ವಶನ್ ಆನ್ಸರ್ಗಳು ಕೂಡ ಅದ್ರ ಮೇಲೆ ನಾನು ಕೊಡ್ತೀನಿ. ಓಕೆ, ಅದನ್ನ ನೆಕ್ಸ್ಟ್ ಇರ್ತೀನಿ, ಅದನ್ನು ಕೂಡ ಓಕೆ, ಸೊ ಮಿಸ್ ಮಾಡದೆ ನೀವು ನೋಡಕ್ ಸಾಧ್ಯ ಆಗ್ಬೇಕು. ನೋಡಬಹುದಲ್ಲ ಆರ್ಥಿಕ ಸಮೀಕ್ಷೆ, ಹೌದಾ, ಎಕನಾಮಿಕ್ ಸರ್ವೆ, ಎಲ್ಲ ಯೋಜನೆಗಳ ಬಗ್ಗೆ ಇರ್ತವೆ ಕರ್ನಾಟಕದ. ಓಕೆ, ಸೊ ಪ್ರತಿಯೊಂದರ ಬಗ್ಗೆ ಇರ್ತವೆ, ಸಾಕ್ಷರತೆ ಪ್ರಮಾಣದ ಬಗ್ಗೆ ಇರ್ತವ. ಓಕೆ, ಸೊ ನೆಕ್ಸ್ಟ್ ಫರ್ಟಿಲಿಟಿ ರೇಟ್ ಬಗ್ಗೆ ಇರ್ತದೆ, ಇಲ್ಲಿರ್ತಕ್ಕಂಥ ಬೆಳೆಗಳ ಬಗ್ಗೆ ಇರ್ತದೆ, ಪ್ರವಾಸೋದ್ಯಮ, ನೇರ ಬಂಡವಾಳ, ಬಹಳ ದತ್ತಾಂಶಗಳಿರ್ತವೆ. ಇವೆಲ್ಲ ದತ್ತಾಂಶಗಳನ್ನ ಕರೆಕ್ಟ್ ಆಗಿ ನಾವಲ್ಲಿ ವಿಶ್ಲೇಷಣೆ ಮಾಡ್ಕೊಂತ ಬಹಳ ಇಂಟ್ರೆಸ್ಟಿಂಗ್ ಇರ್ತೀವಿ, ಬಹಳ ಇಂಟ್ರೆಸ್ಟಿಂಗ್, ಹೌದಾ. ಇನ್ನ ಓಕೆ, ಸೊ ಒಂದು ಸಣ್ಣ ಪಾಯಿಂಟ್ ಇದೆ, IoT ಒಂದ್ ಹೇಳಿ ಮುಗಿಸ್ಬಿಡೋಣ ಇವತ್ತು. ಓಕೆ, ಸೊ ಯಾಕಂತಂದ್ರೆ IoT ಒಂದ್ ಹೇಳೋಣ. ಓಕೆ, ಸೊ ಪಾಯಿಂಟ್ IoT, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ, ಬಹಳ ಇಂಪಾರ್ಟೆಂಟ್. ಈ ಸರಿ KS, PSI ಎಲ್ಲಾ ಪರೀಕ್ಷೆಗಳಿಗೂ ಸಾಧ್ಯತೆಗಳು 99% ಸಾಧ್ಯತೆಗಳಿದೆ, ಇದ್ರ ಬಗ್ಗೆ ಬರೋದು. ಇವತ್ತಿನ ಟೆಕ್ನಾಲಜಿ ನಡೀತಾ ಇರೋದು ಇದ್ರ ಮೇಲೇನೆ ಬರ್ತದೆ. ಓಕೆ, ಸೊ ಯಾವುದು, ಹಾ
ಪೇಪರ್ ಪೇಪರ್ ಸಾಲ್ವ್ ಮಾಡೋಣ, ಕೆ ಎಸ್ ಹಳೆ ಪೇಪರ್ ಗಳನ್ನ ಸಾಲ್ವ್ ಮಾಡೋಣ. ಕೆ ಎಸ್ ಹಳೆ ಪೇಪರ್ಸ್, ಐ ಎ ಎಸ್, ಎಫ್ ಡಿ ಎ ಇವನ್ನೆಲ್ಲ ಹಳೆ ಪೇಪರ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಐ ಓ ಟಿ ಅಂತಂದ್ರೆ ಏನು, ಇದ್ರ ಬಗ್ಗೆ ಒಂದು 5 ನಿಮಿಷದಲ್ಲಿ ನಾನು ಹೇಳ್ಬಿಡ್ತೀನಿ. ಇಂಟರ್ನೆಟ್ ಆಫ್ ಥಿಂಗ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಷ್ಟು ಜನ ಕೇಳಿದಿರಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ? ಎಷ್ಟು ಜನರಿಗೆ ಈಗಾಗಲೇ ಗೊತ್ತಿದೆ? 2018 ಯು ಪಿ ಎಸ್ ಸಿ ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತು ಐ ಓ ಟಿ ಬಗ್ಗೆ, ಡೈರೆಕ್ಟ್ ಕ್ವಶನ್ ಅನ್ನೇ ಬಂದಿತ್ತು ಐ ಓ ಟಿ. ಓಕೆ, ಎಷ್ಟು ಜನ ಕೇಳಿದಿರಿ ಇದ್ರ ಬಗ್ಗೆ? ಎಷ್ಟು ಜನ ಕೇಳಿದಿರಿ, ಎಷ್ಟು ಜನ ಕೇಳಿಲ್ಲ? ಕ್ವಿಕ್ ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಂದ್ರೆ ಏನು? ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಂದ್ರೆ ಕನೆಕ್ಟಿಂಗ್ ದ ಡಿವೈಸಸ್, ಕನೆಕ್ಟಿಂಗ್ ದಿ ಡಿವೈಸಸ್ ಥ್ರೂ ಇಂಟರ್ನೆಟ್, ಕನೆಕ್ಟಿಂಗ್ ದ ಡಿವೈಸಸ್ ಥ್ರೂ ಇಂಟರ್ನೆಟ್, ಇಂಟರ್ನೆಟ್ ಮೂಲಕ ಉಪಕರಣಗಳನ್ನ ಕನೆಕ್ಟ್ ಮಾಡೋದು. ಓಕೆ, ಸೊ ಕೇಳಿ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಮಾರ್ಟ್ ಫೋನ್ ಇದೆ, ಎಲ್ಲರ ಕಡೆ ಸ್ಮಾರ್ಟ್ ಫೋನ್ ಇದೆ. ನಿಮ್ಮ ಸ್ಮಾರ್ಟ್ ಫೋನ್ ಅನ್ನ ಏನ್ ಮಾಡೋದು, ನಿಮ್ಮ ಹೋಮ್ ಅಪ್ಲೈನ್ಸಸ್ಗೆ ಕನೆಕ್ಟ್ ಮಾಡೋದು. ನಿಮ್ಮ ಸ್ಮಾರ್ಟ್ ಫೋನ್ ಅನ್ನ ನಿಮ್ಮ ಮನೆ ಒಳಗಡೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಲೈಟ್ ಎಲ್ಲದಕ್ಕೂ ಕನೆಕ್ಟ್ ಮಾಡೋದು. ನೀವು ಮನೆಗೆ ಹೋದ್ರಿ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಡೋರ್ ಕೂಡ ನಿಮ್ಮ ಫೇಸ್ ರಿಕಗ್ನೈಸೇಷನ್ ಮಾಡಿ ಡೋರ್ ಓಪನ್ ಆಗೋದು. ಬಾತ್ರೂಮ್ ಅಲ್ಲಿ ಹೋದ್ರಿ ಅಂತಂದ್ರೆ ಹೊರಗಡೆ ಟೆಂಪರೇಚರ್ ಜಾಸ್ತಿ ಇದೆ, ತಣ್ಣೀರ್ ಬರ್ತಾವ, ಹೊರಗಡೆ ಟೆಂಪರೇಚರ್ ಕಡಿಮೆ ಇದೆ, ಓಕೆ ಸೊ ಬಿಸಿ ನೀರ್ ಬರ್ತಾವ. ಈ ರೀತಿ ನೀವು ಮನೇಲಿ ಹೋಗಿ ಬೆಡ್ರೂಮ್ ಅಲ್ಲಿ ಮಲ್ಕೊಂಡ್ರಿ, ಮಲ್ಕೊಂಡು 5 ನಿಮಿಷಕ್ಕೆ ಆಟೋಮೆಟಿಕ್ ಆಗಿ ಲೈಟ್ ಆಫ್ ಆಗೋದು, ಕಿಟಕಿ ಬಾಗ್ಲು ಕ್ಲೋಸ್ ಆಗೋದು, ಎವ್ರಿಥಿಂಗ್ ಈಸ್ ಆಟೋಮೆಟಿಕ್. ಅರ್ಥ ಆಗ್ತಾ ಇದೆ? ಇದನ್ನೇ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್, ಕನೆಕ್ಟಿಂಗ್ ದ ಡಿವೈಸಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಏನಾಗ್ತಾ ಇದೆ ಅಂತಂದ್ರೆ, ಎಲ್ಲಾ ಗಾಡಿಗಳಲ್ಲಿ GPS ಸಿಸ್ಟಮ್ ಬಂದಿದೆ. ಓಕೆ, ಸೊ ಗಾಡಿ ಒಂದು ನಾವು 100 ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ, ಅದೆಲ್ಲೋ ಆಕ್ಸಿಡೆಂಟ್ ಆಯ್ತು, ಆದ ತಕ್ಷಣ GPS ಆನ್ ಆಗಿ ಹತ್ತಿರದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಮತ್ತೆ ಓಕೆ ಸೊ ಯಾವುದು ಆಸ್ಪತ್ರೆಗಳಿಗೆ ಲಿಂಕ್ ಹೋಗೋದು, ಇಮಿಡಿಯೇಟ್ಲಿ ಆಂಬುಲೆನ್ಸ್ ಅಲ್ಲಿಗೆ ಬರೋದು. ಇದರಿಂದ ಸಾವು ನೋವುಗಳನ್ನು ತಪ್ಪಿಸ್ಬೋದು. ಅಂದ್ರೆ ನಮ್ಮ ಮೊಬೈಲ್ ಅಲ್ಲಿ ಇರ್ತಕ್ಕಂಥ GPS, ಆ ಆಂಬುಲೆನ್ಸ್ ಅಲ್ಲಿ ಇರ್ತಕ್ಕಂಥ GPS ಎರಡು ಏನಾಗ್ಬಿಡ್ತಾವ, ಆಟೋಮೆಟಿಕಲಿ ಕನೆಕ್ಟ್ ಆಗ್ತವ. ಓಕೆ, ಸೊ ಈಗ ಅಲೆಕ್ಸಾ ಡಿವೈಸ್ ಬಂದಿದೆ. ಅಲೆಕ್ಸಾ, ನೀವು ಅಲೆಕ್ಸಾಗೆ ಒಂದು ಅಲೆಕ್ಸಾ ಅಂದ್ರೆ ಒಂದು ಸಣ್ಣ ಡಬ್ಬಿ ತರ ಇರ್ತಿತ್ತು, ಅದು ಸೌಂಡ್ ಸ್ಪೀಕರ್ ತರ. ನೀವು ಅದಕ್ಕೆ ಏನ್ ಹೇಳ್ತೀರಿ, ಎಲ್ಲಾ ಕೆಲಸವನ್ನ ಅದ್ ಮಾಡ್ತೀವಿ. ಅಲೆಕ್ಸಾ, ವಾಟ್ ಈಸ್ ದ ಟೆಂಪರೇಚರ್, ಈ ಟೆಂಪರೇಚರ್ ಎಷ್ಟಿದೆ ಅಂತಂದ್ರೆ ಆ ಟೆಂಪರೇಚರ್ ನ ಅದು ಹೇಳ್ಬಿಡೋದು. ಅಂದ್ರೆ ಎವ್ರಿಥಿಂಗ್ ಈಸ್ ಆಟೋಮೆಟಿಕಲಿ ಕನೆಕ್ಟೆಡ್ ಥ್ರೂ ಇಂಟರ್ನೆಟ್. ಈಗ ನೀವು ಸಡನ್ ನಿಮ್ಮ ಊರಲ್ಲಿ ಓಕೆ ಸೊ ನೀವು ಜಸ್ಟ್ ಮೊಬೈಲ್ ಅಲ್ಲಿ GPS ಆನ್ ಮಾಡ್ಕೊಂಡು ನೀವು ಸ್ಲೋ ಆಗಿ ಹೋಗ್ತಾ ಇದ್ರಿ ಅಂತಂದ್ರೆ, ಒಂದು ಹೋಟೆಲ್ ಬಂದ ತಕ್ಷಣ ಯು ಆರ್ ನಿಯರ್ ಬೈ ದಿಸ್ ಹೋಟೆಲ್, ಯು ಆರ್ ನಿಯರ್ ಬೈ ದಿಸ್ ಹಾಸ್ಪಿಟಲ್, ಯು ಆರ್ ನಿಯರ್ ಬೈ ದಿಸ್ ಓಕೆ ಸೊ ಸೋ ಅಂಡ್ ಸೋ, ಈ ರೀತಿ ನಿಮ್ಗೆ ಮೆಸೇಜ್ ಬರ್ತವೆ. ಯಾಕೆ? ಯಾಕಂತಂದ್ರೆ ನಿಮ್ಮ ಮೊಬೈಲು, ಆ ಒಂದು ಡಿವೈಸ್, ಆ ಒಂದು ಹೋಟೆಲ್ ಅಲ್ಲಿರೋ ಡಿವೈಸ್ ಎರಡು ಕನೆಕ್ಟ್ ಆಗ್ತಾ ಇದಾವೆ. ಯಾವುದರಿಂದ ಕನೆಕ್ಟ್ ಆಗ್ತಾ ಇದಾವ? ಇಂಟರ್ನೆಟ್ ಇಂದ ಕನೆಕ್ಟ್ ಆಗ್ತಾ ಇದೆ. ಕನೆಕ್ಟಿಂಗ್ ದ ಡಿವೈಸಸ್ ಥ್ರೂ ಇಂಟರ್ನೆಟ್, ದಟ್ ಇಸ್ ಕಾಲ್ಡ್ ಆಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಇದನ್ನ ಇಂಟರ್ನೆಟ್ ಆಫ್ ಥಿಂಗ್ಸ್, ಇವತ್ತು ಓಲಾ ಇರ್ಬೋದು, ಊಬರ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಎಲ್ಲ ಇದ್ರ ಮೇಲೆ ವರ್ಕ್ ಆಗ್ತಾ ಇದೆ. ಅರ್ಥ ಆಗ್ತಾ ಇದನ್ನ ಹೇಳಿದ್ದು ಅದಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ್ದು ಬರ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ 5G ಟೆಕ್ನಾಲಜಿ ಬರ್ತಾ ಇದೆ. ಯಾವುದು? 5G ಟೆಕ್ನಾಲಜಿ, 5th generation ಮೊಬೈಲ್ಸ್ ಬರ್ತಾ ಇದಾವೆ. 5th generation ಇದು ಬಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ 5th generation. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ಎಲ್ಲಾ ಕಡೆ ರೋಬೋಟಿಕ್ಸ್ ಬರ್ತಾ ಇದೆ. ಓಕೆ, ಸೊ ಈಗ ಓಲಾ ಕ್ಯಾಬ್ ಇದೆ, ನೀವೆಲ್ಲಿದ್ದೀರಿ ಅಂತಂದ್ರೆ, ಓಕೆ ಸೊ ಧಾರವಾಡದಲ್ಲಿ ಇದ್ದೀರಿ, ನೀವು ಹುಬ್ಳಿಗೆ ಹೋಗ್ಬೇಕು, ನೀವು ಓಲಾ ಕ್ಯಾಬ್ ಅನ್ನ ಬುಕ್ ಮಾಡ್ತೀರಿ. ಓಲಾ ಕ್ಯಾಬ್ ಆಪ್ ಓಪನ್ ಮಾಡಿದ ತಕ್ಷಣ ಅವರು ಸರ್ಚ್ ಮಾಡ್ತಾರೆ, ಕಾರ್ ಎಲ್ಲಿದೆ, ಇಲ್ಲಿ ಕಾರ್ ಇದೆ, ಇಲ್ಲಿ ಮನೆ. ಓಕೆ, ಸೊ ನಿಮ್ಮ ಮೊಬೈಲ್ ಇಂದ ಓಲಾ ಕ್ಯಾಬ್ ಅವ್ರಿಗೆ ಏನ್ ಹೋಗ್ತದೆ ಅಂತಂದ್ರೆ ಮೆಸೇಜ್ ಹೋಗ್ತದೆ, ಇವ್ರಿಗೆ ಮೆಸೇಜ್ ಕಳಿಸ್ತಾರೆ, ಡ್ರೈವರ್ ಇಲ್ಲೊಂದು ಪ್ಯಾಸೆಂಜರ್ ಇದ್ರೆ ಕರ್ಕೊಂಡು ಹೋಗ್ರಿ, ಇವ್ರು ಕರ್ಕೊಂಡೋಗಿ ನಿಮ್ಗೆ ಹುಬ್ಳಿಗೆ ಬಿಟ್ಟು ಬರ್ತಾರೆ, 5 ನಿಮಿಷದಲ್ಲಿ ನಿಮ್ ಮನೆಗೆ ಬಂದ್ಬಿಡ್ತಾರೆ. ಅಂದ್ರೆ ಇದು ಈ ರೀತಿ. ಓಕೆ, ಸೊ ಇವ್ರು ಮನೆಗೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಈ ಡ್ರೈವರು ಯಾರು, ಗಾಡಿ ನಂಬರ್ ಏನು, ಇವ್ನ ಹೆಸರೇನು, ಫೋಟೋ ಏನು, ಎಲ್ಲ ನಿಮ್ಮ ಮೊಬೈಲ್ ಮೆಸೇಜ್ ಬರ್ತದೆ. ಓಲಾದವರು ಒಂದು ರೂಮ್ ಅಲ್ಲಿ ಕುತ್ಕೊಂಡು ನಿಮಗೂ ಈ ಡ್ರೈವರ್ಗೂ ಕನೆಕ್ಟ್ ಮಾಡ್ತಾರ, ಡ್ರೈವರ್ ನಿಮ್ ಮನೆಗೆ ಬಂದು ಬಿಟ್ಟು ಬರ್ತಾರೆ. ಕನೆಕ್ಟಿಂಗ್ ದ ಥಿಂಗ್ಸ್ ಥ್ರೂ ಇಂಟರ್ನೆಟ್, ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ರಾಘು, ನಿಮ್ಮ ತರ ಗೂಗಲ್ ಸಹ ಪಾಠ ಮಾಡೋದಿಲ್ಲ. ಓಕೆ ಓಕೆ, ಸೊ ಇದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಎವ್ರಿಥಿಂಗ್ ಈಸ್ ಆಟೋಮ್ಯಾಟಿಕ್. ಅರ್ಥ ಆಗ್ತಾ ಇದನ್ನ ಹೇಳಿದ್ದು ಅಂದ್ರೆ ಎಲ್ಲವನ್ನ ಏನಂತಂದ್ರೆ, ಸೊ ಇಂಟರ್ನೆಟ್ ಮೂಲಕ ಆಟೋಮೆಟಿಕ್ ಮಾಡ್ತಾ ಹೋಗಿ, ಪ್ರತಿಯೊಂದು ಆಟೋಮೆಟಿಕ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕ್ಲಾಸಸ್ ಇರ್ತವೆ. ಓಕೆ, ಸೊ ನಾವು ಅನ್ ಅಕಾಡೆಮಿ ಅವ್ರ ಜೊತೆ ಓಕೆ ಸೊ ಸುಮಾರು 15 ದಿವಸ ಆಯ್ತು ನಾನು. ಓಕೆ, ಸೊ ಒಂದು ಕಾಲ್ ಮಾಡಿಲ್ಲ, ಅವರು ನನಗೆ ಕಾಲ್ ಮಾಡಿಲ್ಲ. ಪ್ರತಿಯೊಂದು ಏನಾಗ್ತಾವ ಅಂತಂದ್ರೆ, ಓಕೆ ಸೊ ಇಂಟರ್ ಕಾಮನ್ ಅಲ್ಲಿ ನಡೀತು, ಇಂಟರ್ನೆಟ್ ಥ್ರೂ ನಾನು ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ಸೆಟ್ಟಿಂಗ್ ಮಾಡ್ತೀನಿ, ಆ ಟೈಮ್ಗೆ ಅವರು ಲಿಂಕ್ ಬರ್ತದೆ, ಎಲ್ಲಾನು
ಕ್ಲಾಸ್ ಇದೆ ಅಂತಂದ್ರೆ 10 ನಿಮಿಷ ಮೊದಲೇನೆ ಲಿಂಕ್ ಬಂದ್ಬಿಡ್ತೈತೆ, ಎಲ್ಲಾನು ಆಟೋಮೆಟಿಕ್, ಎಲ್ಲ ರೋಬೋಟ್ಗಳು ಮಾಡ್ತವೆ. ಮನುಷ್ಯರು ಬಹಳ ಕಡಿಮೆ ಇದೆ. ಓಕೆ, ಸೊ ಪಾಠ ಮಾಡೋಕ್ಕಷ್ಟೇ ಇಲ್ಲಿ ನಾವು ಮನುಷ್ಯರು ಇರೋದು, ಉಳಿದ ಕಡೆ ಎಲ್ಲ ಕಡೆ ಏನಂತಂದ್ರೆ ಆಲ್ಮೋಸ್ಟ್ ರೋಬೋಟ್ ಸಿಸ್ಟಮ್ ಇದೆ. ಸೊ ಇವೆಲ್ಲ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಹೋಗ್ತಾ ಹೋಗ್ತಾ ಎಲ್ಲ ಆಟೋಮೆಟಿಕ್ ಆಗ್ತಾ ಹೋಗ್ತಾ ಇದೆ. ಇವನ್ ನೀವು ಡೆಲ್ಲಿ ಮೆಟ್ರೋ ನೋಡಿದ್ರು ಗೊತ್ತಾಗ್ತದೆ, ಡೆಲ್ಲಿ ಮೆಟ್ರೋ ಇಂಟರ್ನೆಟ್ ಮೇಲೆ ಹೋಗೋದು, ಯಾವುದು ಡ್ರೈವರ್ನೇ ಇಲ್ಲ. ಓಕೆ, ಸೊ ಈಗ 2 ಗಂಟೆ 10 ನಿಮಿಷಕ್ಕೆ ಅಲ್ಲಿ ಮೆಟ್ರೋ ಬರ್ತೈತೆ ಅಂದ್ರೆ ಕರೆಕ್ಟ್ 2 ಗಂಟೆ 10 ನಿಮಿಷಕ್ಕೆ ಬರ್ತೈತೆ. 2 ಗಂಟೆ ಓಕೆ, ಸೊ 12 ನಿಮಿಷಕ್ಕೆ ಅದು ಹೋಗ್ತೈತೆ ಅಂದ್ರೆ ಕರೆಕ್ಟ್ ಹೋಗ್ಬಿಡ್ತೈತೆ. ಯಾಕಂದ್ರೆ ಅಷ್ಟು ಕರೆಕ್ಟ್ ಸಿಗ್ನಲ್ಸ್ ಇದೆ, ಕರೆಕ್ಟ್ ಡೋರ್ ಓಪನ್ ಆಗ್ತಾವ, ಡೋರ್ ಕ್ಲೋಸ್ ಆಗ್ತಾವ, ಇಮಿಡಿಯೇಟ್ಲಿ ಟ್ರೈನ್ ರನ್ ಆಗಕ್ಕೆ ಶುರು ಆಗ್ತದೆ. ಅಂದ್ರೆ ಇದನ್ನೆಲ್ಲ ಏನಂತಂದ್ರೆ ಓಕೆ, ಸೊ ಇಂಟರ್ನೆಟ್ ಮಾಡೋದು. ಇಂಟರ್ನೆಟ್ ಬಂದಾಗ ಏನಾಗೋದು, ಪ್ರತಿಯೊಂದು ಏನಾಗೋದು ಆಟೋಮೆಟಿಕಲಿ ಆಗ್ತಾ ಹೋಗೋದು. ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಇದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇತ್ತೀಚೆಗೆ ಬಳಸ್ತಾ ಇದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಕೃತಕ ಬುದ್ಧಿ ಮತ್ತೆ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಅಂಡರ್ಸ್ಟುಡ್, ಹೊಸ ವಿಷಯ ಇದೆ, ಬಹಳ ಹೊಸ ವಿಷಯ ಇದಾವ, ನಿಮ್ಗೆ ಖುಷಿ ಅನಿಸ್ತಾ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹೌದಾ, ಖುಷಿ ಆಗ್ತಾ ಇದೆ, ನಾಲೆಜ್ ಬರ್ತಾ ಇತ್ತು ಅಂದ್ರೆ ಒಂದು ಲೈಕ್ ಮಾಡ್ರೆ ನೋಡೋಣ. ಹಾ, ವೆರಿ ಗುಡ್, ವೆರಿ ಗುಡ್. ಓಕೆ, ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಲೈಕ್ ಬರೋದ್ ನೋಡ್ಬಿಟ್ರೆ ಸಾಕು, ಬಹಳ ಖುಷಿಯಾಗಿದೆ, ಬಹಳ ನಾಲೆಜ್ ಸಿಗ್ತಾ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಓಕೆ, ಸೊ ಇವತ್ತಿನ ಜಗತ್ತು ಯಾವ್ದ್ರ ಮೇಲೆ ಹೋಗ್ತಾ ಇದೆ, ಇಂಟರ್ನೆಟ್ ಆಫ್ ಥಿಂಗ್ಸ್, ಎವ್ರಿಥಿಂಗ್ ಈಸ್ ಆಟೋಮೆಟಿಕ್. ಓಕೆ, ಸೊ ಎವ್ರಿಥಿಂಗ್ ಈಸ್ ಆಟೋಮೆಟಿಕ್. ಸೊ ನನ್ನ ಕ್ಲಾಸ್ ಈಗ ನೀವು ನನ್ನ ಫಾಲೋ ಮಾಡ್ತೀರಿ, ಹೌದಾ, ಅನ್ ಅಕಾಡೆಮಿಯಲ್ಲಿ ನನ್ನ ಫಾಲೋ ಮಾಡ್ತಾ ಇದೀರಿ ಎಲ್ಲರೂ. ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ನಮ್ಮ ಸಿಸ್ಟಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡ್ತೀವಿ. ಓಕೆ ಸರ್, ಇವರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ನನ್ನ ಕ್ಲಾಸ್ ಇರೋದು 10 ನಿಮಿಷ ಮುಂಚೆ, 10 ಮಿನಿಟ್ಸ್ ಬಿಫೋರ್ ಮೈ ಕ್ಲಾಸ್ ಯು ವಿಲ್ ಗೆಟ್ ಅ ಮೆಸೇಜ್. ಎಲ್ಲರಿಗೂ 10 ನಿಮಿಷ ಮೊದಲು ನನ್ನ ಕ್ಲಾಸ್ ಇದ್ದಾಗ ಮೆಸೇಜ್ ಬರ್ತಾ ಇದೆ. ಅಂದ್ರೆ ಯಾವುದೇ ಕ್ಲಾಸ್ ಅನ್ನ ನೀವು ತಪ್ಪಿಸ್ಕೊಳ್ಳಕ್ಕೆ ಮಷಿನ್ ಬಿಡೋದಿಲ್ಲ, ಮನುಷ್ಯರು ಮಾಡೋದಿಲ್ಲ. ಮನುಷ್ಯರು ಮೆಸೇಜ್ ಮಾಡಕತ್ರೆ ಅವ್ರು ಮರ್ತ್ ಬಿಡ್ತಾರೆ, ಕ್ಲಾಸ್ ಮುಗಿದ ಮೇಲೆ ಮೆಸೇಜ್ ಮಾಡ್ತಾರೆ. ಓಕೆ, ಸೊ ಇಂಥವೆಲ್ಲ ಆಗ್ತವೆ. ಯಾಕಂದ್ರೆ ದಿವಸನೇ 30-40 ಕ್ಲಾಸ್ ಇರ್ತವೆ, ಎಲ್ಲರದು ಕರೆಕ್ಟ್ ಆಗಿ ಮೆಸೇಜ್ ಬರುವುದಿಲ್ಲ. ಸೊ ಎಲ್ಲ ರೋಬೋಟಿಕ್ಸ್ ಮಾಡ್ತಾ ಇದ್ರು, ಆಟೋಮೆಟಿಕ್ ತಂತ್ರಜ್ಞಾನಗಳು. ಓಕೆ, ಸೊ ಹೀಗಾಗಿ ಅದಕ್ಕೆ ನಾನು ನಿಮ್ಗೆ ಯಾವಾಗ್ಲೂ ಹೇಳೋದು, ನಂಗೆ ಫಾಲೋ ಮಾಡ್ರಿ ಅಂತೇಳಿ. ಓಕೆ, ಸೊ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಎಲ್ಲ ಕ್ಲಾಸ್ಗಳು ಬರುತ್ತೆ. ಓಕೆ, ಸೊ ನೀವು ಫಾಲೋ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಎವ್ರಿ ಕ್ಲಾಸ್ ನಿಮ್ಗೆ ಬರ್ತಾ ಹೋಗ್ತದೆ, ಪ್ರತಿಯೊಂದು ಕ್ಲಾಸ್. ಓಕೆ, ಸೊ ಎಲ್ಲ ಅದ್ರದ್ದು ಹೆಡ್ಡಿಂಗ್ ಏನು, ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ ಸರ್ ಇವತ್ತು, ಎವ್ರಿಥಿಂಗ್. ಹಾ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದೆ, ಲಕ್ಷ್ಮಿ ಅವ್ರ ಒಂದು ಪಾಯಿಂಟ್ ಹೇಳ್ತಾ ಇದಾರೆ, ಟೋಕಿಯೋ ಒಲಿಂಪಿಕ್ಸ್ 2020 ಬೆಸ್ಟ್ ಬೆಸ್ಟ್, ವೆರಿ ವೆರಿ ಗುಡ್ ಎಕ್ಸಾಂಪಲ್ ಲಕ್ಷ್ಮಿ ಅವರೇ. ಓಕೆ, ಸೊ ವೆಲ್ ಡನ್. ಸೊ ಇನ್ನೊಂದು ಇಲ್ಲಿ ನಿಮ್ಗೆ ಹೇಳಲೇಬೇಕು ನಾನು, 2020 ಇನ್ನ ಮುಂದೆ ಜೂನ್ ಜುಲೈ ಒಳಗಡೆ ಒಲಿಂಪಿಕ್ಸ್ ನಡೀತಾರೆ. ಎಲ್ಲಿ? ಜಪಾನ್, ಟೋಕಿಯೋ ಒಲಿಂಪಿಕ್ಸ್. ಆದ್ರೆ ಒಂದ್ ತಿಳ್ಕೊಂಡಿರಿ, ಟೋಕಿಯೋ, ಹಾ, ಮ್ಯಾಗ್ನೆಟಿಕ್ ಟ್ರೈನ್ ಬಗ್ಗೆ ನಾನು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ, ಸಚಿನ್ ಬಾಗಲಕೋಟ್. ಓಕೆ, ಸೊ ನೋಡಿ, ಜಪಾನ್ ಅಲ್ಲಿ ಏನಾಗ್ತಾ ಇದೆ, ಒಲಿಂಪಿಕ್ಸ್ ನಡೀತಾ ಇದೆ. ಬಟ್ ಒಂದ್ ತಿಳ್ಕೊಂಡಿರಿ, ಜಪಾನ್ ಅಲ್ಲಿ ಒಲಿಂಪಿಕ್ಸ್ ಏನ್ ನಡೀತಾ ಇದೆ, ಇದು ಇಡೀ ಒಲಿಂಪಿಕ್ಸ್ ಇತಿಹಾಸದಲ್ಲೇನೆ ಅತ್ಯಾಧುನಿಕವಾದಂತಹ ಒಂದು ಒಲಿಂಪಿಕ್ಸ್. ಯಾಕಂದ್ರೆ ಜಪಾನ್ದಲ್ಲಿ ಮೊದಲೇ ಜನಸಂಖ್ಯೆ ಬಹಳ ಇದೆ, ಮತ್ತೆ ನಮ್ಮಲ್ಲಿ ಹೆಂಗ್ ಇವತ್ತು ವಯಸ್ಸು ಇದ್ದವರು, ಯಂಗ್ ಜನರೇಷನ್ ಬಹಳ ಇದೆ ನಮ್ಮ ದೇಶದಲ್ಲಿ, ಅದೇ ರೀತಿ ಜಪಾನ್ ಅಲ್ಲಿ ವಯಸ್ಸಾದವ್ರು ಬಹಳ ಇದೆ, ಬಹಳ ವಯಸ್ಸಾದವ್ರು ಇದೆ. ಮತ್ತೆ ಸಾಕಷ್ಟು ಜನ ಕ್ರೀಡಾಳುಗಳು ಬರ್ತಾರ ಈ ದೇಶಕ್ಕೆ, ಪ್ರವಾಸಿಗರು ಬರ್ತಾರೆ, ಮತ್ತೆ ಇವ್ರನ್ನ ಹೆಂಗ್ ಮೇಂಟೈನ್ ಮಾಡೋದು, ಅದಕ್ಕಾಗಿ ಜಪಾನ್ ಏನ್ ಮಾಡಿದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ರೋಬೋಟ್ಗಳನ್ನ ಮಾಡಿದ್ದಾರೆ. ಈ ರೋಬೋಟ್ಗಳು, ನೀವು ಹೋದ ತಕ್ಷಣ ವಿಮಾನ ನಿಲ್ದಾಣದಲ್ಲಿ ರೋಬೋಟ್ ನಿಂತಿರ್ತೀವಿ. ಓಕೆ, ಸೊ ರೋಬೋಟ್ಗಳಿಗೆ ದೇಶದ ಸುಮಾರು 70-80 ಭಾಷೆಗಳನ್ನ ಕಲಿಸ್ಬಿಟ್ಟಿದ್ದಾರೆ. ನೀವು ಹೋಗಿ ಹಿಂದಿ ಮಾತಾಡ್ರು, ನಿಮ್ ಜೊತೆ ರೋಬೋಟ್ಗಳು ಹಿಂದಿನೇ ಮಾತಾಡ್ತಾವ ನಿಮ್ಮನ್ನ. ಓಕೆ, ಸೊ ಒಂದು ಲಾಡ್ಜ್ಗೂ ಅವೇ ಕರ್ಕೊಂಡು ಹೋಗ್ತಾವ, ನಿಮ್ಗೆ ಎಷ್ಟು ರೇಟಿನ ಲಾಡ್ಜ್ ಬೇಕು ನೀವು ಅಲ್ಲಿ ಹಾಕ್ಬಿಟ್ರೆ ಅಂದ್ರೆ ಅದೇ ನಿಮ್ಮನ್ನ ಗಾಡಿ ಒಳಗೆ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಗಾಡಿ ಡ್ರೈವ್ ಮಾಡಕ್ಕೂ ಜನ ಇವತ್ತು ಜಪಾನ್ ಅಲ್ಲಿ ಇಲ್ಲ, ನಮ್ಮಲ್ಲಿ ಜನ ತುಂಬಿ ತುಳುಕ್ತಾ ಇದಾರೆ ಅಲ್ಲಿ. ಓಕೆ, ಸೊ ಏನಿಲ್ಲ. ಓಕೆ, ಸೊ ಸೊ ಜಪಾನ್ ಅಲ್ಲಿ, ಓಕೆ, ಸೊ ಡ್ರೈವ್ ಮಾಡಕ್ ಕೂಡ ಇದೆ, ಅವ್ರನ್ನ ಹೋಟೆಲ್ ಕರ್ಕೊಂಡು ಹೋಗೋದು. ಆಮೇಲೆ ನೆಕ್ಸ್ಟ್ ಒಲಿಂಪಿಕ್ ನಡಿಬೇಕಾದಾಗ ಆ ಮ್ಯಾಚ್ ಎಲ್ಲಿ ನಡೀತಾ ಇದಾವ, ಆ ಕ್ರೀಡಾಂಗಣ ಎಲ್ಲಿದೆ ಅಲ್ಲಿಗೆ ಕರ್ಕೊಂಡು ಹೋಗೋದು, ಪ್ರತಿಯೊಂದನ್ನು ಯಾರು ಮಾಡ್ತಾ ಇದಾರೆ ಅಂತಂದ್ರೆ ರೋಬೋಟ್ಗಳು ಮಾಡ್ತಾ ಇದಾವ. ಓಕೆ, ಸೊ ಇದು ಒಂದು ಅತ್ಯಾಧುನಿಕವಾದಂತಹ ಒಂದು ಒಲಿಂಪಿಕ್ಸ್ ನಡೀತಾ ಇದೆ. ಮತ್ತೆ ಕ್ರೀಡಾಪಟುಗಳು, ಕ್ರೀಡಾಪಟುಗಳಿಗೆ ಒಂದು ಹೋಟೆಲ್ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರ, ಕ್ರೀಡಾಂಗಣಕ್ಕೆ ಕರ್ಕೊಂಡು ಹೋಗ್ಬೇಕು, ಅವ್ರದ್ದು ಟೈಮಿಂಗ್ ಎಷ್ಟು ಗಂಟೆಗಿದೆ, ಎಲ್ಲಿ ಆಟ ಆಡ್ಬೇಕು, ಯಾವ ಟ್ರ್ಯಾಕ್ ಇದೆ, ಎಲ್ಲವನ್ನ ರೋಬೋಟ್ಗಳು ಮಾಡ್ತಾ ಇದ್ದಾರೆ. ಎಲ್ಲ ಟೋಟಲಿ ಆಟೋಮೆಟಿಕ್ ಸಿಸ್ಟಮ್ ಇದೆ, ಬಹಳ ಬಹಳ ಫಂಟಾಸ್ಟಿಕ್ ಆಗಿ ಮಾಡಿದ್ದಾರೆ ಪ್ರತಿಯೊಬ್ಬ ಪ್ರವಾಸಿಗ. ನೀವು ಜಸ್ಟ್ ಜಪಾನ್ ಏರ್ಪೋರ್ಟ್ ಅಲ್ಲಿ ಹೋದ್ರೆ ಸಾಕು, ನೀವು ಭಾಷೆಯನ್ನ ಒತ್ತಿರಿ, ಹಿಂದಿ ಒತ್ತಿದ್ರಿ, ನೀವು ಹಿಂದಿ ಮಾತಾಡಕತ್ರಿ ಅಂತಂದ್ರೆ ಎಲ್ಲ ಕಡೆನೂ ನಿಮ್ಮನ್ನ ಕರ್ಕೊಂಡು ಹೋಗು. ನೀವು ಜಪಾನ್ ಹೋಗಿ ವಾಪಸ್ ಬರೋ ತನ ನಿಮ್ಗೆ ಎಲ್ಲಾನು ರೋಬೋಟ್ಗಳು ಗೈಡ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಮನುಷ್ಯರಿಲ್ಲ. ಈ ರೋಬೋಟ್ಗಳು ಇಂಟರ್ನೆಟ್ ಆಫ್ ಥಿಂಗ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ.
ಓಕೆ. ಸೊ ಬಹಳ ಒಳ್ಳೆ ಪಾಯಿಂಟ್ ಅನ್ನು ಹೇಳಿದ್ರು. ಆದರೆ ಒಂದು ತಿಳ್ಕೊಂಡಿರಿ, ಹಾ ಸುನಿಲ್ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಜಪಾನ್ ಪಕ್ಕದಲ್ಲೇ ಇರ್ತಕ್ಕಂತ ಚೈನಾದೊಳಗಡೆ COVID-19 ಕೊರೋನಾ ವೈರಸ್ ಬಂದಿದೆ. ಸೊ ಈ ಕೊರೋನಾ ವೈರಸ್ ಬಂದಿರೋದ್ರಿಂದ ಓಕೆ, ಸೊ ನನಗನ್ಸಿದಂಗೆ ಓಕೆ, ಸೊ ಒಂದು 70% ಒಲಿಂಪಿಕ್ಸ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳಿವೆ. ಓಕೆ, ಸಾವಿರಾರು ಜನ ಈಗಾಗಲೇ ಪ್ರಾಣವನ್ನ ಬಿಡ್ತಾ ಇದಾರೆ ಕೊರೋನಾ ವೈರಸ್ಗೆ. ಸೊ ಕೊರೋನಾ ವೈರಸ್ ಬಂದಿರೋದ್ರಿಂದ ಜಪಾನ್ ಒಲಿಂಪಿಕ್ಸ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳನ್ನು ಇದೆ. ಓಕೆ, ಸೊ ಅದು ಏನಾಗ್ತೈತೆ ನೋಡ್ಬೇಕು. ಅಕಸ್ಮಾತ್ ಆಯ್ತಂದ್ರೆ ಇದು ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ಕೆ ಈಗಾಗಲೇ ಜಪಾನ್ ತುದಿಗಾಲಲ್ಲಿ ನಿಂತಿದೆ. ಟೆಕ್ನಾಲಜಿ ಅಂದ್ರೆ ಏನನ್ನೋದನ್ನ ಜಗತ್ತಿಗೆ ತೋರಿಸಕ್ಕೆ ತುದಿಗಾಲಲ್ಲಿ ಅವ್ರು ನಿಂತಿದ್ದಾರೆ. ಬಟ್ ವಿಲ್ ಸಿ ವಾಟ್ ಇಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್. ಓಕೆ, ಅಂಡರ್ಸ್ಟುಡ್? IoT, ಇಂಟರ್ನೆಟ್ ಆಫ್ ಥಿಂಗ್ಸ್. ಓಕೆ, ಸೊ ಇನ್ನೊಂದು ಸರಿ ನೀವು ಈ ವಿಡಿಯೋನ ನೋಡ್ರಿ, ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಬಹಳ ವಿಷಯ ನಾನು ಇವತ್ತು ಹೇಳಿದೀನಿ, ಸೊ ನಿಮ್ಗೆ ಅದೆಲ್ಲ ಗೊತ್ತಾಗ್ತಾ ಹೋಗ್ತದೆ. ಓಕೆ, ಸೊ ಎಲ್ಲ ಕಡೆ ಬರ್ತಾ ಇದೆ. ಇವನ್ನು ಕೆಲವೊಂದು ಮೆಡಿಕಲ್ ಆಪರೇಷನ್ ಗಳನ್ನ ಕೂಡ ಮಷಿನ್ಗಳು ಮಾಡ್ತಾ ಇದ್ದವು. ಡಾಕ್ಟರ್ಗಳಿಗೆ ಮಾಡಕ್ ಆಗದೇ ಇರುವಂತಹ ಆಪರೇಷನ್ ಗಳನ್ನ ಮಷಿನ್ಗಳು ಮಾಡ್ತಾವೆ. ಹರ್ನಿಯಾ ಆಪರೇಷನ್, ಹಾರ್ಟ್ ಸರ್ಜರಿ ಎಲ್ಲ ಮಷಿನ್ಗಳು ಮಾಡ್ತಾ ಇದ್ದಾರೆ. ಡಾಕ್ಟರ್ಗಳಿಗಿಂತ ಚೆನ್ನಾಗೇನೆ ಮಾಡ್ತಾ ಇದ್ದಾರೆ. ಓಕೆ, ಇಂಟ್ರೆಸ್ಟಿಂಗ್ ಇತ್ತಲ್ಲ ಇದು, ಇಂಟ್ರೆಸ್ಟಿಂಗ್. ಇವತ್ತು 2 hours ನಾವು 9-11 2 hours ನಾವು ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಕರ್ನಾಟಕ ಬಜೆಟ್ 2020-21. ಇಸ್ ಇಟ್ ಇಂಟ್ರೆಸ್ಟಿಂಗ್? ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಇತ್ತು, ನಾಲೆಡ್ಜ್ ಇತ್ತು, ಹೊಸ ವಿಷಯ ಸಿಕ್ತು, ನಿಮಗೆ ಖುಷಿಯಾಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ನೋಡೋಣ ಕ್ವಿಕ್. ಓಕೆ, ಹಂಗೆ ಓಡ್ಬೇಕಾದ ಮೀಟರ್. ಓಕೆ, ಸೊ ನಾಳೆ, ಇವತ್ತು ಯುರೋಪ್ ನಾವು ಡಿಸ್ಕಸ್ ಮಾಡಬೇಕಾಗಿತ್ತು, ಬಟ್ ಇವತ್ತು ಇದು ಡಿಸ್ಕಷನ್ ಬಹಳ ಇದ್ದಿದ್ರಿಂದ ಯುರೋಪ್ ಅನ್ನ ನಾಳೆಗೆ ಹಾಕೋಣ. ಓಕೆ, ಸೊ ನಾಳೆ ಯುರೋಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾಳೆ ರಾತ್ರಿ 8 hours ಕ್ಲಾಸ್ ಇರ್ತೀವಿ, 8-9, 9-10. ಓಕೆ, ಸೊ ನೆನ್ಪಿಟ್ಕೊಂಡ್ರಿ, 8-9, 9-10 ಡೈಲಿ 8-10 ಫ್ರೀ ಕ್ಲಾಸ್ ಅನ್ನ ಇರ್ತೀವಿ. ಓಕೆ, ಸೊ ಓಕೆ, ಸೊ ಆತರ ಮಾಡೋಣ. ಓಕೆ, ಸೊ ಬೇಕಂದ್ರೆ ಸಾಧ್ಯ ಆದ್ರೆ 1 hour ಬೇಕಂದ್ರೆ ಬೆಳಗ್ಗೆ ಇಟ್ಕೊಳ್ಳೋಣ. ಬೆಳಗ್ಗೆ ನಡೀತೈತಲ್ಲ ಕ್ಲಾಸ್ ಎಲ್ಲರಿಗೂ, ಬೆಳಗ್ಗೆ 8-9 ಆದ್ರೆ ನಡೀತೈತಿ. ಇಸ್ ಇಟ್ ಓಕೆ? ಮಾರ್ನಿಂಗ್ 8-9 ಅವ್ರ 8:30-9:30 ಫ್ರೆಶ್ ಇರ್ತೀರಿ, ಅಗ್ದಿ ಬಹಳ ಫ್ರೆಶ್ ಇರ್ತೀರಿ ಅವಾಗ, ನೋಡೋಣ. ಓಕೆ, ಸೊ ಅದನ್ನು ಕೂಡ ಸಾಧ್ಯ ಆತಂದ್ರೆ ಅದನ್ನು ಮಾಡೋಣ. ಓಕೆ, ಸೊ ಇವತ್ತಿನ ಕ್ಲಾಸ್ ಯಾರ್ಯಾರು ಅಟೆಂಡ್ ಮಾಡಿದ್ರಿ ಎಲ್ಲರಿಗೂ ಧನ್ಯವಾದಗಳು, ನಿಮ್ಗೆಲ್ಲ ನಾಲೆಡ್ಜ್ ಸಿಕ್ಕಿದೆ, ನಮಗೂ ಬಹಳ ಖುಷಿಯಾಗಿದೆ. ಓಕೆ, ಸೊ ಎಲ್ಲರಿಗೂ ಓಕೆ, ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಓಕೆ, ಸೊ ಗುಡ್ ನೈಟ್ ಎಲ್ಲರಿಗೂ, ಗುಡ್ ನೈಟ್ ಎಲ್ಲರಿಗೂ, ಶುಭರಾತ್ರಿ. ಓಕೆ, ಥ್ಯಾಂಕ್ ಯು. ನಾಳೆ ಇದೇ ಟೈಮ್ಗೆ ಮತ್ತೆ ನಾವು ಇದ್ದೇವೆ. ಓಕೆ, ಸೊ ಬಾಯ್ ಬಾಯ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಬಾಯ್.